ಹಾಯ್ ಫ್ರೆಂಡ್ಸ್ ನಾ ರವಿ ಸಿ ನಾಯ್ಕರ್ ಸೊ ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ಸೊ ಲಾಸ್ಟ್ ಟೈಮ್ ಹೇಗೆ ಪ್ರಾಮಿಸ್ ಮಾಡಿದ್ನಲ್ಲ ಒಂದು ಟಾಪಿಕಲ್ಲಿ ಕರೆಂಟ್ ಅಫೇರ್ಸ್ನ ಯಾವ ಥರ ಸೇರಿಸ್ಬೇಕು ಪ್ಲಸ್ ಪ್ಲೀಸ್ ಈ ಕ್ಲಾಸಲ್ಲಿ ಆ್ಯಕ್ಟಿವ್ ಆಗಿರಿ ವಾಟ್ ಆರ್ ದ ಪಾಯಿಂಟ್ಸ್ ನಾ ಕವರ್ ಮಾಡ್ದೇನತ್ತಲ್ಲ ಖಂಡಿತವಾಗಿ ಏನಪ್ಪ ಅಂದ್ರೆ ಆಲ್ರೆಡಿ ಒಂದು ವರ್ಷದಲ್ಲೇ ಕೇಳಿದೆ ಸೊ ಅದನ್ನು ಯಾವ ಥರ ಲಿಂಕ್ ಮಾಡಬೇಕು ಪ್ಲಸ್ ಅಂದ್ರೆ ಈ ಸಬ್ಜೆಕ್ಟಲ್ಲಿ ಮೀನ್ಸ್ ಇವತ್ತಿನ ಸೆಷನಲ್ಲಿ ಕರೆಂಟ್ ಅಫೇರ್ಸ್ನ ಯಾವ ಥರ ಒನ್ ಇಯರ್ ಕರೆಂಟ್ ಅಫೇರ್ಸ್ ಸೇರಿಸ್ತಾ ಇದೀನಿ ಎಷ್ಟೋ ಜನ ಏನಪ್ಪ ನಾವು ಕರೆಂಟ್ ಅಫೇರ್ಸ್ ಬಾಯ್ ಹಿಡ್ತಾ ಇದೀವಿ ಈ ಯಾವುದೇ ಒಂದು ಟಾಪಿಕ್ ತಗೊಂಡಾಗ ಅದರಿಂದ ಸಬ್ಜೆಕ್ಟ್ ನ ಯಾವ ತರ ತೆಗಿಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ ಹೇಳ್ಕೊಡ್ತೀನಿ ಸೊ ಶಾಲ್ ವಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೋದಾ ರೈಟ್ ರೈಟ್ ಸರಿ ಲಾಸ್ಟ್ ಟೈಮ್ ನಾನು ಪ್ರಾಮಿಸ್ ಮಾಡಿದೆ ಏನಪ್ಪ ಸ್ಯಾಟರ್ಡೆ ಕ್ಲಾಸಲ್ಲಿ ನಿಮಗೆ ಇಸ್ರೋ ಲಿಂಕ್ ಹಿಡ್ಕೊಂಡು ನಾ ಏನಪ್ಪಾ ಅಂದ್ರೆ ಎಷ್ಟೋ ಕರೆಂಟ್ ಅಫೇರ್ಸ್ ನಾನು ತೆಗೆದುಕೊಡ್ತೀನಿ ಯಾಕಂದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡ್ರಿ ಎರಡರಿಂದ ಮೂರು ಪ್ರಶ್ನೆಗಳೇನು ಅಂದಾಗ ಇಸ್ರೋ ಮೇಲೆ ಬರ್ತಾ ಇದ್ದವು ಇಸ್ರೋ ಮೇಲೆ ಬರ್ತಾ ಇದ್ದವು ಅಂದಾಗ ಎವ್ರಿ ಡೇ ನೋಡ್ಕೊಡ್ರಿ ಎವ್ರಿ ಡೇ ಏನಪ್ಪ ಒಂದಲ್ಲ ಒಂದೇನಪ್ಪ ಅಂದಾಗ ಬಾಹ್ಯಾಕಾಶ ಸ್ಪೇಸಲ್ಲಿ ಏನಪ್ಪ ಅಂದ್ರೆ ಸಂಶೋಧನೆ ನಡೀತಾ ಇದೆ ಪ್ಲಸ್ ರಿಸರ್ಚ್ ನಡೀತಾ ಇದ್ದವು ಇಲ್ಲಿ ನೋಡಿಕೊಡು ಎಲಾನ್ ಮಸ್ಕ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಎಲಾನ್ ಮಸ್ಕ್ ಏನಪ್ಪ ಜಸ್ಟ್ ಕಂಗ್ರಾಚುಲೇಷನ್ ಅಂತೇಳಿ ಇಸ್ರೋದಕ್ಕೆ ಹಾಕಿದ್ದೆ ಅಂದ್ರೆ ಎಷ್ಟೆಲ್ಲ ಕರೆಂಟ್ ಅಫೇರ್ಸಲ್ಲಿ ಎಷ್ಟೆಲ್ಲ ಆರ್ಗನೈಜೇಷನ್ ಅದ್ರ ಬಗ್ಗೆ ಮಾತಾಡ್ತಾ ಅಂದಾಗ ಇವಾಗ ಎಲಾನ್ ಮಸ್ಕ್ ಯಾಕೆ ಕೊಡ್ತಾ ಇದ್ದಾನೆ ಅನ್ನೋದು ಫಸ್ಟ್ ತಿಳ್ಕೊಳೋ ನೆಕ್ಸ್ಟ್ ಅಂದಾಗ ಯಾಕೆ ಏನು ನೋಡಿಕೊಡ್ರಿ ನಮ್ಮದು ಪಾಯಿಂಟ್ ನೋಡ್ಕೊಡ್ರಿ ಫಸ್ಟ್ ಅಂದ್ರೆ ಪಂದ್ರೆ ಎಲಾನಮಸ್ಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ನಮ್ಮ ಬಾಹ್ಯಾಕಾಶ ಸಂಶೋಧನೆಗೆ ನೆಕ್ಸ್ಟ್ ಅಂದಾಗ ಭಾರತ ಏನಪ್ಪ ಅಂದ್ರೆ ಇಸ್ರೋ ತನ್ನ ಎರಡನೆಯ ಉಪಗ್ರಹ ಉಡಾವಣೆ ಕೇಂದ್ರ ಏನಪ್ಪ ಅಂದ್ರೆ ಎಲ್ಲಿ ಹಾಕ್ತಾಯಿದೆ ಕುಲಶೇಖರ ಪಟ್ಟಣಮ್ ಹಾಕ್ತಾಯ್ರು ಅದಕ್ಕೆ ಏನು ಪಂದ್ರೆ ಒಂದು ಲೈನ್ ಓದಬಾರ್ದು ಒನ್ ಲೈನ್ ಓದಬೇಕಾದ್ರೆ ಓಕೆ ಪಿ ಸಿ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಡೈರೆಕ್ಟ್ಲಿ ಒನ್ ಓಲ್ಡ್ ಕ್ವಶನ್ ಕೇಳೋದು ಯಾವ ಎಲ್ಲಿ ಅಂತೇಳಿ ಆದರೆ ಅದರಿಂದ ಏನಪ್ಪ ಅಂದ್ರೆ ಅದೇ ಪಿ ಸಿ ಎಕ್ಸಾಮ್ ಪಿ ಎಸ್ ಎಕ್ಸಾಮ್ ಅದರಿಂದ ಏನಪ್ಪ ಅಂದ್ರೆ ಟಾಪಿಕ್ನ ರಿಲೇಟ್ ಮಾಡಿ ಕೇಳ್ತಾನೆ ಅಂದಾಗ ಫಸ್ಟ್ ನಮ್ಮ ಟಾಸ್ಕ್ ಏನಿರಬೇಕಂದಾಗ ಇಸ್ರೋ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ನೋಡಿಕೊಡ್ರಿ ಇತ್ತೀಚಿಗೆ ಅಥವಾ ಮುಂಬರುವ ದಿನಗಳ ಎಲ್ಲ ದೇಶಗಳು ಏನು ಮಾಡತ್ತಂದಾಗ ಬ್ಯಾಹಾಕಾಶ ಅಂದರೆ ಸ್ಪೇಸಲ್ಲಿ ತಮ್ಮ ತಮ್ಮ ರಿಸರ್ಚ್ಗಳು ಮಾಡ್ತಾರೆ ಇವಾಗ ನೋಡ್ಕೊಡ್ರಿ ಟೂ ಜಿ ಹೋಗಿ ತ್ರೀ ಜಿ ಹೋಗಿ ಫೋರ್ ಜಿ ಹೋಗಿ ಫೈ ಜಿ ಬರೋಕ್ತೈತಿ ಫೈ ಜಿವರ್ ಆಗೈತೆ ಅಂದಾಗ ಅಂದ್ರೆ ನಿಮ್ಗೆ ಬೇಕಾದ್ರೆ ತೆಗೆದು ನೋಡ್ಕೊಡ್ರಿ ನೆಟ್ವರ್ಕಿಂಗ್ ಅಂತೆಲ್ಲ ನೆವಿಗೇಷನ್ ಸಿಸ್ಟಮ್ ಮೇಲೆ ಭಾಳ ಕ್ವೇಶನ್ ಕೇಳತ್ತಾನೆ ಇಲ್ಲಿ ನೋಡ್ಕೊಡ್ಲಿ ಆ ಎಕ್ಸಾಮ್ ಬರ್ತದೆ ಈ ಎಕ್ಸಾಮ್ ಬರ್ತೈತೆ ಅನ್ನೋದಕ್ಕಿಂತ ಏನಪ್ಪ ಅಂದ್ರೆ ಯಾವ ಥರ ಸಬ್ಜೆಕ್ಟ್ ನಾವೇನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿಕೊಡ್ರಿ ಬರೀ ಎರಡರಿಂದ ಮೂರು ಕ್ವಶನ್ನ ಏನಪ್ಪ ಅಂದ್ರೆ ಡೈರೆಕ್ಟ್ಲಿ ಹೇಳ್ತಾನೆ ಇನ್ ಡೈರೆಕ್ಟ್ಲಿ ನಂಬರ್ ಆಫ್ ಕ್ವೆಶನ್ಸ್ ಕೇಳಿದಾರೆ ಹಾಗಾದರೆ ಪ್ರಸ್ತುತ ನೋಡ್ಕೊಡ್ರಿ ನಮಗೇನು ಬೇಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಇದು ತುಂಬ ಹಳೆಯದಾಗಿದೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್ ಏನಿದೆಲ್ಲ ಮೀನ್ಸ್ ಯಾವಾಗ ಸ್ಥಾಪನೆ ಆಯಿತು ಕೇಂದ್ರ ಕಚೇರಿ ಎಲ್ಲೈತಿ ಅವೆಲ್ಲ ಏನು ಪಂದ್ರೆ ಭಾಳ ಹಳೆ ಕ್ವಶನ್ಸ್ ಅದು ಇವಾಗ ಏನು ಮಾಡತ್ತಂದ್ರೆ ಏನು ಪಾಯಿಂಟ್ ಐತಿ ಯಾಕೆ ಅಂದಾಗ ಇತ್ತೀಚಿಗೆ ನೀವು ನೋಡಿರ್ಬೋದು ಎಲಾನ್ ಮಸ್ಕ್ ಯಾಕೆ ನಮ್ಮ ಕಡೆ ತಿರುಗಿ ನೋಡ್ತಾ ಇದನ್ನು ಭಾರತ ಇಸ್ರೋ ಕಡೆ ಯಾಕಂದಾಗ ಪ್ರಪಂಚದಲ್ಲಿ ಎಷ್ಟು ಉಡಾವಣೆ ರೀ ಎಷ್ಟು ಉಡಾವಣೆ ದೇಶಗಳಲ್ಲ ಎಲ್ಲರಿಕಿನ್ನ ಕಡಿಮೆ ವೆಚ್ಚದಲ್ಲಿ ಮೀನ್ಸ್ ಏನಪ್ಪ ಲೋವರ್ ಕಾಸ್ಟ್ಗೆ ಏನಪ್ಪ ಅಂದ್ರೆ ಇಂಡಿಯಾ ಏನು ಮಾಡ್ದತಿ ಅಂದಾಗ ಸ್ಯಾಟಲೈಟ್ ಉಪಗ್ರಹಗಳನ್ನ ಉಡಾವಣೆ ಮಾಡಿಕೊಡ್ತೈತಿ ಅದಕ್ಕೆ ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಂಪನಿಗಳಿಂದ ಏನುಪಂದಾಗ ಅಂದ್ರೆ ಅತಿ ಹೆಚ್ಚು ಬೇಡಿಕೆ ಇದೆ ನಮ್ಮ ಉಪಗ್ರಹ ಮಾಡಿಕೊಡ್ರಿ ನಮ್ಮ ಉಪಗ್ರಹ ಉಡಾವಣೆ ಮಾಡಿಕೊಡ್ರಿ ಹಾಗಾದರೆ ಇಲ್ಲಿ ನೋಡ್ಕೊಡ್ರಿ ಎರಡನೇ ಕ್ವೆಶನ್ ಏನಂದಾಗ ಸೆಕೆಂಡ್ ಅಂದಾಗ ಲಾಂಚ್ ಪ್ಯಾಡ್ ಅಂದ್ವಿ ಅಥವಾ ಲಾಂಚ್ ವೆಹಿಕಲ್ ಅಂದ್ವಿ ಹಾಗಾದ್ರೆ ಎಲ್ಲರಿಗೂ ಒಂದು ಡೌಟ್ ಇರ್ತೈತಿ ಇದು ರಾಕೆಟ್ ಅಂದ್ರೆ ರೀ ಫಂಕ್ಷನ್ ಆಫ್ ರಾಕೆಟ್ ಅನ್ ರಾಕೆಟ್ ಏನು ಮಾಡತೈತಿ ಆ್ಯಕ್ಚುಲಿ ಯಾಕಂದ್ರೆ ರಾಕೆಟ್ ಭಾಳ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಹಾಗಾದ್ರೆ ರಾಕೆಟ್ ಏನ್ ರೀ ರಾಕೆಟ್ ಯಾಕಂದ್ರೆ ಉಡಾವಣೆ ಕೇಂದ್ರ ರಾಕೆಟ್ ಹಾಕ್ಬೇಕಲ್ಲ ಲಾಂಚ್ ಪ್ಯಾಡ್ ಹಾಕ್ಬೇಕಲ್ಲ ನಾವು ಉಡಾವಣೆ ಕೇಂದ್ರ ಎರಡನೇ ದಿನ ಕುಲಶೇಖರ್ ಪಟ್ಟಣಮ್ ಇದೆ ಹಾಗಾದ್ರೆ ರಾಕೆಟ್ ನ ಫಂಕ್ಷನ್ ಏನು ಕರ್ತವ್ಯ ಅಂದ್ರೆ ಕೆಲಸ ಏನಂದ್ರೆ ರಾಕೆಟ್ ಏನು ಏನ್ ಮಾಡದೈತ್ರಿ ಅನ್ನ ಏನಪ್ಪ ಅಂದ್ರೆ ಅವಾಗ ಆರ್ಬಿಟ್ರ್ ಇವೇನು ಆರ್ಬಿಟ್ರ್ ಇತಿಲ್ಲ ಅಲ್ಲಿ ಸೇರ್ಸ್ಬೇಕಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ನ ಏನ್ ರಾಕೆಟ್ ಏನು ಕೆಲಸ ಮಾಡದೈತೆ ಅಂದಾಗ ಬೆಸ್ಟ್ ಎಕ್ಸಾಂಪಲ್ ನೀವು ಸಣ್ಣ ಇರ್ತಲಿ ಅಥವಾ ಅಂದ್ರೆ ಕಾಲೇಜು ಇಲ್ಲ ಡಿಗ್ರಿ ಕಾಲೇಜಲ್ಲಿ ಏನಪ್ಪ ಅಂದಾಗ ಇಲ್ಲ ನಿಮ್ಮ ಫ್ರೆಂಡ್ ಏನಪ್ಪ ಅಂದ್ರೆ ಮೇಲೆ ನಿಂತಿರ್ತಾರೆ ನಿನ್ನ ಫ್ರೆಂಡ್ ಏನಪ್ಪ ಅಂದ್ರೆ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ ನಿಂತಾನ ನೀವು ಡೌನ್ ನಿಂತೀರಿ ಅವ್ರಿಗೆ ನೀವು ಚಾಕ್ಲೇಟ್ ಆಗಿರಲಿ ಒಂದು ಹತ್ತು ಚಾಕ್ಲೇಟ್ ಅಥವಾ ಒಂದು ಹತ್ತು ಕಾಯಿನ್ ಕೊಡ್ಬೇಕಂದಾಗ ನೀವು ಇಷ್ಟು ಕಾಯಿನ್ ಒಮಗೆ ಹೋಗೀತೀರೇನು ಮೇಲೆ ಅವ್ಗೆ ನೀವು ಕೆಳಗಿಂದ ಮೇಲೆ ಕೊಡಬೇಕು ಅವಂಗೆ ಹತ್ತು ಕಾಯಿನ್ ಅಥವಾ ಏನಪ್ಪ ಅಂದ್ರೆ ಹತ್ತು ಚಾಕ್ಲೇಟ್ ಕೊಡಬೇಕಾದ್ರೆ ಇಷ್ಟು ಕ್ವಾ ಇಷ್ಟು ಚಾಕ್ಲೇಟ್ ಒಮ್ಮಿಗೆ ಹೋಗೀತೀರೇನು ರೀ ಒಮ್ಮೆಗೆ ಹೋಗೀತೀರಾ ಬೇರೆ ಬೇರೆ ಕಡೆ ಹಡ್ಡಿಬಿಡ್ತು ಅದಕ್ಕೇನು ಅಂದಾಗ ಅವನು ಮೇಲೆ ನಿಂತ್ಕೊಂಡು ಏನು ಹೇಳ್ತಾನೆ ಒಂದು ಪೇಪರಲ್ಲಿ ಕಟ್ಟಿವು ಒಂದು ಪೇಪರಲ್ಲಿ ಕಟ್ಟಿ ಅಂದರೆ ಅಂದ್ರೆ ಸರಿಯಾಗಿ ತಲುತು ಅಂತ ಹೇಳ್ತಾನೆ ಅದೇ ಥರ ರಾಕೆಟ್ನ ಮೇನ್ ಫಂಕ್ಷನ್ ಏನಪ್ಪ ಅಂದಾಗ ಇಷ್ಟು ಉಪಗ್ರಹಗಳಂದಾಗ ಸ್ಯಾಟಲೈಟ್ಗಳ್ ಸೇರ್ಕೊತತಿ ಹೇರ್ಕೊಂಡು ಏನು ಪದ ತೊಗೊಂಡೋಗಿ ಅವೋಾವ ಸ್ಥಾನಗಳಿಗೆ ಏನಪ್ಪ ಅಂದ್ರೆ ಕೆಲಸ ಮುಗೀತು ರಾಕೆಟ್ನ ತಿಂಗ್ ಮಟ್ಟು ಏನು ಅಂದ್ರೆ ಆಯಾ ಸ್ಯಾಟಲೈಟ್ಗಳ್ನ ಆಯಾ ಆರ್ಬಿಟಲ್ಲಿ ಹೋಗಿಬಿಡ್ತೈತಿ ಆ ಬಿಟ್ಟ ಮೇಲೆ ಏನು ಪಂದ್ರೆ ಅದು ಯೂಸ್ ಇಲ್ಲ ಮೊದಲು ಏನು ಪಂದಾಗ ಒಮ್ಮೆ ಉಡಾವಣೆ ಮಾಡಿದ್ದು ರಾಕೆಟ್ ಏನಪ್ಪ ಯೂಸ್ ಬರ್ತಾ ಇರಲಿಲ್ಲ ಇವಾಗ ಏನು ಪಂದ್ರೆ ರಿಯೂಸಬಲ್ ಅಂತಂದ್ರೆ ಮರು ಉಪಯೋಗ ಮಾಡ್ಬೇಕಂತೇಳಿ ರಾಕೆಟ್ ತಯಾರು ಮಾಡತ್ತಾರ ಹೇಗಂದ್ರೆ ಅದ್ರ ಭಾಗಗಳು ಒಮ್ಮೆ ಅದಲ್ಲಿ ತಲುಪಿಸಿ ಬಿಟ್ಲೆ ಅಂತಂದ್ರೆ ಅದ್ರ ಭಾಗಗಳು ಬೀಳ್ಬೇಕಾದಾಗ ಅದಕ್ಕೆ ಏನು ಮಾಡಿದಾರೆ ಅಂದ್ರೆ ಸಹಾಯದಿಂದ ಏನು ಅಂದಾಗ ಭೂಮಿ ಮೇಲೆ ಮತ್ತೆ ಮರು ಉಪಯೋಗಕ್ಕೆ ಯೂಸ್ ಮಾಡಾತ್ತಾರೆ ಓಕೆ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಎಲಾನ್ ಮಸ್ಕ್ ಐ ತಿಂಕ್ ನೀವು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ತನಕ ಕ್ವಶನ್ ನೋಡ್ಕೊಡ್ರಿ ಭಾರತ ಏನಪ್ಪ ಅಂದ್ರೆ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ವಿಶ್ವದಾಗ್ಲೇನು ಮಾಡ್ತಾ ಅಂದ್ರೆ ವಿಶ್ವದ ಕ್ಲೇನ್ ಮಾಡಿದ್ದೆ ನಾವು ಪ್ರಪಂಚದಲ್ಲೇ ಅತಿ ಹೆಚ್ಚು ಉಪಗ್ರಹಗಳನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದೇ ಉಡಾವಣೆಯಲ್ಲಿ ಒಂದೇ ಉಡಾವಣೆಯಲ್ಲಿ ಅಂದ್ರೆ ಅತಿ ಹೆಚ್ಚು ಉಪಗ್ರಹ ನಾವು ಉಡಾವಣೆ ಮಾಡಿಕೊಟ್ಟಿದ್ವಿ ಇದೇನಾಗಿತ್ತು ಇತಿಹಾಸ ಸೃಷ್ಟಿದ ಇಸ್ರೋ ಅಂತ ಬಂತು ಇತಿಹಾಸ ಅಂದ್ರೆ ಹಿಸ್ಟ್ರಿ ಕ್ರಿಯೇಟೆಡ್ ಅಂತೇಳಿ ಬಂತು ಆದರೆ ಆದರೆ ಇದೇನಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದರು ಇವಾಗ ಅಂದ್ರೆ ಪಂದರೆ ಎರಡು ಸಾವಿರದ ಇಪ್ಪತ್ತರ ಐ ತಿಂಕ್ ಯಾರ್ದು ಪ್ರಚಲಿತ ಘಟನೆ ಲಿಂಕ್ ಮಾಡಿದ್ರೆ ಎಲಾನ್ ಮಸ್ಕ್ ಏನು ಸ್ಪೇಸ್ ಸ್ಪೇಸೆಕ್ಸ್ ಸ್ಪೇಸ್ ಎಕ್ಸ್ ಏನು ಮಾಡಿದ್ದಾಗ ಇವ ನೂರ ನಲ್ವತ್ತ್ಮೂರು ಒಂದೇ ಉಡಾವಣೆಯಲ್ಲಿ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಯಶಸ್ವಿಯಾಗಿ ಉಪಗ್ರಹನ ತಲುಪಿಸಿಬಿಟ್ಲಿ ಏನು ಮಾಡಾಕತ್ತಂದಾಗ ಪ್ರಪಂಚದ ಎಲ್ಲ ಖಾಸಗಿ ಕಂಪ್ನಿಗಳು ಏನು ಮಾಡಾತ್ತರ ಈಗ ಎಲ್ಲ ಬಸ್ ಕಡೆ ನೋಡಾತಾರೆ ಯಾಕಂದ್ರೆ ಈಗ ನೋಡ್ರಿ ಅರ್ಜೆಂಟಾಗಿ ನಾನು ಏನಪ್ಪ ಅಂದ್ರೆ ಅರ್ಜೆಂಟಾಗಿ ನಾನು ಧಾರವಾಡದಿಂದ ಬೆಂಗಳೂರಿಗೆ ಹೋಗಬೇಕೈತಿ ಆದರೆ ಹೋಗಲು ಒಂದೇ ಬಸ್ ಐತಿ ಅಂತ ಹೇಳ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಧಾರವಾಡದಿಂದ ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಒಂದೇ ಬಸ್ ಐತಿ ಆಗ ಸೀಟೆಲ್ಲ ತುಂಬಿಟ್ಟು ಸೀಟೆಲ್ಲ ತುಂಬಿದಾಗ ನಾನು ಹೋಗ್ತೀನಿ ನನಗೆ ಅರ್ಜೆಂಟ್ ಐತೆ ಕಳ್ಸಿ ಅಂದಾಗ ಅಂದಾಗ ಆಬ್ಬಿಯಸ್ಲಿ ಅಂತ ತಿಲ್ಸರ್ ಟೋಟಲ್ ಸ್ಟ್ರೆಂತ್ ಎಷ್ಟಿತ್ತು ಆಲ್ರೆಡಿ ತುಂಬಿದೆ ಸೊ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಡೇ ಬಸ್ಸಿಗೆ ವೇಟ್ ಮಾಡ್ರಿ ಅಂತ ಅವಾಗ ನನಗೆ ಅರ್ಜೆಂಟ್ ಐತಿ ನಾನು ಏನು ಅಂತೀನಿ ನಿನಗೆ ಎಷ್ಟು ಬೇಕಾದರೂ ದುಡ್ಡು ಕೊಡ್ತೇನೆ ಪತ್ತುಗೂ ನನ್ನ ಉಡಾವಣೆ ಮಾಡಿ ಕೊಡಂದಾಗ ಆಬ್ವಿಯಸ್ಲಿ ಸೀಟ್ ರಿಸರ್ವ್ ಆಗಿರ್ತು ತುಂಬಿರ್ತು ಏನು ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾನೆ ಬೇರೊಂದು ಕಡೆ ಹೋಗ್ತಾನೆ ಹಾಗಾದರೆ ಪ್ರಪಂಚದ ಅತಿ ಹೆಚ್ಚು ಉಡಾವಣೆ ಮಾಡಕ್ಕತ್ತಾರೆ ಆಗ ಎಲ್ಲ ನಮಸ್ ಪೈಸೆ ಕಣ್ಣಾಗತ್ತೆ ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಇವನತ್ರೂ ಏನಪ್ಪ ಅಂದ್ರೆ ಉಡಾವಣೆ ಮಾಡಿಸ್ತಾರೆ ಇವಾಗ ಭಾರತ ಏನಪ್ಪ ಅಂದ್ರೆ ಇಸ್ರೋ ಕಡಿಮೆ ಬೆಲೆಯಲ್ಲಿ ಉಡಾವಣೆ ಮಾಡಿಕೊಡುವ ಅಂದ್ರೆ ರಿಸರ್ಚ್ ಮತ್ತು ಏನಪ್ಪ ಅಂದ್ರೆ ಉಡಾವಣೆ ಕೇಂದ್ರ ಇದೆ ಇವಾಗ ನಾವು ಕಾಂಪಿಟೇಷನಲ್ಲಿ ಇಳಿಬೇಕಂದಾಗ ನಮ್ಮಲ್ಲಿ ಅಂದಾಗ ಬರೀ ಶ್ರೀಹರಿಕೋಟದಲ್ಲಿ ಅಷ್ಟೇ ಇದೆ ಶ್ರೀಹರಿಕೋಟದಲ್ಲಿ ಏನಪ್ಪ ಅಂದ್ರೆ ಸತೀಶ್ ದೇವನ್ ಉಡಾವಣೆ ಕೇಂದ್ರ ಒಂದೇ ಇದೆ ಒಂದೇ ಉಡಾವಣೆ ಕೇಂದ್ರದಲ್ಲಿ ದಿನಪೂರ್ತಿ ಉಡಾವಣೆ ಮಾಡೋಕ್ಕಾಗಲ್ಲ ಹಾಗಾದ್ರೆ ಎಲ್ಲರೂ ಏನು ಮಾಡಾಕತ್ತರ ಅಂದ್ರೆ ಎಲ್ಲರೂ ಮಸ್ಕಡೆ ಹೋಗ್ತಾ ಹೋಗ್ತಾಯಿದ್ದಕ್ಕಾದ್ರೆ ಬಾರುಕಟ್ಟಿ ಏನು ಬರ್ತಾ ಬರ್ತೇನಾಗ ಸ್ಟಾರ್ಟ್ ಆಯಿತು ಭಾರುಕಟ್ಟೆ ಏನು ಭಾರತದ ಇಂಪಾರ್ಟೆನ್ಸ್ ನೋಡ್ತು ಮೀನ್ಸ್ ಇಸ್ರೋದು ಇವಾಗ ಇಸ್ರೋ ಏನು ಪ್ಲ್ಯಾನ್ ಮಾಡ್ಬಿಡ್ತಂದ್ರೆ ಇಸ್ರೋ ಏನು ಪ್ಲ್ಯಾನ್ ಮಾಡ್ತಂದಾಗ ನಾವು ಏನು ಮಾಡೋಣ ಅತಿ ಹೆಚ್ಚು ಉಡಾವಣೆ ಮಾಡ್ಬೇಕಂದಾಗ ನಮ್ಮಲ್ಲಿ ಏನಪ್ಪ ಅಂದ್ರೆ ವಾಹನಗಳು ಅಂದಾಗ ರಾಕೆಟಿಗೆ ನೋಡ್ಕೊಳ್ಳಿ ಸಿಂಪಲ್ ಲ್ಯಾಂಗ್ವೇಜ್ ವಾಹನ ಅಂತನ ನನಗೆ ಇನ್ನೊಂದು ಬಸ್ ರೆಡಿ ಮಾಡಬೇಕು ಇನ್ನೊಂದು ಸ್ಟೇಷನ್ ರೆಡಿ ಮಾಡ್ಬೇಕಂದಾಗ ಏನಂತ ಅನೌನ್ಸ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಲ್ಲಿ ಅತಿ ಬೇಗ ಭಾರತ ಏನಪ್ಪ ಅಂದ್ರೆ ಇಸ್ರೋ ತನ್ನ ಎರಡನೆಯ ಉಪಗ್ರಹ ಉಡಾವಣೆಗೆ ಉಡಾವಣೆ ಕೇಂದ್ರ ಕುಲಶೇಖರ ಪಟ್ಟಿಣಮಲ್ಲಿ ಹಾಕ್ತೈತೆ ಅಂದಾಗ ಒಂದು ನಿಮ್ಗೆ ಏನು ಇಂಪಾರ್ಟೆಂಟ್ ಇವಾಗ ಟೆಸ್ಲಾ ಇಂಪಾರ್ಟೆಂಟು ಮೀನ್ಸ್ ಸಾರಿ ಎಲ್ಲಾನು ಮಸ್ಕ್ ಇಂಪಾರ್ಟೆಂಟು ಅವ ಯಾವ ಥರ ಕಾಂಪಿಟೇಷನ್ ಕೊಡತ್ತ ನೋಡ್ರಿ ಮಾರ್ಕೆಟ್ ಗ್ರ್ಯಾಬ್ಲ್ಲ ಆಬ್ವಿಯಸ್ಲಿ ನೋಡಿದೆವು ನಾವು ಮಾರ್ಕೆಟ್ ಗ್ರ್ಯಾಬ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀವಿ ರೀ ನಾವು ಕಡಿಮೆ ಬೆಲೆಗೆ ಕಳ್ಸ್ತಾ ಹೋಗ್ತೀವಿ ಇವಾಗ ಎಲ್ಲ ಕಡಿಮೆ ಬೆಲೆಗೆ ಕಳಿಸ್ತಾ ಇದನ್ನ ಅದೇ ನೋಡ್ಕೊಡಿ ಭಾರತ ಏನು ಮಾಡ್ಬಿಡ್ತು ಯಶಸ್ವಿಯಾಗಿ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಮೊನ್ನೆ ವಿಕಾಸ್ ಎಂಜಿನ್ ಗಗನ್ಯಾನ ಮೊನ್ನೆ ಹೇಳಿದ್ದೀನಿ ಗಗನಯಾನ್ ವಿಕಾಸ್ ಎಂಜಿನ್ ಏನಪ್ಪ ಅಂದ್ರೆ ಹೈ ಸ್ಪೀಡ್ದು ಇದು ಮಾಡ್ತೀವಿ ನಾವು ಕಂಗ್ರಾಚುಲೇಷನ್ ಅಷ್ಟೇ ಹಾಕಿದ ಯಾಕಂದ್ರೆ ಸದ್ಯದ ಮಟ್ಟಿಗೆ ಏನಪ್ಪ ಅಂದ್ರೆ ಖಾಸಗಿ ಕಂಪ್ನಿ ಮಾನವರನ್ನು ಬ್ಯಾಕಾಶಿಗೆ ಕಳ್ಸ ಅವನ ನನಗೆ ನಾಳೆ ನಾವು ಇಸ್ರೋದವ್ರು ಅದನ್ನು ಯಶಸ್ವಿಯಾಗಿ ಮಾಡಿಬಿಟ್ಟು ಅಂದಾಗ ಅಲ್ಲಿ ಹೋಗೋ ಬದ್ಲು ಏನು ಮಾಡಾಕ್ತಾರೆ ಇಸ್ರೋಗೆ ಬರ್ತಾರೆ ಯಾಕಂದ್ರೆ ಕಡಿಮೆ ವೆಚ್ಚದಲ್ಲಿ ಹಾಗಾದರೆ ನಮ್ಮ ಪಾಯಿಂಟ್ ನೋಡಿಕೊಡ್ರಿ ಒಂದು ಉಡಾವಣೆ ಕೇಂದ್ರ ಕುಲಶೇಖರ ಪಟ್ಟಣಮನೆ ಯಾಕೆ ಹಾಕಿದರು ಅದರಿಂದ ಮಾರುಕಟ್ಟೆಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡೋಣ ಹಾಗಾದರೆ ಸಮ್ ಸ್ಟ್ಯಾಟಿಕ್ ಮಾಡಿ ನೋಡ್ಕೊಡ್ರಿ ಸದ್ಯ ಇರುವ ಇಸ್ರೋದ ಚೇರ್ಮನ್ ಯಾರಿದ್ದಾರೆ ಇಸ್ರೋ ಚೇರ್ಮನ್ ಯಾರಿದ್ದಾರೆ ಯಾರಿದ್ದಾರೆ ಕೆ ಶಿವನ್ ಕೆ ಶಿವನ್ ನೋಡ್ಕೊಡಲಿ ಆಲ್ರೆಡಿ ಆಲ್ರೆಡಿ ನೋಡ್ಕೊಡ್ಲಿ ನಾನು ಆಫ್ಲೈನ್ ಬ್ಯಾಚ್ ಇದ್ದಾಗ ಆಫ್ಲೈನ್ ಬ್ಯಾಚ್ ಏನು ಅಂದರೆ ಇದರಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಕವರ್ ಮಾಡಿದೆ ಆದರೆ ಅವರು ಕೂಡ ಅಂದಾಗ ಇವತ್ತು ಏನು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಿಸ್ನಲ್ಲ ಇದರಲ್ಲಿ ರಿಲೇಟೆಡ್ ಅದನ್ನು ಆ್ಯಡ್ ಮಾಡಿಕೊಡ್ರಿ ಕೆ ಶಿವನ್ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ಗೆ ಇಲ್ಲಿ ನೋಡಿಕೊಡ್ರಿ ಯಾವಾಗ ಕೆ ಶಿವನ್ ಅವರು ಇಸ್ರೋದ ಅದರ ಚೇರ್ಮನ್ ಆದಾಗಿಂದ ಅತಿ ಹೆಚ್ಚು ಉಡಾವಣೆ ಮಾಡ್ತಾಯಿದೆ ಭಾರತ ಅಂದರೆ ಇಸ್ರೋ ಒಂದಲ್ಲ ಒಂದು ಉಡಾವಣೆ ಮಾಡ್ತಾ ಇದೆ ಅಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ ಕೆಲವೊಂದಿಷ್ಟು ಪ್ರಮುಖ ಪ್ರಶಸ್ತಿಗಳದವು ಪ್ರಶಸ್ತಿಗಳಂದಾಗ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದ್ರೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಕೆ ಶಿವನ್ ಅವರಿಗೆ ಪ್ಲೀಸ್ ಒಂದೇ ನೆನಪಿಟ್ಕೊಡ್ರಿ ವಾನ್ ಕರ್ಮಾನ್ ಡೈರೆಕ್ಟ್ಲಿ ಒನ್ ವರ್ಡ್ ಕ್ವಶನ್ ಕೇಳ್ತಾರೆ ಯಾರು ಪಿ ಸಿ ಓದಾತಿರಲ್ಲ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತರ ವಾನ್ ಕರ್ಮಾನ್ ಅನ್ನೋ ಪ್ರಶಸ್ತಿನ ಕೆಳಗಿನ ಯಾವ ವ್ಯಕ್ತಿಗೆ ಕೊಟ್ರಂದಾಗ ಇಲ್ಲಿ ನೋಡಿಕೊಡ್ರಿ ಇವರ ಸಾಧನೆಯ ಏನು ಏನಪ್ಪ ಅಂದ್ರೆ ಫ್ರಾನ್ಸ್ ಫ್ರಾನ್ಸ್ ಏನು ಮಾಡ್ತೈತಿ ಅಂದಾಗ ಯಾವುದೇ ದೇಶ ಅಥವಾ ಯಾವುದೇ ಲಿಂಗ ನೋಡೋಂಗಿಲ್ಲ ಯಾವುದೇ ಧರ್ಮ ನೋಡೋಂಗಿಲ್ಲ ಒಬ್ಬ ವ್ಯಕ್ತಿಯ ಅಡಿಯಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಸಂಶೋಧನೆ ಆಗಿದ್ದು ಅಂದಾಗ ಆ ವ್ಯಕ್ತಿನ ಚೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದಾಗ ಫ್ರಾನ್ಸ್ ದೇಶ ವಾನ್ ಕರ್ಮನ್ ಅನ್ನೋದು ಒಂದು ಒಂದು ಪ್ರಶಸ್ತಿ ಕೊಡ್ತೈತಿ ಎರಡು ಸಾವಿರದ ಇಪ್ಪತ್ತರ ವಾನ್ ಪ್ರಶಸ್ತಿ ಏನಪ್ಪ ಅಂದಾಗ ಶಿವನ್ ಅವ್ರ ಸಿಕ್ಕತಿ ಕೆ ಶಿವನ್ ಅವ್ರಿಗೆ ನೆಕ್ಸ್ಟ್ ಏನಪ್ಪ ಅಂದಾಗ ಸೂರ್ಯಭೂಷಣ್ 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 ಅಂತೇಳಿ ಒಂದು ಪ್ರಶಸ್ತಿ ಕೊಡ್ತಾರೆ ಐ ತಿಂಕ್ ಓದಿರ್ಬೇಕು ನೀವು ಯಾರಾದರೂ ಎರಡು ಸಾವಿರದ ಇಪ್ಪತ್ತರ ಸೂರ್ಯಭೂಷಣ ಸೂರ್ಯ ಸೂರ್ಯ ಭೂ ಸೂರ್ಯಭೂಷಣ್ ಗ್ರೂಪ್ ಆಫ್ ಕಂಪ್ನಿ ಅಂತ ಏನಪ್ಪ ಅಂದ್ರೆ ಒಂದು ಕಂಪ್ನಿ ಐತಿ ಅಂದಾಗ ಈ ರಾಕೆಟ್ ಉಡಾವಣೆ ಕೇಂದ್ರಗಳಿಗೆ ಒಳಗಿನ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡದೈತಿ ಅವ್ರ ಅಂದ್ರೆ ಪ್ರತಿ ವರ್ಷ ಈ ಥರ ಸೂರ್ಯಭೂಷಣ ಅಂತ ಪ್ರಶಸ್ತಿ ಕೊಡ್ತಾರೆ ಸೊ ನೀವು ಸಿಂಪ್ಲಿ ನೆನ್ಪಿಟ್ಕೊಳ್ರಿ ಸೂರ್ಯಭೂಷಣ್ ಯಾವ್ರಿಗೆ ಎರಡು ಸಾವಿರದ ಇಪ್ಪತ್ತು ಸಿಕ್ತು ಓಕೆ ನೆಕ್ಸ್ಟ್ ಏನೈತಲ್ಲ ಇಷ್ಟು ಎರಡು ಪ್ರಶಸ್ತಿ ಕವರ್ ಆದ್ಮ್ಯಾಗ ಪ್ಲೀಸ್ ನಮ್ಮ ಟಾಸ್ಕ್ ಏನೈತಿ ಹೋಗಿ ನಮ್ಮ ಗೋಲ್ ಏನೈತ್ರಿ ಈಗ ಇವಾಗ ನ ಕರೆಂಟ್ ಅಫೇರ್ಸ್ ಯಾವ ಥರ ಜೋಡಿಸ್ಬೇಕು ನೋಡಿರಿ ನಮಗೇನು ಬೇಕು ಭಾರತ ತನ್ನ ಎರಡನೇ ಉಡಾವಣೆ ಕೇಂದ್ರ ಯಾಕೆ ಹಾಕ್ಬೇಕಂತೇಳಿ ಡಿಸೈಡ್ ಮಾಡ್ತ ಗೊತ್ತಾತ ಮಾರುಕಟ್ಟೆಯಲ್ಲಿ ಉಳಿಬೇಕಂದ್ರೆ ನಮ್ಮಲ್ಲಿ ಬರೀ ಏನಪ್ಪ ಅಂದ್ರೆ ಒಂದೇ ಉಡಾವಣೆ ಕೇಂದ್ರ ಐತಿ ಸತೀಶ್ ಧವನ್ ಶ್ರೀಹರಿ ಕೋಟದಲ್ಲಿದೆ ಹಾಗಾದ್ರೆ ನನಗೆ ನೆಕ್ಸ್ಟ್ ಕಾಂಪಿಟೇಷನ್ಲಿ ಯಾರು ಕೊಡ್ತಾಯಿದ್ರೆ ಎಲಾನ್ ಮಸ್ ಕೊಡ್ತಾಯಿದೆ ಎಲ್ಲಾನು ಮಸ್ಕಿನ ಮಾಡತ್ತ ದಿನದಿಂದ ದಿನಕ್ಕೆ ಏನಪ್ಪ ಅಂದ್ರೆ ಬಾಹ್ ತನ್ನದೇ ಆದ ಥರ ಏನಪ್ಪ ಅಂದಾಗ ಡಾಮಿನೇಟ್ ಮಾಡತ್ತ ಎಲ್ಲರೂ ಅತಿ ಅರ್ಜೆಂಟ್ ಇದ್ರೆ ಅವನ ಹತ್ರ ಹೋಗ್ತಾರೆ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಅಂತೇಳಿ ಹಾಗಾದರೆ ಭಾರತ ಇವ ಮಾರುಕಟ್ಟೆಯಲ್ಲಿ ಅತಿ ಪ್ರಬಲವಾಗಿ ಬೆಳಿಬೇಕು ಮತ್ತೇನಪ್ಪ ಅಂದ್ರೆ ಜಾಸ್ತಿ ಪ್ರಾಫಿಟ್ ಬರಬೇಕಂದಾಗ ಭಾರತನ ಕೂಡ ಉಡಾವಣೆ ಕೇಂದ್ರ ಹಾಕೋಬೇಕು ಹಾಗಾದರೆ ನಮ್ಮ ಪಾಯಿಂಟ್ ಹೆಂಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೋಡಿಕೊಡಲಿ ಭಾರತದ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನನಗೇನು ಗೊತ್ತಿರಬೇಕಂದಾಗ ಭಾರತದ ಕೆಲವೊಂದಿಷ್ಟು ಭೌಗೋಳಿಕ ಲಕ್ಷಣ ಇರಬೇಕು ಪ್ಲೀಸ್ ಈ ಪಾಯಿಂಟ್ ಆದಾಗ ಎಲ್ಲರೂ ಏನಪ್ಪ ಅಂದ್ರೆ ನೋಟ್ ಮಾಡಿಕೊಡಿಲ್ಲತ್ತಂದ್ರೆ ಆಮೇಲೆ ಸ್ಕ್ರೀನ್ಶಾಟ್ ತೊಗೊಡ್ರಿ ಎಷ್ಟೋ ಪಿ ಸಿ ಪಿ ಎಸ್ ಐ ಪ್ರ ಕ್ವಶನಲ್ಲಿ ಭಾರತದ ಭೌಗೋಳಿಕ ಲಕ್ಷಣ ಒಂದು ಸ್ಟ್ಯಾಟಿಕ್ ಪಾರ್ಟ್ ಇರ್ತೈತಿ ಒಂದು ಸ್ಟ್ಯಾಟಿಕ್ ಕ್ವೆಶನ್ ಇರ್ತೈತಿ ಏನು ಭಾರತ ಐತಿ ಅಲ್ಲರಿ ಒಂದು ಸ್ಟ್ಯಾಟಿಕ್ ಕ್ವೆಶನ್ ಇರ್ತೈತಿ ಇವಾಗ ನನಗೇನು ಗೊತ್ತೈತಿಲ್ಲ ಏನಂದ್ರೆ ಸತೀಶ್ ಧವನ್ ಏನಪ್ಪ ಅಂದ್ರೆ ಇಸ್ರೋದ ಉಡಾವಣೆ ಉಡಾವಣಿಕೆ ಐತಿ ಇಲ್ಲಿ ನೋಡಿಕೊಡ್ರಿ ಸತೀಶ್ ಧವನ್ ಏನಾದಪ್ಪ ಒಂದೇ ಉಡಾವಣೆ ಕೇಂದ್ರ ಐತಿ ನೆಕ್ಸ್ಟ್ ಇವ್ರು ಇಲ್ಲೆಲ್ಲಿ ಹಾಕ್ತಾರ ಕುಲಶೇಖರ ಪಟ್ಟಿಣ ಓಕೆ ಸೊ ಪ್ಲೀಸ್ ಈ ಪಾಯಿಂಟ್ ಏನ್ಪಿಟ್ಟು ಯಾಕಂದ್ರೆ ಕರೆಂಟ್ ಅಫೇರ್ಸಲ್ಲಿ ಭಾರತ ಅಥವಾ ಇಸ್ರೋ ಎರಡನೇ ಉಡಾವಣೆ ಕೇಂದ್ರ ಕುಲಶೇಖರ್ ಪಟ್ಟಿಣ ಮೇಲೆ ಹಾಕಾಗೈತಿ ಇಷ್ಟು ಯಾರಿಗೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ತಾ ಇಸ್ ಇಟ್ ಓಕೆ ಒಂದು ಸ್ಟ್ಯಾಟಿಕ್ ಪಾರ್ಟ್ ಏನಪ್ಪ ಅಂದ್ರೆ ಎರಡನೇ ಉಡಾವಣೆ ಕೇಂದ್ರ ಎಲ್ಲಿ ಹಾಕ್ತಾರೆ ಅಂತ ಎಲ್ಲರೂ ಪ್ರಚಲಿತ ಘಟನೆ ಓದಿದ್ರು ಆದ್ರೆ ಏನಪ್ಪ ಅಂದ್ರೆ ಪಿ ಸಿ ಪಿ ಸಿ ಅಲ್ಲ ಕೆ ಎಸ್ ಆರ್ ಪಿ ಏನೋ ಅಥವಾ ಆರ್ ಎಸ್ ಐ ಎಕ್ಸಾಮಲ್ಲಿ ಏನು ಕೇಳಿದೆ ಅಂದಾಗ ಸತೀಶ್ ಧವನ್ ಸತೀಶ್ ಧವನ್ ಏನು ಕೇಳ್ದಂದಾಗ ಕೆಳಗಿನ ಯಾವ ಪ್ರದೇಶದಲ್ಲಿ ಅಂತ ಕೇಳಿದೆ ಐ ತಿಂಕ್ ನವಂಬರ್ ಪಿ ಸಿ ಅಥವಾ ಆರ್ ಎಸ್ ಐ ಪಿ ಎಸ್ ಐ ಇರ್ಬೋದು ಐ ಆಮ್ ನಾಟ್ ಶೋರ್ ಬಟ್ ಕೇಳಿದೆ ಯಾಕಂದ್ರೆ ಎಲ್ಲರ ಕರೆಂಟ್ ನೋಡಿದ್ರು ಕುಲಶೇಖರ್ ಏನು ಮಾಡಿದೆ ಅಂದಾಗ ಶ್ರೀಹರಿಕೋಟ ಶ್ರೀಹರಿಕೋಟಾನದಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ವಿಶಾಖಪಟ್ಟಣಂ ಇತ್ತು ಲಾಸ್ಟ್ ಆಪ್ಷನಲ್ಲಿ ಏನಪ್ಪ ಅಂದಾಗ ಇದು ಇತ್ತು ಶ್ರೀಹರಿಕೋಟ ಇತ್ತು ಸತೀಶ್ ಧವನ್ ಅಂದಾಗ ಇವಾಗ ನಮ್ಮ ಡೌಟ್ ಅಂದಾಗ ನಾನು ಏನು ಹೇಳ್ತಾ ಒಂದು ಕ್ವಶನ್ ಸಂಪೂರ್ಣವಾಗಿ ಒಂದು ಕ್ವಶನ್ ಸಂಪೂರ್ಣವಾಗಿ ಏನಿರ್ತೈತಿ ಅಂದಾಗ ನಿಮ್ಮ ಪರೀಕ್ಷೆಯಲ್ಲಿ ಭಾರತದ ಭೌಗೋಳಿಕ ಲಕ್ಷಣದ ಏನಿರ್ತೈತಿ ಅಂದಾಗ ಸ್ಟ್ಯಾಟಿಕ್ ಪಾರ್ಟ್ ಇರ್ತೈತಿ ಹಾಗಾದರೆ ನನಗೇನು ಬೇಕಿಲ್ಲ ಡೌಟು ಕುಲಶೇಖರ ಪಟ್ಟಣಮ್ನೇ ಯಾಕೆ ಕುಲಶೇಖರ ಪಟ್ಟಣಮನ್ನೇ ಯಾಕೆ ಹಾಗಾದರೆ ಇದನ್ನ ಹಾಕಬೇಕಾದ್ರೆ ಯಾಕೆ ಇವರು ಬೇರೆ ಕಡೆ ಹೋಗಿಲ್ಲ ಅಥವಾ ದಕ್ಷಿಣದ ಕಡೆ ಹಾಕಿ ಸಾರಿ ಪೂರ್ವ ಪಶ್ಚಿಮದ ಕಡೆ ಹಾಕಲಿಲ್ಲ ಬರೀ ಪೂರ್ವದ ಕಡೆ ಹಾಕ್ತಾಯಿದ್ದಾರೆ ಅಂದಾಗ ಇಲ್ಲಿ ನೋಡಿಕೊಡ್ರಿ ಪ್ರಪಂಚದ ಪ್ರಪಂಚದ ಎಲ್ಲ ಉಡಾವಣೆಗಳ ಕೇಂದ್ರ ನೋಡಿಕೊಡ್ರಿ ಪ್ರಪಂಚದ ಎಲ್ಲ ಬಾಹ್ಯಾಕಾಶದಲ್ಲಿ ಏನು ಉಪಗ್ರಹ ಉಡಾ ಮಾಡ್ತಾರ ರಾಕೆಟ್ ಲಾಂಚ್ ಮಾಡ್ತಾರಲ್ಲ ಎಲ್ಲರೂ ಏನದು ಒಂದಾಗ ತಮ್ಮ ತಮ್ಮ ದೇಶದ ಜಾಗ್ರಫಿಕಲ್ ಬೌಂಡ್ರಿ ಏನಂತ ಜಾಗ್ರಫಿಕ್ ಬೌಂಡ್ರಿ ಏನಪ್ಪ ಅಂದ್ರೆ ಈಸ್ಟ್ ಸೈಡು ಪೂರ್ವದ ದಿಕ್ಕಲ್ಲೇ ಹಾಕಿದ್ರು ಅದು ಒಂದು ಯಾಕೆ ಅಂತ ಪ್ರಶ್ನೆ ಇಟ್ಕೊಳ್ರಿ ಹಾಗಾದರೆ ನಮ್ಮ ಸ್ವಲ್ಪ ಭೌಗೋಳಿಕ ಲಕ್ಷಣ ಸ್ವಲ್ಪ ಯಾರು ನೆನ್ಪು ಮಾಡಿದ್ರಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಎಲ್ಲರೂ ಅಕ್ಷಾಂಶ ಮತ್ತು ರೇಖಾಂಶ ಇಲ್ಲಿ ನೋಡ್ಕೊಳ್ರಿ ಭೂಮಿಯನ್ನು ವಿಂಗಡಣೆ ಮಾಡ್ಬೇಕಂದ್ರೆ ಏನು ಮಾಡಿದೆ ಅಂದಾಗ ಇಲ್ಲಿ ಭೂಮಿ ಈ ಥರ ಐತೆ ತಿಳ್ಕೊಳ್ರಿ ಈ ಥರ ನಾವು ಇದಕ್ಕೆ ಇದಕ್ಕೇನಪ್ಪ ಅಂದ್ರೆ ಅಕ್ಷಾಂಶ ಅಂದರು ಓಕೆ ಲ್ಯಾಟಿಟ್ಯೂಡ್ ಅಂದರು ಅದೇ ಭೂಮಿನ ಅದೇ ಭೂಮಿನ ಏನು ಮಾಡಿದ್ರು ಅಂದಾಗ ಈ ಥರ ಡಿವೈಡ್ ಮಾಡಿದರು ಇವಕ್ಕೇನಪ್ಪ ಅಂದ್ರೆ ರೇಖಾಂಶ ಅಥವಾ ಏನಪ್ಪ ಅಂದ್ರೆ ಲಾಂಗಿಟ್ಯೂಡ್ ಅಂದು ಹಾಗಾದರೆ ಎಷ್ಟೋ ಪರೀಕ್ಷಲಿಕ್ಕೆ ಅಂದರೆ ಭಾರತದ ಭೌಗೋಳಿಕ ಅಥವಾ ಮೇನ್ಲ್ಯಾಂಡ್ ಮೇನ್ ಲ್ಯಾಂಡ್ ಏನಪ್ಪ ಅಂದರೆ ಎಷ್ಟು ಲ್ಯಾಟಿಟ್ಯೂಡಿಂದ ಎಷ್ಟು ಲ್ಯಾಟಿಟ್ಯೂಡ್ ಐತೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಮ್ಮ ಮೇನ್ಲ್ಯಾಂಡ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಏಯ್ಟ್ ಪಾಯಿಂಟ್ ಫೋರ್ ಡಿಗ್ರಿ ಏಯ್ಟ್ ಪಾಯಿಂಟ್ ಫೋರ್ ಡಿಗ್ರಿ ನಾರ್ತ್ ಅಂತ ನೆನ್ಪಿಡ್ಕೊಡ್ರಿ ಯಾಕಂದ್ರೆ ನಮ್ಮ ಭೂಮಿ ಏನು ಮಾಡಿದೆವು ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧ ಉತ್ತರ ಗೋಳಾರ್ಧ ಮತ್ತು ಏನಪ್ಪ ಅಂದ್ರೆ ದಕ್ಷಿಣ ಗೋಳಾರ್ಧ ಅಂದ್ರೆ ನಾರ್ತನ್ ಹೆಮಿಸ್ಪಿಯರ್ ಮತ್ತು ಸೌತನ್ ಹೆಮಿಸ್ಪಿಯರ್ ಅಂತ ಮಾಡಿವಿ ನಮ್ದು ಏನಪ್ಪ ಅಂದ್ರೆ ನಾರ್ತನ್ ಹೆಮಿಸ್ಪಿಯರ್ ಒಳಗೆ ಬರ್ತೈತಿ ಉತ್ತರ ಗೋಳಾರ್ಧದಲ್ಲಿ ಬರ್ತೈತಿ ನೆಕ್ಸ್ಟ್ ಏನಪ್ಪ ಅಂದಾಗ ಇವಾಗ ಪಶ್ಚಿಮದಿಂದ ಪೂರ್ವಕಿಮ ವೆಸ್ಟಿಂದ ಈಸ್ಟಿಗೆ ನಮ್ಮ ಭೌಗೋಳಿಕ ಲಕ್ಷಣ ಎಲ್ಲಿ ಬಂದಾಗ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಈಸ್ಟ್ ಟೂ ಈಸ್ಟ್ ಟು ಅಂತ ಬಂದಾಗ ನೈಂಟಿ ಪಾಯಿಂಟ್ ಟೂ ಫೈವ್ ಈಸ್ಟ್ ಅಂತಾರೆ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಭಾರತ ಏನು ಅಂದಾಗ ಭೂಮಿನ ನಾವು ಭೂಮಿನ ವಿಂಗಡಣೆ ಮಾಡಿದಾಗ ಏನಪ್ಪ ಅಂದ್ರೆ ಪೂರ್ವ ದಿಕ್ಕಿಗೆ ಬರ್ತೀವಿ ಪೂರ್ವ ದಿಕ್ಕಿಗೆ ಅಂದಾಗ ಈ ಥರ ತೊಗೊಂಡು ನೆಕ್ಸ್ಟ್ ಒನ್ ವರ್ಡ್ ಕ್ವಶನ್ ಸಲ ಆಗಿದೆ ಹಾಗಾದ್ರೆ ಭಾರತದ ಭಾರತದ ರೀಸೆಂಟ್ಲಾಗ ಐತೆ ನೋಡ್ಕೊಡ್ರಿ ರೀಸೆಂಟ್ ಪಿ ಸಿ ಎಕ್ಸಾಮ್ಗೆ ಐತೆ ಅಂದಾಗ ಭಾರತದ ದಕ್ಷಿಣದ ತುತ್ತುದಿಯ ಪಾಯಿಂಟ್ ಯಾವುದು ರೀ ಭಾರತದ ದಕ್ಷಿಣ ತುತ್ತುದಿ ಪಾಯಿಂಟ್ ಯಾವುದು ಇಂದಿರಾ ಪಾಯಿಂಟ್ ಎಲ್ಲಿ ಐತ್ರಿ ಅದು ಇಂದ್ರಾ ಪಾಯಿಂಟ್ ನೋಡಿಕೊಡ್ರಿ ಕ್ವಶನ್ ಓದ್ಬೇಕಾದ್ರೆ ಇದೇ ಪಿ ಸಿ ಒಳಗೈತಿ ಕೆಳಗಿನ ಯಾವ ಪ್ರದೇಶದಲ್ಲಿ ಭಾರತದ ದಕ್ಷಿಣದ ಬಿಂದುವಾದ ಇಂದ್ರಾ ಪಾಯಿಂಟ್ ಇದೆ ಅಂತ ಕೇಳಿದಾನೆ ಫಸ್ಟ್ ಆಪ್ಷನ್ ಏನಪ್ಪ ಅಂದಾಗ ಏನು ಇಟ್ಟಿದಾನ ಅಂಡಮಾನ್ ನಿಕೋಬಾರ್ ಅಂತ ಇಟ್ಟಿದಾನ ಅದೇ ಮೂರನೇ ಆಪ್ಷನ್ ಏನು ಅಂದಾಗ ಗ್ರೇಟ್ ನಿಕೋಬಾರ್ ಅಂತ ಇಟ್ಟಾನ ಅಂದಾಗ ಪ್ಲೀಸ್ ನೇನ್ಪಿಟ್ಕೊಡ್ರಿ ಕ್ವಶನ್ ಓದ್ಬೇಕಾರೆ ಆಪ್ಷನ್ ಒಮ್ಮೆ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಹೌದು ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಆದರೆ ಪರ್ಟಿಕ್ಯುಲರಾಗಿ ಏನು ಅಂದಾಗ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಐತಿ ಗ್ರೇಟ್ ನಿಕೋಬಾರ್ ಹಾಗಾದರೆ ಇಲ್ಲಿ ನೋಡ್ಕೊಡ್ರಿ ಈ ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಯಾವುದೋ ಒಂದು ಡಿಗ್ರಿ ಚಾನಲ್ ಸಪ್ರೇಟ್ ಮಾಡತೈತಿ ಆದ್ರೆ ಟೆನ್ ಡಿಗ್ರಿ ಚಾನಲ್ ಟೆನ್ ಡಿಗ್ರಿ ಚಾನಲ್ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಟೆನ್ ಡಿಗ್ರಿ ಚಾನಲ್ ಮಾಡತೈತಿ ಅಂದಾಗ ಯಾಕೆ ಹೇಳ್ತೀನಿ ಅಂದಾಗ ನನ್ಗೆ ಕುಲಶೇಖರ್ ಪೆಟ್ಟಣ ಬೇಕಂದ್ರೆ ಇವನ್ನೆಲ್ಲ ತಿಳ್ಕೋಬೇಕು ಹಾಗಾದರೆ ಭಾರತದ ಉತ್ತರ ಉತ್ತರ ಪಾಯಿಂಟ್ ಯಾವುದ್ರಿ ಉತ್ತರ ತುತ್ತಿದೆ ಇಂದಿರಾ ಕೋಲ್ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಂದ್ರಾ ಕೋಲ್ ಏನಪ್ಪ ಅಂದಾಗ ನಾವೇನು ಯಾಕಂದ್ರೆ ನಮ್ದು ಇಡೀ ಭಾರತ ಇದೆ ಇಲ್ಲಿ ಏನಪ್ಪ ಅಂದ್ರೆ ನಾವು ಅಫಿಷಿಯಲ್ಲಿ ಏನು ಮಾಡ್ತೀವಿ ಅದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತೀವಿ ಅಲ್ಲಿದೆ ಓಕೆ ಇಲ್ಲಿ ನೋಡಿಕೊಡ್ರಿ ಉತ್ತರ ಭಾಗ ಏನಪ್ಪ ಅಂದ್ರೆ ಇಂದ್ರಾ ಕೋಲು ಅದೇ ದಕ್ಷಿಣ ಭಾಗ ಅಂದ್ರೆ ಇಂದ್ರಾ ಪಾಯಿಂಟ್ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಬರೋಣ ಇಲ್ಲಿ ಬರಬೇಕಾದಾಗ ಇವಾಗ ಪಶ್ಚಿಮ ಪಶ್ಚಿಮದ ತುತ್ತುದಿ ಯಾವುದು ಭಾರತದ ಪಶ್ಚಿಮ ತುತ್ತುದಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ದಕ್ಷಿಣ ಸಾರಿ ದಕ್ಷಿಣ ಸಾರಿ ಪಶ್ಚಿಮದ ಅತ್ತುತ್ತುದಿ ಯಾವ್ದು ಬಂದಾಗ ಗುಹಾರ್ ಮೋತಿ ಅಂತ ಹೇಳಪ್ಪ ರನ್ ರನ್ ಆಫ್ ಕಚ್ ಹತ್ರ ಬರ್ತೈತಿ ರನ್ ಆಫ್ ಕಚ್ ಅಂದಾಗ ಇದನ್ನ ಯಾಕೆ ಪಾಯಿಂಟ್ ಮಾಡ್ಕೊಡ್ರಿ ಅಂದಾಗ ಇತ್ತೀಚಿಗೆ ನೋಡ್ಕೊಡಿರಿ ಎರಡು ಸಾವಿರದ ಇಪ್ಪತ್ತರ ಎಂಡ್ ಎಂಡಿಂಗ್ ಏನು ಅಂದ್ರೆ ಇವಾಗ ಜಮ್ಮು ಕಾಶ್ಮೀರದ್ದು ಏನು ಮಾಡಕಲ್ಲ ಅಂತ ಗೊತ್ತಲ್ಲ ಪಾಕಿಸ್ತಾನಕ್ಕೆ ಇವ್ರು ಏನು ಮಾಡಾಕತ್ತರ ಅಂದಾಗ ಇಲ್ಲಿ ಸರ್ ಕ್ರೀಕ್ ಅಂತ ಬರ್ತೈತಿ ಸರ್ ಕ್ರಿಕಂತ ಬರುತ್ತೆ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಇದು ನಮಗೆ ಏನಪ್ಪ ಪಾಕಿಸ್ತಾನಕ್ಕೆ ಸೇರ್ಬೇಕಂತೇಳಿ ವಿಶ್ವಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಬೇಡಿಕೆ ಇಟ್ಟಿದ್ರೆ ಯಾರು ಪಾಕಿಸ್ತಾನದರು ಯಾಕಂದ್ರೆ ಇಲ್ಲಿ ಇಲ್ಲೇನು ಮಾಡೋಕ್ಕಾಗಲಿಲ್ಲ ಅನ್ನತ್ಲಿ ಇಲ್ಲಿ ಬಂದರವರು ಇಲ್ಲರಿ ನಮ್ಗೆ ಸರ್ ಕ್ರಿಕ್ ನಮ್ಮ ಕಡೆ ಬರಬೇಕಂತೆ ಆ ಸರ್ ಕ್ರಿಕನ್ನಲ್ಲಿ ಅಂದ್ರೆ ಗುಹಾರ್ ಮೋತಿ ಐತಿ ಭಾರತದ ಅಂದಾಗ ಪಶ್ಚಿಮ ತುತ್ತುದಿ ಹಾಗಾದರೆ ಭಾರತದ ಪೂರ್ವದ ತುತ್ತುದಿ ಯಾವುದ್ರಿ ಎಕ್ಸಾಕ್ಟ್ಲಿ ಅರುಣಾಚಲ ಪ್ರದೇಶದ ಕಿವಿತೋಲಿ ಅಂತ ಅಂದಾಗ ಭಾರತದ ಏನಪ್ಪ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಐತಿ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಐತಿ ಇಷ್ಟು ಸ್ಟ್ಯಾಟಿಕ್ ಪಾಯಿಂಟ್ ಅಂದ್ರೆ ನೋಡ್ಕೊಡ್ರಿ ಒಮ್ಮೆ ಮೇನ್ಲ್ಯಾಂಡ್ ಕೇಳ್ತಾನೆ ದಕ್ಷಿಣದಿಂದ ದಕ್ಷಿಣದಿಂದ ಉತ್ತರಕ್ಕೆ ಎಷ್ಟು ಉದ್ದ ಐತಿ ನಮ್ದು ಮೈನ್ಲ್ಯಾಂಡ್ ಇಲ್ಲಿ ನೋಡ್ಕೊಡು ಬರೀ ನಮ್ಮ ಮೇನ್ಲ್ಯಾಂಡ್ ಅಂತ ಅದ್ ಮೇನ್ಲ್ಯಾಂಡ್ ಎಷ್ಟಿದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟಿದೆ ದಕ್ಷಿಣದಿಂದ ಉತ್ತರಕ್ಕೆ ಎಷ್ಟಿದೆ ನಮ್ಮ ಟೋಟಲ್ ಮೂರು ಸಾವಿರದ ಎರಡು ನೂರ ನೂ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಅದೇ ಈ ಥರ ಏನಂದ್ರೆ ವೆಸ್ಟ್ ಈಸ್ಟ್ ಅಂತ ಕೇಂದಾಗ ಎರಡು ಸಾವಿರದ ಕಿಲೋಮೀಟರ್ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಸ್ಟ್ಯಾಟಿಕ್ ಕ್ವಶನ್ ಏನಾಗ್ತದೆ ಇಲ್ಲಿ ನೋಡ್ಕೊಂಡ್ರೆ ನನ್ನ ಉದ್ದೇಶ ಕುಲಶೇಖರ ಪಟ್ನ ನಾನು ಟಾಪಿಕ್ ಚೇಂಜ್ ಮಾಡತ್ತಿಲ್ಲ ಆದರೆ ಅದನ್ನು ತಿಳ್ಕೊಳದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನನಗೆ ಫಸ್ಟ್ ಭೌಗೋಳಿಕ ಲಕ್ಷಣ ಬೇಕು ಭೌಗೋಳಿಕ ಲಕ್ಷಣ ಬೇಕು ನೆಕ್ಸ್ಟ್ ಇಲ್ಲೊಂದು ಏನಪ್ಪ ಅಂದಾಗ ಟ್ರೋಪಿಕ್ ಆಫ್ ಕ್ಯಾನ್ಸರ್ ನಾವು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತೀವಲ್ಲ ಇಪ್ಪತ್ತ್ಮೂರು ಪಾಯಿಂಟ್ ಫೈವ್ ಓಕೆ ಮಕರ ಸಂಕ್ರಾಂತಿ ಅಂತೀವಲ್ಲ ಎಷ್ಟೋ ಪರೀಕ್ಷಲಿ ಕೇಳಿದೆ ನಾ ಮಕರ ಸಂಕ್ರಾಂತಿ ಋತ್ತಿ ಅಂದಾಗ ಎಷ್ಟು ರಾಜ್ಯಗಳಲ್ಲಿ ಹಾಯ್ದು ಹೋಗುತ್ತೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಹಾಯ್ದು ಹೋಗುತ್ತೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು ಎಂಟು ರಾಜ್ಯಗಳು ಎಂಟು ರಾಜ್ಯಗಳನ್ನ ಪ್ಲೀಸ್ ಬಾಯ್ ಹೊಡ್ರಿ ಯಾಕಂದ್ರೆ ಎಷ್ಟೋ ಪರೀಕ್ಷಲೆ ಕೇಳ್ತಾನೆ ಅಂದ್ರೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ತ್ರಿಪುರಾ ಮತ್ತು ಮಿಜೋರಾಂ ತ್ರಿಪುರಾ ಮತ್ತು ಮಿಜೋರಾಂ ಅಲ್ಲಿ ಮ್ಯಾಕ್ಸಿಮಮ್ ಏನಿಟ್ಟಿರ್ತ ಅಂದಾಗ ಒಂದು ಬಿಹಾರ ಯು ಪಿ ರಾಂಗ್ ಆನ್ಸ್ ಅದು ಆನ್ಸರ್ ಇಟ್ಟಿರ್ತಾನೆ ಕೆಳಗಿನ ಯಾವುದರಲ್ಲಿ ಹಾದು ಹೋಗೋಲ್ಲ ಅಂತೇಳಿ ಸೊ ಪ್ಲೀಸ್ ಈ ಪಾಯಿಂಟ್ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಒನ್ ಎಕ್ಸ್ಟ್ರಾ ಅಂತ ಬಂದಾಗ ಇವಾಗ ನಾವು ಹೇಗೂ ಇಸ್ರೋ ಬಗ್ಗೆ ಮಾತಾಡುತ್ತೆ ಅಂದ್ರೆ ಕೋಸ್ಟಲ್ ಕರಾವಳಿ ಪ್ರದೇಶ ಭಾರತದ್ದು ಒಟ್ಟು ಅಂತ ಕೇಂದ್ರ ಅಂತ ತಿಳ್ಕೊಡ್ರಿ ಒಟ್ಟು ಕರಾವಳಿ ಪ್ರದೇಶ ಎಷ್ಟಿದೆ ಭಾರತದ್ದು ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಇದೆ ಆದರೆ ಪರೀಕ್ಷೆಯಲ್ಲಿ ಕೇಳಿದೆನಪ್ಪ ಅಂದಾಗ ಏನು ಕೇಳಿದೆನಂದಾಗ ಇದು ಕ ಅಂಡಮಾನ್ ಮತ್ತು ಲಕ್ಷದ್ವೀಪ ಈ ದ್ವೀಪಗಳನ್ನು ಬಿಟ್ಟು ಮೇನ್ಲ್ಯಾಂಡ್ದು ಎಷ್ಟು ಕೋಸ್ಟ್ ಐತಿ ಅಂತ ಕೇಳಿ ಎಷ್ಟು ರೀ ಒಟ್ಟು ಆರು ಸಾವಿರದ ನೂರ ಕಿ ನೂರು ಕಿಲೋಮೀಟರ್ ಸೊ ಪ್ಲೀಸ್ ಕೇಳಬೇಕಾದ್ರೆ ಗಮನ ಇರಲಿ ಅವ ಒಟ್ಟು ಭಾರತದ ಕರಾವಳಿ ಪ್ರದೇಶ ಅಂತ ಕೇಳಿ ಏಳು ಸಾವಿರ ಹೋಗ್ರಿ ಅದೇ ಭಾರತದ ಒಟ್ಟು ಕರಾವಳಿ ಪ್ರದೇಶ ಕೇಂದ್ರ ಸಾರಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳನ್ನು ಬಿಟ್ಟು ಅಂತ ಕೇಳಿದಾಗ ಆರು ಸಾವಿರಕ್ಕೆ ಹೋಗ್ರಿ ರೈಟ್ ಇಷ್ಟು ಕ್ಲಿಯರ್ ಆಯ್ತಾ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ನೆಕ್ಸ್ಟ್ ಟಾಸ್ಕ್ ಅಂದ್ರೆ ನನ್ನ ಕುಲಶೇಖರ ಪಟ್ಟಣಮ್ ಅಂತ ಯಾಕೆ ಹೋಗೋಣ ರೈಟ್ ಸ್ಕ್ರೀನ್ಶಾಟ್ ತಗೊಂತೀರ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಯಾಕಂದಾಗ ಭಾರತ ನನ್ನ ಕ್ವಶನ್ ಏನಪ್ಪ ಅಂದ್ರೆ ಭಾರತ ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆ ಉಡಾವಣೆ ಮಾಡಿಕೊಡ್ತೈತೆ ಅಂದಾಗ ಆಬ್ವಿಯಸ್ಲಿ ನಮ್ಮಲ್ಲಿ ಏನಪ್ಪ ಎಕ್ಸ್ಪೆಂಡಿಚರ್ ಖರ್ಚು ಕಡಿಮೆ ಇರಬೇಕಾ ಇಲ್ಲಿ ನೋಡ್ಕೊಳಿ ಟಾಸ್ಕ್ ಎಲಾನ್ ಮಸ್ಕ್ ಇಲ್ಲದಾನ ಭಾರತ ಇಲ್ಲೈತಿ ಓಕೆ ಭೂಗೋಳ ನೋಡ್ಕೊಡ್ರಿ ಎಲಾನ್ ಮಸ್ಕ್ ಇಲ್ಲದಾನ ಭಾರತ ಇಲ್ಲೈತಿ ಇವಾಗ ಎಲಾನ್ ಮಸ್ಕು ಅಂದ್ರೆ ಹಂಡ್ರೆಡ್ ರುಪೀಸ್ ತೊಗೊತಾನೆ ತಿಳ್ಕೊಡ್ರಿ ಜಸ್ಟ್ ಎಕ್ಸಾಂಪಲ್ ಎಲಾನ್ ಮಸ್ಕ್ ಹಂಡ್ರೆಡ್ ರುಪೀಸ್ ಏನಪ್ಪ ಅಂದ್ರೆ ಉಡಾವಣೆ ಮಾಡಕ್ಕೆ ತೊಗೊಂಡ್ರೆ ಭಾರತ ಹಾಡ್ಲಿ ಏನಪ್ಪ ಅಂದ್ರೆ ಐದು ರೂಪಾಯಿ ಸಾರಿ ಐವತ್ತು ರೂಪಾಯಿ ತೊಗೋಬೋದು ಜಸ್ಟ್ ನೋಡ್ಕೊಡ್ರಿ ಐವತ್ತು ರೂಪಾಯಿದಾಗ ಏನು ಬರಲ್ಲ ಅಂತ ಗೊತ್ತು ಜಸ್ಟ್ ಕಂಪ್ಯಾರಿಸನ್ ಇಲ್ಲಿ ನೋಡ್ಕೊಡ್ರಿ ಎಲ್ಲಾ ಮಸ್ಕ್ ಇಲ್ಲ ಯಾಕಂದ್ರೆ ಎಲಾನ್ ಮಸ್ಕ್ ಯಾವಾಗ ಯಾವಾಗ ಕಾಂಪಿಟೇಷನಲ್ಲಿ ಇಲ್ಲಿ ಆಗತ್ತಲ್ಲ ನಮ್ಮ ಇಸ್ರೋನು ಕೂಡ ಅಪ್ಡೇಟ್ ಆಗಲೇಬೇಕು ಮುಂದೆ ಮುಂದೆ ಹೋಗ್ತಾನೇ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಉಳಿಬೇಕಂದ್ರೆ ನಾನು ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನು ಕಳಿಸಲೇಬೇಕು ಇವಾಗ ನನ್ನ ಕ್ವಶನ್ ಏನಪ್ಪ ಅಂದ್ರೆ ಭಾರತ ಅತಿ ಕಡಿಮೆ ಬೆಲೆಗೆ ಯಾಕೆ ಉಡಾವಣೆ ಮಾಡ್ತೈತಿ ಪ್ಲಸ್ ಭಾರತ ತನ್ನ ಎರಡನೇದು ಇಲ್ಲೇ ಹಾಕಿ ಹಾಕ್ಬೇಕಂತ ಅಂತ ಮಾಡೈತಿ ಹಾಗಾದರೆ ಕ್ವಶನ್ ನೋಡ್ಕೊಡ್ರಿ ಒಂದು ಪ್ರಶ್ನೆ ನೋಡ್ಕೊಡ್ಲಿ ಪ್ರಪಂಚದ ಎಲ್ಲ ಉಡಾವಣೆ ಏನದಲ್ಲ ಪ್ರಪಂಚದ ಎಲ್ಲ ಉಡಾವಣೆ ಕೇಂದ್ರಗಳು ಆಯಾ ದೇಶದ ಭೌಗೋಳಿಕ ಲಕ್ಷಣದ ಪೂರ್ವ ಭಾಗದಲ್ಲಿ ಈಸ್ಟರ್ನ್ ಸೈಡ್ ಇದಾವೆ ಯಾಕೆ ಜಪಾನ್ ಕೂಡ ಈ ಕಡೆನೇ ಐತೆ ರೀ ಈಸ್ಟರ್ನ್ ಐತಿ ಕ್ವೆಶನ್ ಅರ್ಥತ್ತಾ ಎಲ್ಲ ಕಂಟ್ರಿದು ಏನು ವರ್ಲ್ಡ್ ಒಳಗೆ ಎಷ್ಟು ಉಡಾ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅದಾವಲ್ಲ ಅವು ಎಲ್ಲ ಏನಾಗೈತೆ ಅಂದಾಗ ಎಲ್ಲ ಕಂಟ್ರಿದೇನೈತೆ ಅಂದಾಗ ಎವ್ರಿ ಕಂಟ್ರಿ ತಮ್ಮ ಭೌಗೋಳಿಕ ಲಕ್ಷಣದ ಪೂರ್ವ ದಿಕ್ಕಿಲ್ಲದನ್ನು ನೋಡಿಕೊಡ್ರಿ ನಮ್ಮದೇನೈತಿ ಶ್ರೀಹರಿಕೋಟ ಶ್ರೀಹರಿಕೋಟ ಐತಿ ನೆಕ್ಸ್ಟ್ ಇವ್ರು ಹಾಕಿ ದಿತ್ತ ಹಾಕ್ಬೋದಿತ್ತಲ್ಲ ಪಶ್ಚಿಮದ ಕಡೆ ಹಾಕ್ಬೋದಿತ್ತಲ್ಲ ಬತ್ತು ಇವ್ರು ಯಾಕೆ ಪೂರ್ವಕ್ಕೆ ತಕ್ಕೊಂಬಂದ್ರಿ ಇಲ್ಲಿ ಕುಲಶೇಖರ್ ಎಕ್ಸಾಕ್ಟ್ಲಿ ಪ್ಲೀಸ್ ನೆನಪಿಟ್ಕೊಡ್ರಿ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಸರಿಯಾಗಿ ಇಲ್ಲಿ ಹಾಕಿರ್ತಾನೆ ನೋಡ್ರಿ ಜಸ್ಟ್ ರಫ್ ಆಗಿ ಹಾಕಿರ್ತೇನೆ ನಾನು ಇಲ್ಲಿ ನೋಡ್ಕೊಡ್ರಿ ಭೂಮಿ ಭೂಮಿ ಅಂತ ಅಂದಾಗ ಭೂಮಿ ಯಾವ ದಿಕ್ಕಿಂದ ಯಾವ ಇರ್ತೈತೆ ಅಂದ್ರೆ ಟು ಈಸ್ಟ್ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಸಾರಿ ಸಾರಿ ಪಶ್ಚಿಮದಿಂದ ಪೂರ್ವಕ್ಕೆ ಟು ಈಸ್ಟ್ ತಿರ್ಗಾತೈತಿ ಭೂಮಿ ಆ ದಿಕ್ಕಲ್ಲಿ ಅಂದ್ರೆ ಇವಾಗ ನಾ ಏನು ಮಾಡ್ತೀನಿ ಇವಾಗ ಜಾವಳಿನ ಹೋಗಿತಿರ್ತೇವೆ ನೋಡ್ರಿ ಜಾವ್ಲಿನ ಹೋಗಿಬೇಕಾರೆ ಏನು ಹೇಳ್ತಾರೆ ಜಾವಲಿನ ಡಿಸ್ಕಸ್ತ್ರ ಹೋಗಿ ಏನು ಹೇಳ್ತಾರೆ ಗಾಳಿ ಯಾವ ದಿಕ್ಕಲ್ಲಿ ಐತಲ್ಲ ಅದೇ ದಿಕ್ಕಲ್ಲಿ ಹೋಗಿ ಭಾಳ ಸ್ಪೀಡಾಗಿ ಹೋಗ್ತೈತೆ ಅಂತಾರೆ ಭಾಳ ಸ್ಪೀಡಾಗಿ ಹೋಗ್ತಾರ ಇವಾಗ ನನಗೇನು ಬೇಕಾಯ್ತಿ ನನ್ನ ಉಪಗ್ರಹ ಒಯ್ಬೇಕಂದಾಗ ರಾಕೆಟ್ ಏನು ಮಾಡ್ಬೇಕಂದ್ರೆ ಅತಿ ವೇಗವಾಗಿ ಹೋಗಬೇಕು ಅತಿ ವೇಗವಾಗಿ ಹೋಗ್ಬೇಕು ಮತ್ತು ಕವರ್ ಮಾಡಬೇಕು ಅಂಥ ಟೈಮಲ್ಲಿ ಏನಪ್ಪ ಅಂದ್ರೆ ಭೂಮಿ ಈ ಥರ ತಿರುಗ್ತಾ ಇದೆ ಭೂಮಿ ಪಶ್ಚಿಮದಿಂದ ಪೂರ್ವಕ ವೆಸ್ಟ್ ಈಸ್ಟ್ ತಿರ್ಗಬೇಕಾದ್ರೆ ಅದೇ ದಿಕ್ಕಲ್ಲಿ ಅಂದ್ರೆ ಅದೇ ದಿಕ್ಕಲ್ಲಿ ನನ್ನ ರಾಕೆಟ್ ಉಡಾವಣೆ ಮಾಡಿದ್ರೆ ಅತಿ ವೇಗವಾಗಿ ಹೋಗುತ್ತಾ ಹೌದಿಲ್ಲರಿ ಅತಿ ವೇಗವಾಗಿ ಹೋಗುತ್ತಾ ಇಲ್ವ ಹೋಗುತ್ತಾ ಹೋಗುತ್ತಾ ಇಲ್ರಿ ಇದೇ ಕಾರಣದಿಂದ ಪ್ರಪಂಚದ ಎಷ್ಟು ಉಡಾವಣೆ ಕೇಂದ್ರ ಅದ ನೋಡಿರಿ ಯಾವ್ಯಾವ ದೇಶ ಉಡಾವಣೆ ಕೇಂದ್ರ ಅಲ್ಲ ಎಲ್ಲವೇನಪ್ಪ ಅಂದ್ರೆ ತಮ್ಮ ತಮ್ಮ ದೇಶದ ಭೌಗೋಳಿಕ ಲಕ್ಷಣದ ಪೂರ್ವ ದಿಕ್ಕಿ ಅಂದ್ರೆ ಈಸ್ಟರ್ನ್ ಸೈಡ್ ಹಾಕ್ತಾ ಅಂದಾಗ ನಮಗೇನು ಗೊತ್ತೈತಿ ಯಾಕೆ ಸ್ತ್ರೀಹರಿ ಕೊಟ್ಟಾದ್ಮೇಲೆ ಕುಲಶೇಖರ್ ಪಟ್ಟಿ ನಮ್ಮನೆ ತಗೊಂಡ್ರು ಇತ್ತ ತಗೋಬೋದಿತ್ತಲ್ಲ ಇತ್ತ ಮುಂಬೈ ಕರ್ನಾಟಕ ತಗೋಬೋದಿತ್ತು ಆದರೂ ಕೂಡ ಈ ಕಡೆ ತಗೊಂಡ್ರೆ ಅಂದಾಗ ಎಷ್ಟೋ ಪರೀಕ್ಷೆ ಇದನ್ನು ಕೇಳ್ತಾರೆ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ತಿರುಗತಿ ಅಂದಾಗ ಪ್ಲೀಸ್ ಏನ್ಪಿಟ್ಕೊಡ್ರಿ ಭೂಮಿ ಏನಪ್ಪ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಏನಪ್ಪ ಅಂದ್ರೆ ಗಡಿಯಾರದ ಗಡಿಯಾರದ ವಿರುದ್ಧ ದಿಕ್ಕು ಅಂತಾರೆ ಸೊ ಪ್ಲೀಸ್ ಈ ಪಾಯಿಂಟ್ ಏನ್ಪಿಟ್ಕೊಡ್ರಿ ಏನಪ್ಪ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿ ನೋಡ್ಕೊಡ್ರಿ ಭೂಮಿ ತನ್ನ ತನ್ನ ಏನಪ್ಪ ಅಂದ್ರೆ ಆಕ್ಸಸ್ನ ಯಾವ ದಿಕ್ಕಲ್ಲಿ ತಿರುಗತತಿ ಅಂದಾಗ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಅಂದಾಗ ಆ್ಯಂಟಿ ಕ್ಲಾಕ್ ವೈಸ್ ತಿರುಗತತಿ ಹಾಗಾದರೆ ನಮ್ಮ ಗ್ರಹಗಳಲ್ಲಿ ಗ್ರಹಗಳಲ್ಲಿ ಏನಪ್ಪ ಅಂದ್ರೆ ಎರಡು ಗ್ರಹಗಳು ಏನಪ್ಪ ಅಂದ್ರೆ ಕ್ಲಾಕ್ ವೈಸ್ ತಿರುಗ್ತವೆ ಯಾವುವು ಇದು ಕೂಡ ಪ್ರಶ್ನೆ ಆಗೈತಿ ಯಾವ್ದ್ರಿ ಶುಕ್ರ ಮತ್ತು ಯುರೇನಸ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಮ್ಮ ಎಂಟು ಗ್ರಹಗಳಲ್ಲಿ ಏನಪ್ಪ ಅಂದಾಗ ನೀವು ನೋಡ್ಕೊಡ್ರಿ ಶುಕ್ರ ಮತ್ತು ಯುರೇನಿಯಸ್ ಏನಪ್ಪ ಅಂದ್ರಾಗ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ತಿರ್ತೇವೆ ಉಳುಕಿದ್ದೆವು ಎಲ್ಲ ಆರು ಅಂದಾಗ ಗಡಿಯಾರದ ವಿರುದ್ಧ ಅಂದಾಗ ವೆಸ್ಟ್ ಈಸ್ಟ್ ಇರುತ್ತೆವು ಅದಕ್ಕೆ ಪ್ರಪಂಚದ ಎಲ್ಲ ಉಡಾವಣೆ ಅಂದ್ರೆ ಆಯಾ ದೇಶದ ಆಯಾ ದೇಶದ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಹಾಕಾಗತ್ತೆ ಯಾಕಂದಾಗ ಆ್ಯಂಗ್ಯುಲರ್ ಮೂಮೆಂಟಮ್ ನಂಗೆ ಜಾಸ್ತಿ ಸಿಗಬೇಕು ಆ್ಯಂಗ್ಯುಲರ್ ಮೂಮೆಂಟಮ್ ಜಾಸ್ತಿ ಸಿಗಬೇಕು ಹಾಗಾದರೆ ಈ ಡೌಟ್ ಕ್ಲಾರಿಫೈ ಆದ್ಮ್ಯಾಗ ಈ ಡೌಟ್ ಕ್ಲಾರಿಫೈ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ ಪ್ರಪಂಚದ ಎಲ್ಲ ಉಡಾವಣೆ ಕೇಂದ್ರಗಳು ಅಥವಾ ಎಲ್ಲ ದೇಶಗಳು ತಮ್ಮ ತಮ್ಮ ಉಡಾವಣೆ ಕೇಂದ್ರಗಳೇನಪ್ಪ ಅಂದಾಗ ಈ ಸಮಭಾಜಕ ವೃತ್ತದಲ್ಲೇ ಹಾಕ್ತಾಯಿದ್ದಾರೆ ಮೀನ್ಸ್ ಇದ್ರ ನಿಯರ್ ಬೈ ಹಾಕಕ್ಕೆ ಟ್ರೈ ಮಾಡತ್ತಾರೆ ಇಲ್ಲಿ ನೋಡ್ಕೊಡ್ರಿ ಇನ್ ದ ವರ್ಲ್ಡ್ ಆಲ್ಮೋಸ್ಟ್ ಆಲ್ ಕಂಟ್ರೀಸ್ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಆರ್ ಟ್ರೈಂಗ್ ಟು ಕನ್ಸ್ಟ್ರಕ್ಟ್ ದೇರ್ ಲಾಂಚ್ ಪ್ಯಾಡ್ಸ್ ನಿಯರ್ ಟು ಅಂತ ಅಂದಾಗ ಎಲ್ಲ ದೇಶಗಳು ಏನು ಮಾಡತ್ತ ನೋಡ್ರಿ ಇಲ್ಲಿ ನೋಡ್ರಿ ಐತಿ ಇಲ್ಲಿ ಮುಂದೆ ಹೋಗ್ಬೋದಿತ್ತಲ್ಲ ಅವರು ನಮ್ಮ ಇಸ್ರೋ ಇಲ್ಲೆಲ್ಲ ಹಾಕ್ಬೋದಿತ್ತು ಆದ್ರೆ ಶ್ರೀಹರಿಕೋಟದಕ್ಕಿಂತ ಡೌನ್ ಅಂದಾಗ ಇಲ್ಲಿ ನಮ್ಗೆ ಡೌಟ್ ಕಾಡ್ದತಿ ಏನಂದಾಗ ಹಾಗಾದ್ರೆ ಪ್ರಪಂಚದ ಎಲ್ಲ ದೇಶಗಳು ಏನು ಟ್ರೈ ಅಂದಾಗ ಸಮಾಜಕ ವೃತ್ತ ಇಕ್ವಟೋರಿಯಲ್ ನಿಯರ್ ಬೈ ಯಾಕೆ ಅನ್ಸ್ಟ್ರಾಕ್ಟ್ ಮಾಡತ್ತವ್ರಿ ಕ್ವಶನ್ ಅರ್ಥ ಆಯ್ತಾ ಅದಕ್ಕೆ ಐತಲ್ಲ ಕರೆಂಟ್ ಅಫೇರ್ಸಲ್ಲಿ ಈ ಥರ ಡೌಟ್ ಇಟ್ಕೊಂಡ್ರೆ ನಮ್ಗೆ ಸಾಲ್ ಆಗ್ತವೆ ನನ್ನ ಕ್ವಶನ್ ನೋಡ್ಕೊಂಡ್ರೆ ಏನು ಹೇಳತ್ತಂದಾಗ ಪ್ರಪಂಚದ ಎಲ್ಲ ದೇಶಗಳು ಪೂರ್ವ ದಿಕ್ಕಲ್ಲಿ ಯಾಕೆ ಹಾಕ್ತವೆ ಅಂತ ಕೇಳಿದೆ ಅರ್ಥ ರೋಟೇಶನ್ ನೆಕ್ಸ್ಟ್ ಕ್ವಶನ್ ಏನ್ ಅಂದಾಗ ಎಲ್ಲರೂ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನು ಟ್ರೈ ಮಾಡಕತ್ತಾರ ಸಮವಾಜಕ ವೃತ್ತದ ಹತ್ತಿರನ ಹೋಗಿ ಹತ್ತಿರನ ಹೋಗಿ ಅಂದಾಗ ಉಡಾವಣೆ ಕೇಂದ್ರ ಹಾಕ್ಬೇಕನ್ನತಾರಲ್ಲ ಯಾಕೆ ವೈ ಯಾವ್ದ್ರಿ ಬಿಕಾಸ್ ಆಫ್ ವೆರಿ ಗುಡ್ ಇದು ರೀ ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ ಅದೇ ಆಯ್ತಲ್ಲ ನೀವು ಕರೆಂಟ್ ಅಫೇರ್ಸ್ ಸರಿಯಾಗಿ ಓದ್ತಾ ಇದ್ದೀರಿ ಅಂದಾಗ ಕರೆಂಟ್ ಅಫೇರ್ಸಲ್ಲೇ ಸಬ್ಜೆಕ್ಟ್ ತೆಗೆದು ಇಲ್ಲಿ ನೋಡಿಕೊಡಲಿ ನನಗೇನು ಬೇಕಾಯ್ತು ಅಂದಾಗ ನನಗೇನು ಬೇಕಾಗಿತ್ತು ಅತಿ ಭಾರವಾಗಿದ್ದು ಅತಿ ಭಾರವಾಗಿದ್ದ ಒಂದು ವಸ್ತುನ ಅರ್ಥಿಂದ ಲಿಫ್ಟ್ ಮಾಡಬೇಕು ಅರ್ಥಿಂದ ಭೂಮಿಯಿಂದ ಹೊರಗೆ ಚಿಂಬಬೇಕಂದಾಗ ಪ್ರತಿಯೊಂದು ಗ್ರಹಕ್ಕೇನೈತಿ ಗ್ರಾವಿಟೇಷ್ನಲ್ ಇದೆ ಗುರುತ್ವಾಕ್ಷಣ ಬಲ ಇದೆ ಇವಾಗ ನಾನು ಏನು ಮಾಡ್ತೇನೆ ಅಂದಾಗ ಇಲ್ಲಿ ಹಾಕಿದನು ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಜಾಸ್ತಿ ಗುರುತು ಬಲ ಬಲೈತೆ ಅಂದಾಗ ನನಗೇನು ಬೇಕು ನನ್ನ ಉಡಾವಣೆ ಮಾಡೋದು ರಾಕೆಟ್ ಏನೈತಲ್ಲ ಅದು ಅತಿ ಭಾರವಾಗಿತ್ತು ಅಂದ್ರೆ ಅತಿ ಹೆಚ್ಚು ಇಂಧನ ಸುಡ್ಬೇಕು ನಾನು ಅತಿ ಹೆಚ್ಚು ಇಂಧನ ಸುಡ್ಬೇಕು ಬೇಡ್ರಿ ಇನಿಷಿಯಲ್ ಐ ಹೋಪ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಕ್ಲಿಯರ್ ಮಾಡಿಕೊಡ್ರಿ ನ್ಯೂಟನ್ಸ್ ತರ್ಡ್ ಲೈನ್ ಹೇಳ್ತೈತ್ರಿ ನ್ಯೂಟನ್ಸ್ ತರ್ಡ್ಲಾ ನ್ಯೂಟನ್ಸ್ ತರ್ಡ್ ಲೈನ್ ಹೇಳ್ತೈತಿ ಫಾರ್ ಎವ್ರಿ ಆ್ಯಕ್ಷನ್ ದಿಲ್ಬೇ ಇಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂದಾಗ ನನಗೆ ನೋಡ್ಕೊಡಲಿ ನಂದು ಉಪಗ್ರಹ ಹಿಂಗೆ ಮೇಲೆ ಹೋಗಬೇಕೆಂದಾಗ ಕೆಳಗೆ ಕೆಳಗಿನ ಥ್ರಸ್ಟ್ ಅಂದಾಗ ಇನಿಷಿಯಲ್ ಥ್ರಸ್ಟ್ ಕ್ರಿಯೇಟ್ ಮಾಡಲೇಬೇಕು ಇವಾಗ ನಂದು ಏನಪ್ಪ ಅಂದ್ರೆ ಮೇಲೆ ಅಂದಾಗ ಉತ್ತರ ಭಾಗದ ಕಡೆ ಹಾಕ್ತಾ ಇದ್ದೇನೆ ಈ ಸಮಭಾಜಕ ವೃತ್ತದಿಂದ ಅಂದಾಗ ಏನಾಗುತ್ತ ಗುರುತ್ವಾಕ್ಷಣ ಬಂದಾಗ ಈ ಯಾವಾಗ ಯಾವಾಗ ಛೇದದಲ್ಲಿ ಅಂದ್ರೆ ಆರ್ ಇನ್ಕ್ರೀಸ್ ಆಗುತ್ತಲ್ಲ ಇದು ಡೌನ್ ಆಗುತ್ತಾ ಆಬ್ವಿಯಸ್ಲಿ ಆಬ್ವಿಯಸ್ಲಿ ಏನಪ್ಪ ಈ ಗ್ರಾವಿಟೇಷನ್ ಹೆಚ್ಚಿಗೆ ಆಗ್ತದೆ ಅಂದಾಗ ಆಬ್ವಿಯಸ್ಲಿ ಇದು ಕಡಿಮೆ ಅಂತ ಅಂತರ್ಥ ಕಡಿಮೆ ಆಗ್ತದೆ ಅಂದಾಗ ಇವಾಗ ಏನಪ್ಪ ಅಂದ್ರೆ ಕಡಿಮೆ ವೆಚ್ಚದ ಇಂಧನ ಬಳಸಿ ನಾನು ಅತಿ ಭಾರವಾಗಿ ಲಿಫ್ಟ್ ಮಾಡಬೇಕಂದಾಗ ನನಗೇನು ಬೇಕಾಯ್ತಿ ನನಗೆ ಜಗ ಎಲ್ಲಿ ಬೇಕಾಯ್ತು ಅಂದಾಗ ಸಮಭಾಜಕ ವೃತ್ತದ ನಿಯರೇ ಬೇಕಾಯ್ತಿ ಎಷ್ಟೋ ಪರೀಕ್ಷೆಯಲ್ಲಿ ನೋಡಿಕೊಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿ ಅಂದಾಗ ಗುರುತ್ವಾಕ್ಷಣ ಬಲ ಜಿ ಜಾಸ್ತಿ ಉತ್ ಧ್ರುವದಲ್ಲಿರ್ತೈತೆ ಸಮಭಾಜಕ ವೃತ್ತದಲ್ಲಿ ಇರ್ತತೆ ಇಲ್ಲಿ ನೋಡ್ಕೊಡಿರಿ ಪು ಕ್ವಶನ್ ಗ್ರಾವಿಟೇಷನಲ್ ಫೋರ್ಸು ಒಳಗೆ ಜಾಸ್ತಿ ಇಲ್ಲ ಎಲ್ರಿ ಇಲ್ಲಿ ನೋಡಿಕೊಡ್ರಿ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಜಿ ಗ್ರಾವಿಟೇಷನ್ ಯಾವಾಗ ಜಾಸ್ತಿಯಲ್ಲಿ ಇರ್ತತಿ ಅಂದಾಗ ಧ್ರುವದಲ್ಲಿ ಧ್ರುವದಲ್ಲಿ ಇರ್ತೈತಿ ಅದೇ ನೋಡ್ರಿ ಜಿ ಎಲ್ಲಿ ಕಡಿಮೆ ಇರ್ತೈತಿ ಅಂದಾಗ ಎಲ್ಲಿರ್ತೈತಿ ಅಂದಾಗ ಸಮಭಾಜಕ ಇಲ್ಲಿ ನೋಡ್ಕೊಡ್ರಿ ಬಾಯ್ಟ್ ಟ್ ಹೊಡಿಬಾಡ್ರಿ ಅನ್ನ ಬಾಯ್ ಹೊಡಿಬಾಡ್ರಿ ಸ್ವಲ್ಪ ಲಾಜಿಕ್ ಅರ್ಥ ಮಾಡ್ಕೊಡ್ರಿ ಈ ಫಾರ್ಮಲ್ ನೋಡಿಕೊಡ್ರಿ ಯಾವಾಗ ಆರು ಜಾಸ್ತಿಯಲ್ಲಿ ನನಗೆ ಸಮಭಾಜಕ ವೃತ್ತದಲ್ಲಿ ಸಿಗುತ್ತೆ ಅಂದಾಗ ಛೇದದಲ್ಲಿರುವ ಸಂಖ್ಯೆ ಹೆಚ್ಚಿಗೆ ಇದ್ರೆ ಅಭ್ಯಸ್ ನನಗೆ ಫಲಿತಾಂಶ ಕಡಿಮೆ ಬಂದ ಬರ್ದತ್ರಿ ಛೇದದಲ್ಲಿರೋದಕ್ಕೆ ಫಲಿತಾಂಶ ಕಡಿಮೆ ಬಂದ ಬರ್ತೈತೆ ಅಷ್ಟೇ ತಲೆಯಲ್ಲಿ ಕೊಡ್ರಿ ಹಾಗಾದರೆ ಈ ಪ್ರಶ್ನೆ ಎಷ್ಟೋ ಸಲ ಕೇಳಿದೆ ನೆಕ್ಸ್ಟು ಇವಾಗ ನೋಡ್ಕೊಡ್ರಿ ಯಾಕೆ ಎಲ್ಲರೂ ಏನು ಮಾಡತ್ತಾರಂದಾಗ ತಮ್ಮ ತಮ್ಮ ಉಡಾವಣೆ ಕೇಂದ್ರಗಳನ್ನ ನಿಯರ್ ಟು ಇಕ್ವಟೋರಿಯಲ್ನ ಯಾಕೆ ಹಾಕತ್ತಾರಂದಾಗ ನನಗೇನಪ್ಪ ಗುರುತ್ವಾಕ್ಷಣ ಬಲಿ ಕಡಿಮೆ ತಿಂದಾಗ ಏನು ರೀ ಅತಿ ಭಾರವಾಗಿದ್ದು ಅತಿ ಹೆಚ್ಚು ಏನಪ್ಪ ನಾನು ಉಪಗ್ರಹನ ಒಂದೇ ರಾಕೆಟಲ್ಲಿ ಇಟ್ಟು ಕಳ್ಸ್ಬೋದು ಒಂದೇ ರಾಕೆಟಲ್ಲಿ ಇಟ್ಟು ಕಳಿಸ್ಬೋದು ಇವಾಗ ಭಾರತ ಏನಪ್ಪ ಅಂದ್ರೆ ಭಾರತ ಅದಕ್ಕೆ ನೋಡ್ಕೊಡ್ರಿ ಮೇಲೆ ಹೋದ್ರೆ ಮತ್ತೆ ಖರ್ಚು ಹೆಚ್ಚಿಗೆ ಆಗುತ್ತೆ ಅದಕ್ಕೇನು ಮಾಡ್ತು ಕೆಳಗೆ ಹುಡ್ಕೊಂತ ಹುಡ್ಕೊಂತ ಬಂದಾಗ ಪ್ಲೇಸು ಕುಲಶೇಖರ ಪಟ್ಟಣಂ ಸಿಕ್ತು ಕುಲಶೇಖರ ಪಟ್ಟಣಮಂತು ಇವಾಗ ಲಾಜಿಕ್ ಅರ್ಥ ಆಯ್ತಾ ನಿಮಗೆ ಯಾಕೆ ಕುಲಶೇಖರ ಪಟ್ಟಿಣಮ್ನ ತಗೊಂಡ್ರು ಒಂದು ಪೂರ್ವ ದಿಕ್ಕಿಗೆ ಯಾಕಂದ್ರೆ ಸುತ್ತ ಸುತ್ತುವಿಕೆ ಓಕೆ ನೆಕ್ಸ್ಟು ನಿಯರ್ ಇಕ್ವಟೋರಿಯಲ್ ಅಂದಾಗ ಸಮಾಜಿಕ ವೃತ್ತದ ಹತ್ತಿರನೇ ಯಾಕೆ ಟ್ರೈ ಮಾಡ ಮೇನ್ ರೀಸನ್ ಏನಪ್ಪ ಅಂದಾಗ ನಮಗೇನಪ್ಪ ಪಂದ ಗುರುತ್ವಾಕ್ಷಣ ಬಲ ಇವಾಗ ಅರ್ಥ ಐತ್ರಿ ಕರೆಂಟ್ ಅಫೇರ್ಸಲ್ಲಿ ಯಾವ ಥರ ಲಿಂಕ್ ಇಟ್ಟಿದ್ದಾನಂತೇಳಿ ಇಸ್ ಇಟ್ ಓಕೆ ಹೌದು ಕುಲಶೇಖರ ಮೈ ಲೊಕೇಶನ್ ಕೇಳಿದ್ರೆ ಕುಲಶ ಇಲ್ಲಿ ನೋಡ್ರಿ ಯಾಕೆ ಹೇಳ್ತದಂದಾಗ ಪಿ ಸಿಗೋದ್ರಿಗೆ ಒನ್ ವರ್ಡ್ ಕ್ವಶನ್ ಕೇಳ್ತಾನೆ ಎಲ್ಲಿ ಅಂತೇಳಿ ಪಿ ಸಿಗೆ ಹೋದ್ರೆ ಒನ್ ವರ್ಡ್ ಕೇಳ್ಕೊಂಡ್ರೆ ಏನಪ್ಪ ಇನ್ಡೈರೆಕ್ಟ್ಲಿ ಏನು ಮಾಡ್ತಾನೆ ಗುರುತ್ವಾಕ್ಷಣ ಬಲ ಅಂದ್ರೆ ಏನು ಎಲ್ಲಿ ಹೆಚ್ಚಿಗೆ ಐತಿ ಎಲ್ಲಿ ಕಡಿಮೆ ಐತಿ ಅದಕ್ಕೆ ಹೇಳ್ತಾನೆ ನೀವು ಕರೆಂಟ್ ಅಫರ್ ಸರಿಯಾಗಿ ಓದಿದ್ರಿ ಏನಪ್ಪ ಅಂದ್ರೆ ಗೊತ್ತಾಗುತ್ತ ಎಷ್ಟೋ ಪರೀಕ್ಷೆಲಿ ಕೇಳ್ದಾನೆ ನೋಡಿರಿ ಹಾಗಾದರೆ ಜಿ ಅನ್ನೋದೇನಪ್ಪ ಅಂದಾಗ ಗುರುತ್ವಾಕ್ಷಣ ಬಲ ಐತಿ ಜಿ ಅನ್ನೋದು ಗುರುತ್ವಾಕ್ಷಣ ಅಂದ್ರೆ ಜಿ ಅನ್ನುವುದು ಭೂಮಿಯ ಮೇಲೆ ಆದರೆ ಗುರುತ್ವಾಕ್ಷಣ ಜಿ ಅನ್ನೋದೇನಪ್ಪ ಅಂದ್ರೆ ಭೂಮಿಯ ಮೇಲೆ ಆದರೆ ಚಂದ್ರನ ಮೇಲೆ ಎಷ್ಟು ರೀ ಇದನ್ನು ಕೇಳೋಣ ಇಲ್ಲಿ ನೋಡ್ಕೊಡ್ರಿ ಭೂಮಿ ಮೇಲೆ ಗುರುತ್ವಾಕ್ಷಣ ಬಲ ಜಿ ಅಂತ ಐತಿ ಅಂದಾಗ ಚಂದ್ರನ ಮೇಲೆ ಎಷ್ಟು ರೀ ಇದು ಜಿ ಬೈ ಸಿಕ್ಸ್ ಅಂದಾಗ ಒನ್ ಬೈ ಸಿಕ್ಸ್ ಇರ್ತೈತಿ ಅದಕ್ಕೆ ನೋಡ್ಕೊಡ್ರಿ ನಾವು ನೋಡ್ತಿವಿ ಮೂವಿಗಳಿಗೆ ಬೇರೆಗಾರದ ಚಂದ್ರ ಮೇಲೆ ಜಿಗದೆ ಅಂದಾಗ ಇಲ್ಲಿ ಭೂಮಿ ಮೇಲೆ ಜಿಗದಾಗ ಒಂದು ಸೆಕೆಂಡ್ ಕೇಳಿ ಬರ್ತಿ ಅದೇ ಅಲ್ಲಿ ಅಂದ್ರೆ ಚಂದ್ರ ಮೇಲೆ ಜಿಗದಾಗ ಏನಪ್ಪ ಅಂದಾಗ ಆರು ಸೆಕೆಂಡ್ ಸ್ಲೋ ಯಾಕಂದಾಗ ನಮ್ಮ ಗುರುತ್ವಾಕ್ಷಣ ಬಲದಕ್ಕಿಂತ ಆರು ಪಟ್ಟು ಕಡಿಮೆ ಇದೆ ಚಂದ್ರ ಮೇಲೆ ಆರು ಪಟ್ಟು ಕಡಿಮೆ ಇದೆ ನಡಗ ನೋಡ್ಕೊಡ್ರಿ ಕುಲಶೇಖರ್ ಪಟ್ಟಿ ನಮ್ಮ ಚೂಸ್ ಮಾಡಿದ್ಕೊಂಡೋಗಿ ಎರಡು ರೀಸನ್ ಅದು ಒಂದೇನಪ್ಪ ಅಂದ್ರೆ ಭೂಮಿ ತಿರುಗುವಿಕೆ ನೆಕ್ಸ್ಟ್ ಏನಪ್ಪ ಅಂದಾಗ ಸಮಭಾಜಕ ವೃತ್ತದ ಹತ್ರ ನನಗೇನೈತೆ ಅಂದಾಗ ಕಡಿಮೆ ಗುರುತ್ವಾಕ್ಷಣ ಬಲ ಇರೋದೊಂದು ಅತಿ ಹೆಚ್ಚು ನಾವು ಕಳಿಸ್ಬೋದು ಯಾಕೆ ಹೇಳತ್ತೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ನಮ್ಮಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮದು ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಅಂತೈತೆ ನೋಡಿರಿ ನಾವು ಬಾಹುಬಲಿ ಅಂತೀವಲ್ಲ ಆ ರಾಕೆಟ್ಗೆ ಬಾಹುಬಲಿ ಅಂತೀವಿ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಅನ್ನೋದೇನಪ್ಪ ಬಾಹುಬಲಿ ಅಂತೀವಿ ಅದು ಮ್ಯಾಕ್ಸಿಮಮ್ ಅಂದ್ರೆ ಎಂಟು ಸಾವಿರ ಎಂಟುವರೆ ಸಾವಿರ ಅಷ್ಟೇ ತೂಕನೇ ಎತ್ತೈತಿ ಏನು ಶ್ರೀಹರಿ ಕೊಡ್ದಾಗ ಉಡಾವಣೆ ರೀ ಈಗ ಎಂಟು ಸಾವಿರ ಅಥವಾ ಎಂಟುವರೆ ಸಾವಿರ ತೂಕದ ರಾಕೆಟನ್ನು ಅಷ್ಟೇ ಎತ್ತೈತಿ ನಮಗೆ ಜಾಸ್ತಿ ಭಾರದ ಎತ್ತಬೇಕಂದ್ರೆ ನಮ್ಮ ಕಡೆ ಇಲ್ಲ ಅದಕ್ಕೆ ಏನು ಮಾಡ್ತೀವಿ ನಾವು ಪ್ರತಿ ಸಲ ಹೋಗಿ ಏನು ಮಾಡ್ತೀವ್ರ ನಾವು ಐ ತಿಂಕ್ ಇಲ್ಲಿ ಯಾರು ಕೇಳಿರ್ಬೋದು ಇಲ್ಲಿ ನೋಡ್ಕೊಡ್ರಿ ಫ್ರಾನ್ಸ್ ಫ್ರಾನ್ಸ್ದು ಉಡಾವಣೆ ಕೇಂದ್ರ ಗುಯಾನ್ ಅಂತೈತಿ ಯಾರಾದ್ರೂ ಕೇಳಿರಾ ಫ್ರಾನ್ಸ್ ನೋಡಿಕೊಡ್ರಿ ಯುರೋಪ್ ದೇಶ ಫ್ರಾನ್ಸ್ ಇಲ್ಲೈತಿ ಆದ್ರೆ ತಮ್ಮ ಉಡಾವಣಿಕೆಂದ್ರೆ ಕೇಂದ್ರ ಹಾಕ್ಯಾರ ದಕ್ಷಿಣ ಅಮೇರಿಕಾದಲ್ಲಿ ಅಂದ್ರೆ ಪಂದ್ರೆ ಗುಯಾನನದ ತಮ್ಮ ಒಂದು ವಸಾಹತು ತಮ್ಮ ಕಾಲೋನಿಯಲ್ಲಿ ಏನಪ್ಪ ಅಂದ್ರೆ ಒಂದು ದೇಶ ಇಟ್ಕೊಂಡಿದ್ರಿ ಒಂದು ಭಾಗ ಅಲ್ಲಿ ಹಾಕಿದಾರೆ ಯಾಕಂದಾಗ ಇಲ್ಲೇನೈತೆ ರೀ ಸಮಭಾಜಕ ವೃತ್ತದಲ್ಲಿ ಕಡಿಮೆ ಗುರುತ್ವಾಕ್ಷಣ ಬಲ ಇರೋದ್ರಿಂದ ಅತಿ ಹೆಚ್ಚು ಭಾರ ಇರ್ತಾರೆ ಭಾರತ ನೋಡಿಕೊಡ್ರಿ ನಮಗೆ ಎಷ್ಟು ಇದು ರಿಸಾರ್ಟ್ ಅದಾವಲ್ರಿ ನಮಗೆ ಎಷ್ಟು ಉಪಗ್ರಹ ನಾವು ಏನು ಮಾಡ್ವಿ ಅಂದ್ರೆ ಫ್ರಾನ್ಸ್ ಕಡೆ ಹೋಗಿ ಉಡಾವಣೆ ಮಾಡಿಸ್ಕೊಂಡ್ವಿ ಯಾಕಂದ್ರೆ ನಮ್ಮಲ್ಲಿ ಶ್ರೀಹರಿ ಕೊಡ್ದಾಗ ಅಷ್ಟು ಎಂಟೂವರೆ ಸಾವಿರ ಆದಮೇಲೆ ತೂಕ ಎತ್ತಕ್ಕ ಆಗಿಲ್ಲ ನಮಗೆ ಅದಕ್ಕೆ ನಾವೇನು ಮಾಡಿದ್ವಿ ಫ್ರಾನ್ಸ್ಗೆ ಹೋಗಿ ಒಂದು ಆಬ್ವಿಯಸ್ಲಿ ಇವ್ರು ದುಡ್ಡು ಕೇಳ್ತಾರ ದುಡ್ಡು ಕೇಳ್ತಾರೆ ಅಲ್ಲ ಹೆಚ್ಚಿಗೆ ಕೇಳ್ತಾರೋ ಇಲ್ಲ ಕೇಳ್ತಾರೋ ಇಲ್ಲೋ ಅಂದಾಗ ಈಗ ಪ್ರಾ ಅಂದಾಗ ಆ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಪ ಸೊಲ್ಯೂಷನ್ ಏನು ಬೇಕಾಗಿತ್ತು ಅಂದಾಗ ಭಾರತ ತನ್ನದೇ ಉಡಾವಣೆ ಕೇಂದ್ರ ಈ ಸಮಭಾಜಕ ವೃತ್ತದ ಹತ್ರ ಹಾಕ್ಕೋಬೇಕು ಹೌದೋ ಇಲ್ಲೋ ಹಾಕ್ಕೋಬೇಕಾ ಹಾಕ್ಕೊಂಡ್ರೆ ಪ್ರಾಬ್ಲಮ್ ನೋಡ್ಕೊಡಲಿ ಹಾಕಿಕೊಂಡ್ರು ನಮ್ಮ ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಮ್ಮ ಮೇನ್ಲ್ಯಾಂಡು ಸ್ಟಾರ್ಟ್ ಆಗೋದ ಏಟ್ ಪಾಯಿಂಟ್ ಫೋರ್ ಡಿಗ್ರಿಯಿಂದ ಏಟ್ ಪಾಯಿಂಟ್ ಫೋರ್ ಡಿಗ್ರಿಯಿಂದ ನನಗೇನಪ್ಪ ಇನ್ನೂ ಕೆಳಗೆ ಬರಬೇಕು ಅಂದ್ರೆ ಇನ್ನೂ ಕಡಿಮೆ ವೆಚ್ಚ ಆಗ್ಬೋದ ಇನ್ನೂ ಕಡಿಮೆ ಕೆಳಗೆ ಬಂದೆ ಅಂದ್ರೆ ಇನ್ನೂ ಕಡಿಮೆ ಬೆಲೆಯಲ್ಲಿ ಏನಪ್ಪ ಅಂದ್ರೆ ಉಡಾವಣೆ ಮಾಡ್ಬೋದು ಯಾಕಂದ್ರೆ ಇಂಧನ ಕಡಿಮೆ ಬೇಕಲ್ಲ ಗುರುತಾಕ್ಷಣ ಬಲ ಕಡಿಮೆ ಐತಿ ಹಾಗಾದರೆ ಅದಕ್ಕೆ ನೋಡ್ಕೊಡ್ರಿ ಮೊನ್ನೆ ಹೇಳಿದೆ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದರ ಮುಖ್ಯ ಅತಿಥಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯನ್ನಾಗಿ ಫಸ್ಟಿಗೆ ಭಾರತ ಸರ್ಕಾರ ಯಾರಿಗಿರ್ತು ಯು ಕೆ ಜಾನ್ ಬೋರಿಸನ್ ಕೇಳಿದ್ರು ಅಲ್ಲಿ ಏನು ಪಂದ್ರೆ ಕೋವಿಡ್ ನ್ಯೂಸ್ ಟೈನ್ ಔಟ್ ಅವ್ರು ಅವರು ಬರಕೋಲ್ಲಂದರು ಅವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಿಮ್ಗೆ ಯಾವ ಪೇಪರಲ್ಲಿ ಸಿಗಲಲ್ಲ ನನಗೇನಪ್ಪ ಅಂದ್ರೆ ಒಂದು ಯಾವುದೋ ಪೇಪರ್ ಓದ್ಬೇಕಾರೆ ಲಿಂಕಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಒನ್ ವರ್ಡ್ ಸಿಕ್ತು ಎರಡನೇ ಸಲ ಯಾರನ್ನ ಯಾರನ್ನ ಕರಿಬೇಕಂತ ಅನೌನ್ಸ್ ಮಾಡ್ತೀರಿ ಭಾರತ ಸರ್ಕಾರ ಬಂದಿಲ್ಲ ಫಸ್ಟಿಗೆ ನೋಡ್ಕೊಡ್ರಿ ಜನವರಿ ಇಪ್ಪತ್ತಾರು ಏನಪ್ಪ ಗಣರಾಜ್ಯೋತ್ಸವದ ಪ್ರತಿ ಸಲ ಏನಪ್ಪ ಒಬ್ಬ ಚೀಫ್ ಗೆಸ್ಟ್ ಖರ್ಷಿ ಆಗ್ತವೆ ನಾವು ಅದರಲ್ಲಿ ಫಸ್ಟ್ ಏನಂದ್ರಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಗಣರಾಜ್ತಕ್ಕ ಜಾನ್ ಬೋರಿಸನ್ ಯು ಕೆ ಅಂದ್ರೆ ಯು ಕೆ ಜಾನ್ ಬೋರಿಸನ್ ಯಾಕೆ ಕರೆದಿದ್ವು ಅಂದಾಗ ಇಲ್ಲಿ ನೋಡ್ಕೊಳ್ರಿ ಬ್ರೆಕ್ಸಿಟ್ ಬ್ರೆಕ್ಸಿಟ್ ಎಲ್ಲ ಕಡೆ ಕೇಳೋಣ ಓಕೆ ಯು ಬ್ರಿಟನ್ ಏನಪ್ಪ ಅಂದ್ರೆ ಯುರೋಪಿಯನ್ ಸಂಘದಿಂದ ಹೊರಗೆ ಬಂದ್ಬಿಟ್ಲಿ ಇವಾಗ ಏನಪ್ಪ ಅಂದ್ರೆ ಜಾನ್ ಬೋರಿಸನ್ ಕರೆಸಿ ಏನಪ್ಪ ಅಂದ್ರೆ ಬರಬರಿ ಅವಂಗ ಹಣ್ಣು ಗಣ್ಣು ತಿನ್ನಿಸಿ ರಾತ್ರಿಯಲ್ಲಿ ಹಣ್ಣು ಗಣ್ಣು ತಿನಿಸಿ ಬೆಳಿಗ್ಗೆದ್ದು ಮುಕ್ತ ಮಾರುಕಟ್ಟೆ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೊತಿದ್ರು ಯಾಕಂದ್ರೆ ಹೊರಗೆ ಬಂದಿದ್ರಲ್ಲ ಅವರು ಯುರೋಪಿಯನ್ ಸಂಘದಿಂದ ಅಲ್ಲಿ ಕೋವಿಡ್ ಬಂದ್ರಿಂದ ಬರೋಕ್ಕಾಗಲಿಲ್ಲ ಒಲ್ಲೆ ಅಂದ್ರೆ ಅವರು ಹಾಗಾದರೆ ನೆಕ್ಸ್ಟ್ ಅಂತ ಅನೌನ್ಸ್ ಮಾಡಿದ್ರು ಯಾರನ್ನು ಅಂದ್ರೆ ಅವರು ಭಾರತ ಚೀಪ್ ಗೆಸ್ಟ್ ಆಗಿ ಸುರಿನಾಮ ದೇಶ ಎಲ್ಲಿದೆ ಓಕೆ ಸುರಿನಾಮ ಸುರಿನಾಮ ದೇಶದ ಅಧ್ಯಕ್ಷ ಹೆಸರು ಅವಶ್ಯಕತೆ ಯಾಕಂದ್ರೆ ಅವ್ರು ಏನಾದರೂ ಬಂದಿದ್ರು ಬಂದಿದ್ರಂದ್ರೆ ಅಷ್ಟೇನಪ್ಪ ಹೆಸರು ಇಂಪಾರ್ಟೆಂಟ್ ಹಾಕಿತ್ತು ಎಕ್ಸಾಮ್ಗೆ ಯಾರು ಬಂದಿಲ್ಲ ಅಂದಾಗ ಹೆಸರು ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ವಿಚಾರ ಮಾಡಿರಿ ಎಲ್ಲ ಅನ್ಮಸ್ಕಿತ್ತಾಗ ರಾಕೆಟ್ ಮ್ಯಾಗ ರಾಕೆಟು ಏನಪ್ಪ ಅಂದ್ರೆ ಉಪ್ಪಾಗ್ರ ಉಡಾವಣೆ ಮಾಡಿಕೊಡಾತಾನೆ ಎಲ್ಲರೂ ಆ ಕಡೆ ಹೊಂಟ್ರೆ ನಮಗೇನು ಬೇಕಾಯ್ತಿ ನಮ್ಮದು ಮೈನ್ಲ್ಯಾಂಡ್ ಸ್ಟಾರ್ಟ್ ಆಗೋದು ಏಟ್ ಪಾಯಿಂಟ್ ಫೋರ್ ಆದರೂ ಏನಪ್ಪ ಬಾರಕ್ಕೆ ಕಳ್ಸೋ ಯಾಕಂದ್ರೆ ನಾವು ಹೋಗಿ ಏನು ಮಾಡ್ತೀವಿ ಗುಯಾನ ಫ್ರಾನ್ಸ್ ಕಡೆ ಓಪನ್ ಮಾಡ್ತೀವಿ ಇವಾಗ ನೋಡ್ಕೊಡ್ರಿ ಸುರಿನಾಮ್ನ ಯಾಕೆ ಕರ್ಶಿದಾರೆ ಅದು ಪ್ಲೀಸ್ ಲಿಂಕ್ ಇಡ್ಕೊಡ್ರಿ ಈ ಗುಯಾನ ಪಕ್ಕದಲ್ಲಿ ಸಮಭಾಜಕ ವೃತ್ತದ ಸಮಭಾಜಕ ವೃತ್ತದ ಏನಪ್ಪ ಅಂದ್ರೆ ತ್ರೀ ಪಾಯಿಂಟ್ ನೈನ್ ಡಿಗ್ರಿ ತ್ರೀ ಪಾಯಿಂಟ್ ನೈನ್ ಡಿಗ್ರಿ ಏನಾಯ್ತದ ಮೂರು ಪಾಯಿಂಟ್ ನೈನ್ ಡಿಗ್ರಿ ನಾರ್ತ್ಗೆ ಅಂದ್ರಾಗ ತ್ರೀ ಪಾಯಿಂಟ್ ನೈನ್ ಡಿಗ್ರಿ ಏನಪ್ಪ ಅಂದ್ರೆ ಇಲ್ಲಿ ಸುರಿನಾಮ ದೇಶ ಐತಿ ಸೂರಿನಾಮ ದೇಶ ಅನ್ಪ ದಕ್ಷಿಣ ಅಮೆರಿಕದಲ್ಲಿ ಅಂದ್ರೆ ಸಮಭಾಜಕ ವೃತ್ತದಲ್ಲಿ ನೋಡ್ಕೊ ತ್ರೀ ಪಾಯಿಂಟ್ ನೈನ್ ಐತಿ ನಮ್ಮದು ಮೇನ್ಲ್ಯಾಂಡ್ ಸ್ಟಾರ್ಟ್ ಆಗೋದು ಏಟ್ ಪಾಯಿಂಟ್ ಫೋರ್ ಹಾಗಾದರೆ ಇಲ್ಲಿ ಹೇಗಾಗಿದೆ ಅಂದಾಗ ಸೂರಿನಾಮ ದೇಶದಲ್ಲಿ ಅಂದಾಗ ಭಾರತದ ಒಬ್ಬ ಮೂಲ ಭಾರತದ ಒಬ್ಬ ಪ್ರಜೆ ಅಧ್ಯಕ್ಷ ಆಗ್ಯಾರೆ ಅಂದಾಗ ಇವಾಗ ನಾವು ಇವರಿಗೆ ಕರೀಸಿ ಅಂದ್ರೆ ಕರೀಸಿ ಇವರಿಗೆ ಆಸ್ ಅ ಗೆಸ್ಟ್ ಹಾಕಿ ಕರೆಸಿ ಇಲ್ಲಿ ನಾವು ಇವರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ನಮಗೆ ಇಲ್ಲಿ ಒಂದು ಪ್ರದೇಶ ಕೊಡ್ರಿ ಒಂದು ಸಣ್ಣ ಪ್ರದೇಶ ಕೊಡಿರಿ ನಾವೇನಪ್ಪ ಉಡಾವಣೆ ಕೇಂದ್ರ ಹಾಕ್ಕೊಂತೀವಿ ಅಂದಾಗ ಭಾರತ ಇಲ್ಲಿ ಶ್ರೀಹರಿಕೋಟದಾಗ ಹತ್ತು ರೂಪಾಯಿ ಕಳಿಸ ಆಗತ್ತೆ ಅಂದಾಗ ಹತ್ತು ರೂಪಾಯಿಗೆ ಒಂದು ಉಡಾವಣೆ ಮಾಡುತ್ತೆ ಕುಲಶೇಖರ್ ಪಟ್ಟಣಮ್ಮ ಐದು ರೂಪಾಯಿಗೆ ಉಡಾವಣೆ ಮಾಡಿ ಇವಾಗ ಇನ್ನೂ ಹತ್ತಿರ ಬಂತಲ್ಲ ಸಮಭಾಜಕರು ಇಲ್ಲಿ ಮೂರು ರೂಪಾಯಿ ಹಂಗೆ ಮಾಡಿ ಕೊಡ್ಬೋದಿಲ್ರಿ ಉಡಾವಣೆನಾ ಮೂರು ರೂಪಾಯಿ ಹಂಗೆ ಕೊಡ್ಬೋದಾ ಅಂದಾಗ ಥಿಂಕ್ ಮಾಡಲಿ ಯಾಕೆ ಯು ಕೆ ಅಂತಂದ್ರೆ ಯುರೋಪಿಯ ಒಕ್ಕೂಟದಿಂದ ಹೊರಗೆ ಬಂದಾಗ ಅಲ್ಲಿ ನಾವು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು ಹೀಗಾಗಿ ಏನಪ್ಪ ಜಾನ್ ಬೋರಿಯಸನ್ ಕರ್ಸೋಕೆ ಟ್ರೈ ಮಾಡಿದ್ವಿ ಬಟ್ ಅಲ್ಲಿ ಕೋವಿಡ್ ಹೊಸ ಟ್ರೈನ್ ಬಂದಿದ್ರೆ ಬರಲಿಲ್ಲ ನೆಕ್ಸ್ಟ್ ಎಲ್ಲ ದೇಶದ್ದು ಅಲ್ಲ ಬೇರೆ ಬೇರೆ ರಾಷ್ಟ್ರಗಳಿದ್ದು ಅದನ್ನು ಬಿಟ್ಕೊಂಡು ಸೂರಿನಾಮ್ನ ಯಾಕೆ ಹೋಗಬೇಕಂದಾಗ ಈಗ ಬಾಹ್ಯಾಕಾಶದಲ್ಲಿ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ನನಗೇನು ಬೇಕಾಯ್ತಿ ಉಡಾವಣೆ ಕೇಂದ್ರ ಸಮಭಾಜಕಋತ್ ಹತ್ತದಲ್ಲಿತ್ತ ಅತಿ ಹೆಚ್ಚು ಭಾರವಾಗಿದ್ದನ್ನು ಕಳಿಸ್ಬೋದು ಎಲ್ಲ ದೇಶ ಏನು ಅಂದ್ರೆ ನನ್ನಲ್ಲೇ ಬಂದು ಕಳ್ಸಿ ನನ್ನಲ್ಲೇ ಅಂದಾಗ ಪ್ಲೀಸ್ ನೇನ್ಪಿಟ್ಕೊಡ್ರಿ ಸುರಿನಾಮದ್ದು ಯಾಕೆ ಅಂದಾಗ ಅದು ಮೂರು ಪಾಯಿಂಟ್ ನೈನ್ ಡಿಗ್ರಿ ನಾರ್ತಲ್ಲಿ ಆಗೈತಿ ನಾವು ಇಲ್ಲಿ ಗುಯಾನ್ ಹತ್ರ ಹೋಗಿ ಇದು ಮಾಡಿಸ್ಬೋದ್ಲಿ ಇಲ್ಲೇ ನಾವು ಒಂದು ಜಾಗ ತೊಗೊಂಡು ಉಡಾವಣೆ ಕೇಂದ್ರ ಹಾಕಿದ್ ನೋಡ್ರಿ ಒಂದು ಶ್ರೀಹರಿ ಕೊಟ್ಟು ಹಾಕೈತಿ ಕುಲಶೇಖರ್ ಪಟ್ನಂ ನೆಕ್ಸ್ಟ್ ಸುರಿನಾಮ್ ದೇಶದಲ್ಲಿ ಒಂದು ಹಾಕಿದ್ವಿ ಅಂದಾಗ ಮಾರುಕಟ್ಟೆಯಲ್ಲಿ ಏನಾಯ್ಬಿಡತ್ತೆ ಇಲ್ಲಿ ನೋಡ್ಕೊಡ್ರಿ ಟೆಸ್ಲಾ ಸಾರಿ ಎಲ್ಲಾನು ಮಸ್ಕೆನ್ಪು ಅಂದ್ರಾಗ ಸಮಭಾಜಕ ವೃತ್ತದಿಂದ ದೂರದಾನ ದೂರ ಇದ್ದಾನೆ ಆದರೂ ಅವನು ಅಷ್ಟು ಯಾಕೆ ಉಡಾವಣೆ ಮಾಡ್ತಾನಂದಾಗ ಅವನಲ್ಲಿ ಅಂದ್ರೆ ಅತಿ ಹೆಚ್ಚು ಹಣ ಇದೆ ಹಣ ಇದೆ ಅತಿ ಕಾಸ್ಟ್ಲಿ ಕೂಡ ಇಂದನ್ನು ಖರೀದಿ ಮಾಡ್ಕೊಂಡು ಏನು ಮಾಡ್ತಾನೆ ಅವ ಕಳಿಸ್ಕೊಡ್ತಾನ ಅದಕ್ಕೆ ನೋಡ್ಕೊಡ್ರಿ ಅವನು ಏನಪ್ಪ ಹಂಡ್ರೆಡ್ ರುಪೀಸ್ ಕಳಿಸಿದ್ರೆ ಭಾರತ ಐವತ್ತು ರೂಪಾಯಿ ಯಾಕೆ ಕಳಿಸ್ತೈತೆ ಅಂದಾಗ ಇಲ್ಲೇನಪ್ಪ ಅತಿ ಹೆಚ್ಚು ಅವ್ನು ಖರ್ಚು ಯಾಕಂದ್ರೆ ಒಂದು ಸಮಾಜಕ್ಕೆ ವೃತ್ತದಿಂದ ದೂರ ಇದೆ ಹಾಗಾದರೆ ಮತ್ತೊಂದು ಪ್ರಶ್ನೆ ಆಗಿತ್ತು ನೋಡ್ಕೊಡ್ರಿ ಭೂಮಿಯಿಂದ ಯಾವುದೇ ಒಂದು ವಸ್ತು ಎಸ್ಕೇಪ್ ಆಗಿ ಹೋಗ್ಬೇಕಂದಾಗ ಎಸ್ಕೇಪ್ ಆಗಬೇಕಾದಾಗ ಆ ವಸ್ತುವಿನ ವೇಗ ಇರಬೇಕಂದಾಗ ಭೂಮಿಯ ಮೇಲೆ ಎಸ್ಕೇಪ್ ವೆಲಾಸಿಟಿ ಅಂತ ಇರ್ತೈತಿ ಭೂಮಿಯಿಂದ ಯಾವುದೇ ಒಂದು ವಸ್ತು ದಾಟಿ ಹೋಗ್ಬೇಕಂದಾಗ ಎಸ್ಕೇಪ್ ವೆಲಾಸಿಟಿ ಅಂದಾಗ ಹಾಗಾದರೆ ಎಷ್ಟೋ ಪರೀಕ್ಷೆಲಿ ಕೇಳಿದ್ರೆ ಭೂಮಿಯ ಮೇಲಿರುವ ಎಸ್ಕೇಪ್ ವೆಲಾಸಿಟಿ ಅಷ್ಟೈತೆ ಭೂಮಿ ಮೇಲೆ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಯಾವುದೇ ಒಂದು ವಸ್ತು ಯಾವುದೇ ಒಂದು ವಸ್ತು ಭೂಮಿಯ ಭೂಮಿ ನೋಡಿಕೊಡಿರಿ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ತಪ್ಪಿಸಿಕೊಂಡು ಹೋಗ್ಬೇಕಂದಾಗ ಅದರ ವೇಗ ಏನಪ್ಪ ಅಂದ್ರೆ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಇರಬೇಕು ಪರ್ ಸೆಕೆಂಡ್ ಇರಬೇಕು ಎಷ್ಟೋ ಪರೀಕ್ಷೆ ಕೇಳಿದ್ರೆ ಹಾಗಾದರೆ ಚಂದ್ರನ ಮೇಲೆ ಎಷ್ಟಿರ್ಬೇಕು ಯಾರಾದರೂ ಕಮೆಂಟ್ ಮಾಡ್ತೀರಾ ಭೂಮಿ ಮೇಲೆ ಒಂದು ವಸ್ತು ಗುರುತ್ವಾಕರ್ಷಣ ಬಲ ದಾಟ್ಕೊಂಡು ಹೋಗ್ಬೇಕಂದ್ರೆ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು ಅದೇ ಥರ ಚಂದ್ರನ ಮೇಲೆ ಒಂದು ವಸ್ತು ಚಂದ್ರನ ಗುರುತ್ವಾಕರ್ಷಣ ಬಲದಿಂದ ಹೊರಗೆ ಬರಬೇಕಂದಾಗ ಎಷ್ಟಿರ್ಬೇಕು ರೀ ಟೂ ಪಾಯಿಂಟ್ ತ್ರೀ ಏಯ್ಟ್ ಕಿಲೋಮೀಟ್ರ್ ಪರ್ ಸೆಕೆಂಡ್ ಇಲ್ಲಿ ನೋಡ್ಕೊಡ್ರಿ ಚಂದ್ರ ಮೇಲೆ ಯಾವುದೇ ಒಂದು ವಸ್ತು ಗುರುತ್ವಾಕ್ಷರದ ಹೊರಗೆ ಬರಬೇಕಂದಾಗ ಆ ವಸ್ತುವಿನ ವೇಗ ಎಷ್ಟಿರ್ಬೇಕಂದ್ರೆ ಟೂ ಪಾಯಿಂಟ್ ತ್ರೀ ಏಯ್ಟ್ ಕಿಲೋಮೀಟ್ರ್ ಪರ್ ಸೆಕೆಂಡ್ ಹೋಗ್ಬೇಕು ಅಂದಾಗ ಏನಪ್ಪ ಅಂದಾಗ ಅಲ್ಲಿಯ ಗುರುತ್ವಾಕ್ಷಣ ಬಲದಿಂದ ಹೊರಗೆ ಬರ್ತೈತಿ ಇಲ್ಲಾಂತಂದ್ರೆ ಇಪ್ಪ ವಾಪಸ್ ಅಲ್ಲೇ ಇದು ಅಲ್ಲೇ ವಾಪಾಸ್ ಜಕ್ಕೊಂತತಿ ಇವೆಲ್ಲ ಗುರುತ್ವಾಕ್ಷಣದ್ದು ಇವನ್ನೆಲ್ಲ ನೋಡ್ಕೊಡ್ರಿ ಇಂಗ್ಲೀಷ್ ಮೂವಿ ನೋಡ್ತಿರಲ್ಲ ಅವೆಂಜರ್ಸ್ ಆಲ್ಮೋಸ್ಟ್ ಅಲ್ಲಿ ಸಿರೀಸ್ ಒಳಗೆಲ್ಲ ಈ ಗ್ರಾವಿಟೇಷನ್ ಗುರುತ್ವಾಕ್ಷಣ ಬಲದ ಮೇಲೆ ಕಾನ್ಸೆಪ್ಟ್ ಹಿಡಿದಿರ್ತಾರೆ ಅವ್ರು ಓಕೆ ನನಗೆ ನೋಡ್ಕೊಡ್ರಿ ಬರೀ ಒಂದೇ ಡೌಟ್ ಇತ್ತೇ ಏನಪ್ಪ ಕುಲಶೇಖರ ಪಟ್ಟಣಮ್ನೇ ಯಾಕೆ ಅಂದಾಗ ನನಗೆ ಇಷ್ಟೆಲ್ಲ ಸಬ್ಜೆಕ್ಟ್ ಕವರ್ ಆದವಲ್ಲ ದಿಸ್ ಈಸ್ ಯುವರ್ ಎಕ್ಸಾಕ್ಟ್ ಪ್ರಿಪ್ರೇಷನ್ ಆಫ್ ಕರೆಂಟ್ ಅಫೇರ್ಸು ಯಾವುದಾದ್ರೂ ಪ್ರಶ್ನೆ ಆಗ್ಬೋದು ಇದರಲ್ಲಿ ಯಾವುದಾದ್ರೂ ಪ್ರಶ್ನೆ ಆಗ್ಬೋದು ಅದಕ್ಕೆ ಏತನ ಓದಬೇಕಾದ್ರೆ ಸ್ವಲ್ಪ ಯಾಕೆ ಅಲ್ಲೇ ಅನ್ನೋದು ಕ್ವಶನ್ ಮಾರ್ಕ್ ಇಟ್ಕೊಳ್ರಿ ಓ ಕ್ವಶನ್ ಮಾರ್ಕ್ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಯಾಕಂದ್ರೆ ಎಲ್ಲಾರು ಮಸ್ಕ್ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ಅನ್ನೋದು ತಿಳ್ಕೊಡ್ರಿ ಯಾಕೆ ಬರೀ ಅತಿ ಹೆಚ್ಚು ಉಡಾವಣೆ ಮಾಡೋಕ್ಕ ಬಿಡ್ಲಿ ಭಾರತದ ಮೇಲೆ ನೋಡಿಕೊಡ್ರಿ ಎಷ್ಟು ಪ್ರಭಾವ ಬಿದ್ದಿದೆ ಯಾಕೆ ನಾವು ಸ್ವಲ್ಪ ಜಿಯೋ ಪೊಲಿಟಿಕ್ಸ್ ಅರ್ಥ ಮಾಡ್ಕೊಡ್ರಿ ಸುರಿನಾಮ ದೇಶನ ಯಾಕೆ ಅಂತೇಳಿ ಮೋಸ್ಟ್ಲಿ ಬಹಳ ಜನಕ್ಕೆ ಡೌಟ್ ಇತ್ತೇನೋ ಯಾಕಂತ ಯಾರೂ ಡೌಟ್ ಪಟ್ಟಿಲ್ಲ ಬಟ್ ನಾವು ಏನಪ್ಪ ವಿ ಆರ್ ಅಭ್ಯರ್ಥಿಗಳು ಅಭ್ಯರ್ಥಿಗಳಂದಾಗ ಅದರಿಂದ ಡಿಕೋಡ್ ಮಾಡಬೇಕು ಕುಲಶೇಖರ ಮತ್ತು ಸುರಿನಾಮ್ ಯಾಕೆ ಅನ್ನೋದು ಇವಾಗ ಅದ್ರ ಅರ್ಥ ಐತ್ರಿ ಇಫ್ ಯು ವಾಂಟ್ ಟೇಕ್ ಸ್ಕ್ರೀನ್ಶಾಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಇಲ್ಲಿ ನೋಡ್ಕೊಡಿರಿ ಯಾಕೆ ನಾನು ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಸಬ್ಜೆಕ್ಟ್ ಹುಡುಕಿಕೊಡಾತ್ತೆ ಅಂದಾಗ ಎಷ್ಟೋ ಜನ ಏನಪ್ಪ ಅಂದ್ರೆ ಮನೇಲಿ ಕುತ್ಕೊಂಡು ಏನಪ್ಪ ಅಂದ್ರೆ ಕೋಚಿಂಗ್ ಬರಲಾರ್ದ ಮನೇಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಾಗತ್ತೆ ರೀ ಅವ್ರು ಹೇಗೆ ಅನ್ನೋದು ಏನಪಕ ಬೇಕಲ್ಲ ಎಷ್ಟೋ ಜನ ಏನಪ್ಪ ಅಂದ್ರೆ ಸರ್ ಪಿ ಡಿ ಎಫ್ ಹಾಕ್ತಾಯಿದೆ ನೋಡಿರಿ ಟೆಲಿಗ್ರಾಮ್ ಗ್ರೂಪಲ್ಲಿ ಓಕೆ ಇಲ್ಲಿ ನೋಡ್ಕೊಡಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂದಾಗ ಎಷ್ಟೋ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಆಫ್ಲೈನ್ ಕ್ಲಾಸ್ ಬರೋಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಮನೇಲಿ ಕುತ್ಕೊಂಡು ಆದ್ರೂ ಒಂದು ಐಡಿಯಾ ಸಿಗಬೇಕಲ್ಲ ಇಲ್ಲಿ ನೋಡಿಕೊಡ್ರಿ ನಾನು ನಿಮಗೆ ಬರೀ ಒಂದು ಪಾಯಿಂಟಲ್ಲಿ ಇಷ್ಟೆಲ್ಲ ಕವರ್ ಮಾಡಿಕೊಡ್ತೀನಿ ಯಾಕಂದಾಗ ಬರೀ ಏನಪ್ಪಾ ಓಕೆ ಎರಡನೇ ಉಡಾವಣೆ ಕೇಂದ್ರ ಕುಲಶೇಖರ್ ಪಟ್ಟಣಮ್ಮ ಇಷ್ಟು ಬಾಯ್ ಹೊಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ಎಕ್ಸಾಮಲ್ಲಿ ಏನು ಬಂದಾಗ ಇದ್ರ ಸುತ್ತಮುತ್ತಲು ಇವೆಲ್ಲ ಪಾಯಿಂಟ್ಸ್ ಇದಾವಲ್ಲ ಇದ್ರ ಮೇಲೆ ಕ್ವೆಶನ್ ಕೇಳಿರ್ತಾನೆ ಎಸ್ ಇಟ್ ಕ್ಲಿಯರ್ ರೈಟ್ ನೆಕ್ಸ್ಟ್ ಬರೋಣ ಈಗ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ನಮ್ಮಲ್ಲಿ ಏನಾಗ್ತದೆ ಅಂದಾಗ ಬರೀ ಇಸ್ರೋ ಅನ್ನೋದು ಬರೀ ಉಪಗ್ರಹ ಎದು ಉಡಾವಣೆ ಅಂದಾಗ ಇತ್ತೀಚೆಗೆ ಎಲ್ಲರೂ ಏನು ಮಾಡತ್ತಾರ ಇಲ್ಲಿ ನೋಡ್ಕೊಡ್ರಿ ಇತ್ತೀಚೆಗೆ ಅನ್ನೋದ್ಕಿನ ಒಂದೆರಡು ವರ್ಷದ ಎಲ್ಲರೂ ಡ್ರೋನ್ಸ್ ಯೂಸ್ ಮಾಡಾಕತ್ತಾರ ಜಿ ಪಿ ಎಸ್ ಯೂಸ್ ಮಾಡಾಕತ್ತಾರ ಎಲ್ಲ ಏನಪ್ಪ ದಾಳಿ ಮಾಡ್ಲಾಕ ಯಾಕೆ ಮ್ಯಾನ್ಯಲಿಗೆ ಬರ್ತಾ ಇಲ್ಲ ಇವಾಗ ಆಗಿ ಬರ್ತಾ ಇಲ್ಲ ಎಲ್ಲರೂ ಏನಪ್ಪ ಜಿ ಪಿ ಎಸ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂದಾಗ ಭಾರತನೂ ಕೂಡ ತನ್ನ ಗಡಿ ಭಾಗವನ್ನು ರಕ್ಷಣೆ ಮಾಡಬೇಕಂದ್ರೆ ನಮ್ಮಲ್ಲಿ ಏನು ಬೇಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ವಿದ್ದ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ನೋಡ್ಕೊಡೆ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಏನಾಗಿತ್ತು ಅಂದಾಗ ಭಾರತಕ್ಕೆ ಅಮೇರಿಕ ಏನು ಮಾಡ್ತಂದಾಗ ಭಾರತಕ್ಕೆ ಅಮೇರಿಕ ತನ್ನ ಜಿ ಪಿ ಎಸ್ಸನ್ನು ಅನ್ನು ಒದಗಿಸಲಿಲ್ಲ ಇಲ್ಲಿ ನೋಡ್ಕೊಡೆ ಹತ್ತೊಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಆಗಿತಿಲ್ಲ ನಂಗಿಲ್ಲ ಆದರೆ ಅಮೇರಿಕ ಜಿ ಪಿ ಎಸ್ ಏನ್ ಪರ ಅಮೇರಿಕದ ಕಂಪ್ನಿ ಜಿ ಪಿ ಎಸ್ನ ಏನಾರ ಭಾರತಕ್ಕೆ ಕಾರ್ಗಿಲ್ ಪ್ರದೇಶದಲ್ಲಿ ಅಲೋ ಮಾಡಿದ್ರಂತ ತಿಳ್ಕೊಡ್ರಿ ಎಕ್ಸಸ್ ಅಂದಾಗ ಭಾಳ ಅಂದ್ರೆ ಐದು ಹತ್ತು ನಿಮಿಷದಲ್ಲಿ ಯುದ್ಧ ಮುಗೀತಿತ್ತು ಯಾಕಂದ್ರೆ ಅಂದ್ರೆ ಮೇಲೆ ಹತ್ಕೊಂಡು ಇರೋ ಏನಪ್ಪ ಅಂದ್ರೆ ಶತ್ರುಗಳು ಕುಂತಾರೆ ನನಗೆ ನನಗೇನಾಗಿ ಕೆಳಗಿಂದ ಹತ್ತಿ ಹೋಗ್ಬೇಕಂದ್ರೆ ಅವ್ರು ಮೇಲಿಂದ ಅದಾರ ಆಬ್ಬಿಯಸ್ಲಿ ಈಸಿಯಾಗಿ ನಮಗೆ ಟಾರ್ಗೆಟ್ ಮಾಡ್ತಾರೆ ಆದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲಲ್ಲ ನಾವು ಏರ್ಫೋರ್ಸಿಂದ ಮೇಲಿಂದ ಹುಡುಕ್ಬೇಕಂದಾಗ ಡೌನ್ಗೆ ಹೋಗಿ ಹುಡುಕ್ಬೇಕಾದಾಗ ಏನಾಗತ್ತೆ ಅವ್ರ ಕಡೇನು ಏನಪ್ಪ ಮಿಸೈಲ್ಸ್ ಅದು ದಾಳಿ ಮಾಡ್ತಾರೆ ನಮ್ಮ ಏರ್ಕ್ರಾಫ್ಟ್ ಮೇಲೆ ಅದಕ್ಕೆ ಮೇಲಿಂದ ಮೋಡಗಳ ಮೇಲಿಂದ ಹೊಡಿಬೇಕಂದಾಗ ಅವ್ರು ಎಲ್ಲದಾರ ಅನ್ನೋದು ಬೇಕಂದ್ರೆ ನನಗೆ ಜಿ ಪಿ ಎಸ್ ಲೊಕೇಟ್ ಮಾಡಬೇಕಲ್ಲ ಜಿಪಿಎಸ್ ಲೊಕೇಟ್ ಮಾಡಬೇಕಲ್ಲ ಹಾಗಾದ್ರೆ ಎಷ್ಟೋ ಅನ್ನೋದಕ್ಕಿಂತ ಜಾಸ್ತಿ ಎರಡು ಸಾವಿರದ ಇಪ್ಪತ್ತು ಆರ್ ಎಸ್ ಐ ಪೇಪರ್ ಜಿಪಿಎಸ್ ನ ರೀ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇಲ್ಲಿ ನೋಡ್ಕೊಡ್ರಿ ಯಾವಾಗ ಯುದ್ಧ ಮುಗಿದ ಮೇಲೆ ಯಾವಾಗ ಅಮೇರಿಕ ಹಿಂಗೆ ಮಾಡ್ತಲ್ಲ ಅವಾಗ ಏನಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕ್ಲಿಯರಾಗಿ ಹೇಳಿದ್ರು ಭಾರತ ಇನ್ನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಾವು ಕೂಡ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ನಮ್ಮದೇ ಆದಂಥ ಒಂದು ಜಿ ಪಿ ಎಸ್ನ ಮಾಡ್ಬೇಕನ್ನೋ ಟೈಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನೇ ಕೇಳಿ ಅಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿರೋದು ಏನಪ್ಪ ಅಂದಾಗ ಐ ಆರ್ ಎನ್ ಎಸ್ ಅನ್ನೋದು ಸುದ್ದಿಯಲ್ಲಿ ಭಾಳ ಐತಿ ಯಾರಾದರೂ ನೋಡಿದ್ರಂದಾಗ ಹಾಗಾದ್ರೆ ನೋಡ್ಕೊಡಿದ್ರು ವಿಸ್ತಾರ ರೂಪ ಇಂಡಿಯನ್ ರೀಜ್ನಲ್ ನೇವಿಗೇಷನ್ ಸ್ಯಾಟಲೈಟ್ಸ್ ಅಂತನ ಇಲ್ಲಿ ನೋಡಿಕೊಡ್ರಿ ಭಾರತೀಯ ಪ್ರಾದೇಶಿಕ ಸಂಚರಣೆಯ ಉಪಗ್ರ ವ್ಯವಸ್ಥೆ ಅಂತೀವಿ ರೀ ಇಲ್ಲಿ ನೋಡ್ಕೊಡಿರಿ ಟ್ರಾನ್ಸ್ಲೇಷನ್ ಅಷ್ಟಿಗೆ ಇಡ್ಸ್ಕೊಂಡಿ ಕೊಡ್ರಿ ಯಾಕಂದ್ರೆ ನಾವು ಕನ್ನಡ ಆದಾಗೂ ಕೂಡ ಇಂಗ್ಲೀಷ್ ಶಬ್ದನೇ ಬರ್ತೇವೆ ಇಂಡಿಯನ್ ರೀಜ್ನಲ್ ನೆವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂದಾಗ ನನಗೇನು ಬೇಕೈತಿ ನಮ್ಮ ಭಾಗವನ್ನು ರಕ್ಷಣೆ ಮಾಡಲೇಬೇಕಾಯ್ತಿ ಯಾಕಂದ್ರೆ ಅಮೇರಿಕ ಏನು ಮಾಡ್ತಂದ್ರೆ ನಮ್ಗೆ ಜಿ ಪಿ ಎಸ್ ಕೊಡಲೇ ಇಲ್ಲ ಕಾರ್ಗಿಲ್ ಸಮಯದಲ್ಲಿ ಹಾಗಾದರೆ ಈ ಸಮಯದಲ್ಲಿ ನಾವು ಜಿ ಪಿ ಎಸ್ ನಮ್ಮದೇ ಆ ಬೇಕಂದಾಗ ಆ ಜಿ ಪಿ ಎಸ್ಸಿಗೆ ಸಿಗ್ನಲ್ ಕೊಡಬೇಕಂದಾಗ ನಮ್ಮ ಜಿ ಪಿ ಎಸ್ ಸಿಗ್ನಲ್ ಕೊಡಬೇಕಂದ್ರೆ ನಮ್ಮಲ್ಲಿ ಏನು ಬೇಕು ಸ್ಯಾಟಲೈಟ್ಗಳು ಬೇಕಲ್ಲ ಉಪಗ್ರಹಗಳು ಬೇಕಲ್ಲ ಅದಕ್ಕೆ ಅಂತೇಳಿ ಎರಡು ಸಾವಿರದ ಎರಡು ಸಾವಿರದ ಹದಿಮೂರಲ್ಲಿ ಕಾನ್ಸೆಪ್ಟ್ ತೊಗೊಂಬಂದಿದ್ದೇನಪ್ಪ ಅಂದಾಗ ಐ ಆರ್ ಎನ್ ಎಸ್ ಎಸ್ ಅಂದರೆ ಇಂಡಿಯನ್ ರೀಜ್ನಲ್ ನೆವಿಗೇಷನ್ ಸಿಸ್ಟಮ್ ಅಂದಾಗ ಭಾರತದ ಪ್ರಾದೇಶಿಕ ಸಂಚರಣೆಯ ಉಪಗ್ರಹ ವ್ಯವಸ್ಥೆ ಅಂತೀವಿ ಪ್ಲೀಸ್ ನೆನ್ಪಿಟ್ಕೊಳ್ರಿ ಯಾರಾದರೂ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಬೇಕಾದ್ರೆ ನೀವು ಐ ಎ ಸಾರಿ ಎರಡು ಸಾವಿರದ ಹದಿನೇಳು ಪ್ರಿಲಿಮ್ಸ್ ನೋಡ್ಕೊಡ್ರಿ ಒನ್ ಡೈರೆಕ್ಟ್ಲಿ ಹಾಕಿದ ಯಾಕೆ ಯಾಕೆ ಹಾಕಿದಾನಂದಾಗ ನಮ್ಮ ಭಾರತದದ್ದೇ ಭಾರತದ ಜಿ ಪಿ ಎಸ್ ಹೆಸರೇನು ಭಾರತದ ಜಿ ಪಿ ಎಸ್ ಹೆಸರೇನ್ರಿ ಭಾರತ ಸ್ವನಿರ್ಮಿತ ಜಿ ಪಿ ಎಸ್ ಯಾಕೆ ಯಾಕೆ ಸುದ್ದಿಲೈತಿ ಅಂದಾಗ ಆ್ಯಕ್ಚುಲಿ ಏನು ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರ ಅಂತ್ಯದೊಳಗೆ ಭಾರತವೇ ಸ್ವನಿರ್ಮಿತ ಜಿ ಪಿ ಎಸ್ ಎಲ್ಲ ಪ್ರತಿಯೊಬ್ಬರು ಮೊಬೈಲಲ್ಲಿ ಬರ್ತೈತಿ ಅಂತಿದ್ರು ಸೊ ಕೋವಿಡ್ ನೈನ್ಟೀನ್ ಇಂದ ಅಂದ್ರೆ ಸ್ವಲ್ಪ ವರ್ಕ್ ಡಿಲೇ ಆಗಿ ಈಗ ಏನು ಅಂದಾಗ ಎರಡು ಸಾವಿರದ ಇಪ್ಪತ್ತು ಒಂದರ ಅಂತ್ಯಕ್ಕೆ ಭಾರತದ ಪ್ರತಿಯೊಬ್ಬ ನಾಗರಿಕನ ಮೊಬೈಲಲ್ಲಿ ಏನಪ್ಪ ಅಂದಾಗ ಭಾರತದೇ ಸ್ವನಿರ್ಮಿತ ಜಿ ಪಿ ಎಸ್ ಬರ್ತೈತಿ ಅದರ ಹೆಸರೇನ್ರಿ ನಾವೀಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ಭಾರತದ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾಳೆ ಅಂದರೆ ಇದೇ ಸಮಸ್ಯೆ ಬಂದ್ರೆ ಜಿ ಪಿ ಎಸ್ ಮ್ಯಾಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ ನಾವು ಇವಾಗ ನನ್ನ ಪ್ರಶ್ನೆ ಏನಪ್ಪ ಅಂದಾಗ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಎಸ್ ಫಿಲಿಮ್ಸಲ್ಲಿ ಕ್ವೆಶನ್ ಯಾಕೆ ಕೇಳಿದ ಇವಾಗ ನಾವೀಗ ಐತಿ ಇದ್ರ ಪ್ಯಾಟರ್ನಾಗ ನಿಮಗೆ ಕೇಳ್ತಾನೆ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಏನಾಗಿತ್ತ ಊರಿ ಊರಿಯಲ್ಲಿ ದಾಳಿ ಆದಾಗ ಅಂದ್ರೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅಮೇರಿಕದ ಮೇಲೆ ಡಿಪೆಂಡ್ ಆಗಿದ್ವಿ ಅಂತ ತಿಳ್ಕೊಂಡು ನಮಗೆ ಜಿ ಪಿ ಎಸ್ ಲೊಕೇಶನ್ ಸಿಕ್ತಿದ್ದಿಲ್ಲ ಅವ್ರು ಐಡೆಂಟಿಫೈ ಸಿಕ್ತಿದ್ದಿಲ್ಲ ಯಾರಾದರೂ ಏನಪ್ಪ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಯಾರಾದರೂ ಏನಪ್ಪಾ ಪಿಚ್ಚರ್ ನೋಡಿದ್ರಿ ಅಂತ ಹೇಳ್ಕೊಡ್ರಿ ಅದರಾಗ ಮಿಲಿಟ್ರಿ ಕ್ಲಿಯರ್ಲಿ ತೋರಿಸೈತಿ ಏನಪ್ಪ ಅಂದಾಗ ನಮ್ಮ ಐ ಆರ್ ಎನ್ ಎಸ್ ತೋರಿಸೈತಿ ಅಲ್ಲಿ ಅಜಿತ್ ದೋವಲ್ ಏನು ಹೇಳ್ತಾರಂದಾಗ ಇಪ್ಪತ್ನಾಲ್ಕು ಗಂಟೆಗಳು ಅಂದ್ರೆ ನಮ್ಮ ಇಷ್ಟು ಸ್ಯಾಟಲೈಟ್ಗಳು ಏನು ಬೇಕು ನನಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಕೂಡ ಅಂದಾಗ ನಮ್ಮ ಇಷ್ಟು ಸ್ಯಾಟಲೈಟ್ಗಳು ಏನು ಮಾಡ್ತವೆ ಇಲ್ಲೇ ಫೋಕಸ್ ಮಾಡ್ತವೆ ಇಲ್ಲೇ ಫೋಕಸ್ ಮಾಡ್ತವೆ ಅದಕ್ಕೆ ನೋಡ್ಕೊಳ್ರಿ ಅಷ್ಟು ಕ್ಲಿಯರಾಗಿ ಎನಿಮಿ ಕೂಡ ಶತ್ರು ಸತಿಗೆ ಕಾಣ್ತಿರ್ತಾನೆ ಇಲ್ಲರಿ ಅಲ್ಲಿ ಶತ್ರು ಸತಿಗೆ ಕಾಣ್ತಿರ್ತಾನಲ್ಲ ನಮ್ಮ ಸ್ಯಾಟಲೈಟಿಂದ ಉಪಗ್ರಹಗಳಿಂದ ಎರಡು ಸಾವಿರದ ಹದಿನಾಲ್ಕು ಊರಿ ಒಳಗೆ ಬೇಕಾದ್ರೆ ಒಳಗೆ ನೋಡ್ಕೊಡಿ ನೀವು ಅದ್ರ ಪೂರ್ತಿ ಹೇಗೆ ವರ್ಕ್ ಅಂತ ಅಂತೇಳಿ ತೋರ್ಸಾರ ಅದೇ ಲಿಂಕ್ ಇಟ್ಕೊಂಡು ನೆಕ್ಸ್ಟ್ ವರ್ಷ ಕೆ ಎಸ್ ಅಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಕೇಳ್ದಾನ ಇದ್ರ ಬಗ್ಗೆ ಕೇಳಿದಾನ ಅಂದಾಗ ಇವಾಗ ಏನು ಬೇಕೈತಿ ನಮ್ಮದೇ ಆದಂಥ ಜಿ ಪಿ ಎಸ್ ತಯಾರಾಗೈತಿ ಈ ವರ್ಷ ಎಲ್ಲರ ಮೊಬೈಲ್ನಾಗೆ ಬರ್ತೈತೆ ಅಂದಾಗ ಇದ್ರ ರಿಲೇಟೆಡ್ ಕೇಳ್ಬೋದು ಐ ಆರ್ ಎನ್ಸ್ ನೋಡ್ಕೊಡಲಿ ಒಂದು ಕ್ವಶನ್ ನೋಡ್ಕೊಡ್ರಿ ಒಟ್ಟು ಎಷ್ಟು ಉಪಗ್ರಹಗಳು ಇದರ ಅಡಿಯಲ್ಲಿ ಕೆಲಸ ಮಾಡತ್ತಂದಾಗ ಅಂದಾಗ ಏಳು ಅದರಲ್ಲಿ ಮೂರು ಜಿಯೋ ಸ್ಟೇಷನರಿ ನಾಲ್ಕು ಜಿಯೋ ಸಿಂಕ್ರನಸ್ ಅಂದಾಗ ನಿಮ್ಮ ಕ್ಯೂರಿಯಾಸಿಟಿ ಇಲ್ಲಿರಲಿ ಇಲ್ಲಿ ನೋಡ್ಕೊಡಲಿ ಇಲ್ಲಿ ನೋಡ್ಕೊಂಡು ನನ್ನ ಪ್ರಾದೇಶಿಕ ಕ್ಷೇತ್ರವನ್ನು ನಾನು ರಕ್ಷಣೆ ಮಾಡ್ಬೇಕಂದಾಗ ನಮ್ಮ ಉಪಗ್ರಹ ವ್ಯವಸ್ಥೆ ಇರಬೇಕು ಅಂತಂದ್ರೆ ಅಮೇರಿಕನ್ ಮೇಲೆ ಡಿಪೆಂಡ್ ಆಗ್ಬೇಕು ಅದರಲ್ಲಿ ಏನು ಕೊಡೋಂದ್ರೆ ಸ ಯಶಸ್ವಿಯಾಗಿ ನಾವು ಲೊಕೇಟ್ ಮಾಡಿದ್ವಿ ಈಗ ಮೀನ್ಸ್ ಸ್ಯಾಟಲೈಟ್ ಸೇರಿಸಿದ್ವಿ ಅದರಲ್ಲಿ ಏನು ಹೇಳತ್ತ ಒಟ್ಟು ಏಳು ಸ್ಯಾಟ್ಲೈಟ್ ಕೆಲಸ ಮಾಡಾಕತ್ತವು ಸಿಗ್ನಲ್ ಕಲ್ಸ ಅದರಲ್ಲಿ ಮೂರು ಜಿಯೋ ಸ್ಟೇಷನರಿ ಅವು ನಾಲ್ಕು ಜಿಯೋ ಸಿಂಕರ್ ಅಂದಾಗ ನನಗೆ ಜಿಯೋ ಸ್ಟೇಷನರಿ ಅಂದ್ರೆ ಗೊತ್ತಿಲ್ಲ ಜಿಯೋ ಸಿಂಕರ್ ಅಂತ ಗೊತ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ಏನು ಪ ತಪ್ಪು ಮಾಡ್ತಾನೆ ತಪ್ಪು ಮಾಡ್ತಾನೆ ಇಲ್ಲೋ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಹಾಗಾದರೆ ಜಿಯೋ ಸ್ಟೇಷನರಿ ಸ್ಯಾಟ್ಲೈಟ್ ನಥಿಂಗ್ ಬಟ್ ಏನಪ್ಪ ಅಂದಾಗ ನಥಿಂಗ್ ಬಟ್ ಇಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡು ಇದು ಏನ ಭೂಮಿ ಅಂದ್ಕೊಡೋಣ ಭೂಮಿ ಅನ್ನ ನನಗೆ ನೋಡ್ಕೊಡ್ರಿ ನನಗೀಗ ಈ ಪಾಯಿಂಟ್ ಅಷ್ಟೇ ಬೇಕಾಯ್ತು ಭೂಮಿಯಲ್ಲಿ ಒಂದು ಭಾಗವನ್ನು ಅಷ್ಟೇ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ಬೇಕಂತೈತಿ ಯಾವಾಗ ನಾನು ಏನು ಮಾಡ್ತೇನೆ ಅಂಥ ಸಮಯದಲ್ಲಿ ಏನು ಮಾಡ್ತೇನೆ ಅಂದಾಗ ಜಿಯೋ ಸ್ಟೇಷನರಿ ಅಂದಾಗ ಸ್ಟೇಷನರಿ ಅಂದಾಗ ಏನಪ್ಪ ಅಂದಾಗ ಜಿಯೋ ಅಂದ್ರೇನು ಭೂಮಿ ಹೌದಾ ಜಿಯೋ ಅಂದರೆ ಭೂಮಿ ನನಗೇನು ಬೇಕಾಯ್ತಿ ಈ ಭೂಮಿಯ ಒಂದು ಭಾಗದನ್ನ ಸಂಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆ ವೀಕ್ಷಣೆ ಮಾಡ್ಬೇಕಂದ್ರೆ ಏನಿರ್ಬೇಕಂದಾಗ ಇಲ್ಲಿ ನನಗೆ ಈ ಭೂಮಿ ಹೇಗೆ ತಿರುಗ್ತೈತಲ್ಲ ಭೂಮಿ ಹೇಗೆ ತಿರುಗತ್ತಲ್ಲ ಅದೇ ಥರ ನನಗೆ ಉಪಗ್ರಹ ಏನಾಗಿರ್ಬೇಕಂದಾಗ ಈ ಥರ ರೊಟೇಟ್ ಆಗಬೇಕು ಯಾಕಂದ್ರೆ ಭೂಮಿ ಇಪ್ಪತ್ನಾಲ್ಕು ಗಂಟೆ ಒಂದು ರೌಂಡ್ ಹೊಡಿತತ್ತಲ್ಲ ಅದೇ ಥರ ಈ ಭಾಗವನ್ನು ಅಷ್ಟೇ ಅಬ್ಸರ್ವ್ ಮಾಡ್ಬೇಕಂದಾಗ ನನಗೆ ಪಂದ್ರೆ ನನ್ನ ಉಪಗ್ರಹವೂ ಕೂಡ ಏನಪ್ಪ ಅಂದ್ರೆ ಭೂಮಿ ಹೇಗೆ ತಿರುಗತಿಯಲ್ಲ ಆ ಥರ ತಿರ್ಗಬೇಕಂದಾಗ ಜಿಯೋ ಅಂದರೆ ಭೂಮಿ ಭೂಮಿಯ ಜೊತೆನೇ ಏನಪ್ಪ ಅಂದಾಗ ಇದು ಆ ಥರ ಹೊಳ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ಅಂದಾಗ ಇಂಥ ಉಪಗ್ರಹಗಳಂತಾರೆ ಜಿಯೋ ಸಿಂಕ್ರೋಸ್ ಅಂತಾರೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭೂಮಿಯ ಒಂದು ಭಾಗ ವೀಕ್ಷಣೆಗೆ ಅದ್ರ ತಕ್ಕಂಗೆ ಸುತ್ತಾಗದೈತಿ ಅಂದಾಗ ಇದಕ್ಕೆ ಜಿಯೋ ಸಿಂಕಸ್ ಅಂತಾರೆ ಇಲ್ಲಪ್ಪ ನನಗೆ ಭೂಮಿ ಎಲ್ಲ ಭಾಗವನ್ನು ಈ ಥರ ಅಬ್ಸರ್ವ್ ಮಾಡಬೇಕಾಯ್ತಿ ಇಪ್ಪತ್ನಾಲ್ಕು ಗಂಟೆಲಿ ಭೂಮಿ ಎಲ್ಲ ಭಾಗವನ್ನು ಅಬ್ಸರ್ವ್ ಮಾಡೋಕತ್ತರೆ ಅಂತ ನನ್ನ ಉಪಗ್ರಹ ಸುಮ್ಮನೆ ನಿಂತು ಬಿಡ್ತೈತಿ ಯಾಕಂದ್ರೆ ಭೂಮಿ ಹೆಂಗು ತಿರುಗ್ತೈತಲ್ಲ ಅಲ್ಲ ಅಂದಾಗ ಇಲ್ಲಿ ನನ್ನ ಸ್ಯಾಟಲೈಟ್ ಏನಪ್ಪ ಸುಮ್ಮನೆ ನಿಂತೈತಿ ಆ ಭೂಮಿ ತಿರ್ಗಾಗತ್ತೈತೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನೋಡ್ಬೋದ ಅಂಥ ಉಪಗ್ರಹಗಳು ಏನಪ್ಪ ಜಿಯೋ ಸ್ಟೇಷನರಿ ಅಂತಾರ ಸೊ ಪ್ಲೀಸ್ ನೆನ್ಪಿಟ್ಟು ಜಿಯೋ ಸ್ಟೇಷನರಿ ಬೆಸ್ಟ್ ಎಕ್ಸಾಂಪಲ್ ಐ ತಿಂಕ್ ಯಾರಾದರೂ ಪರಮಾಣು ಪರಮಾಣು ಪಿಕ್ಚರ್ ನೋಡಿರಿ ಪರಮಾಣು ಪಿಕ್ಚರ್ ಜಾನ್ ಇಬ್ರಾಹಿಮ್ ನೋಡಿರಿ ಪರಮಾಣು ಪಿಕ್ಚರ್ ನೋಡಿರ ಜಾನ್ ಇಬ್ರಾಹಿಮ್ದು ಪೋಖ್ರಾನ್ ಎಲ್ಲ ಪೋಖ್ರಾನ್ ಮಾಡಿದಾರ ನೋಡಿರ ಅದರಲ್ಲಿ ಏನ್ ಹೇಳ್ತಿರ್ತಾರ ಈ ಸಮಯದಿಂದ ಈ ಸಮಯದಕ್ಕೆ ಅಮೇರಿಕದ ಉಪಗ್ರಹ ಭಾರತದ ಭಾರತದ ಮೇಲೆ ಬಂದು ಹೋಗ್ತೈತಿ ಅಂದಾಗ ಉಪಗ್ರಹ ಬಂದೋಗಲ್ರಿ ಉಪಗ್ರಹ ಸುಮ್ಮನೆ ನಿಂತೈತಿ ಭೂಮಿ ತಿರ್ಗಾಗತೈತಿ ಅಲ್ಲ ತಿರುಗೋದೇನಪ್ಪ ಅಂದ್ರೆ ಈ ಸಮಯದಲ್ಲಿ ಈ ಉಪಗ್ರಹದ ಕಣ್ಣು ಏನಪ್ಪ ಅಂದ್ರೆ ಭಾರತದ ಭೌಗೋಳಿಕ ಅಂದ್ರೆ ಜೋಗ್ರಫಿಕಲ್ ಲ್ಯಾಂಡ್ ಮ್ಯಾಗೆ ಇರ್ತೈತೆ ಅಂದಾಗ ಅಲ್ಲಿ ಯೂಸ್ ಮಾಡಿದೆ ಅಂದ್ರೆ ಜಿಯೋ ಸ್ಟೇಷನರಿ ಯಾಕಂದಾಗ ಆ ಉಪಗ್ರಹ ಇಡೀ ಭೂಮಿಯನ್ನು ಇಪ್ಪತ್ನಾಲ್ಕು ಗಂಟೆ ನೋಡೋದೈತಿ ಒಂದು ಜಗದಿಂದ ಇಪ್ಪತ್ನಾಲ್ಕು ಗಂಟೆ ಅದಕ್ಕೆ ಅಲ್ಲಿ ಏನು ಹೇಳ್ಯಾರಂದಾಗ ಇಲ್ಲ ರೀ ಈ ಸಮಯದಿಂದ ಈ ಸಮಯಕ್ಕೆ ಏನಪ್ಪ ಅಂದ್ರೆ ಅಮೇರಿಕದ ಉಪಗ್ರಹ ಭೂಮಿ ಮೇಲೆ ಬಂದು ಇದು ಭಾರತದ ಮೇಲೆ ಬಂದೋಗ್ತೈತಿ ಅಂದಾಗ ಸುಮ್ಮನೆ ಅದು ಯಾಕಂದ್ರೆ ಜಿಯೋ ಸ್ಟೇಷನರಿ ಜಿಯೋ ಸಿಂಕ್ನಸ್ಗೆ ಜಿಯೋ ಸಿಂಕ್ನಸ್ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಫೆಬ್ರವರಿ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಭಾರತ ಅಂದರೆ ಇಸ್ರೋ ಪ್ಲಸ್ ಬ್ರೆಜಿಲ್ ಇಸ್ರೋ ಪ್ಲಸ್ ಬ್ರೆಜಿಲ್ ಬ್ರೆಜಿಲ್ದವ್ರದ್ದು ಏನು ಮಾಡಿದ್ವಿ ನಾವು ಒಂದು ಉಪಗ್ರಹ ಉಡಾವಣೆ ಮಾಡಿಕೊಟ್ವಿ ಯಾವುದಪ್ಪ ಅಂದಾಗ ಅಮೋ ಅಮೆಜೋನಿಯಾ ಒಂದು ಅಂದಾಗ ಇಲ್ಲಿ ನೋಡಿಕೊಡ್ರಿ ನೀವೇ ಹೇಳಿರಿ ಇದು ಜಿಯೋ ಸ್ಟೇಷನರಿ ಅಥವಾ ಜಿಯೋ ಸಿಂಕ್ರನ್ಸ್ ಅಂತೇಳಿ ಇಲ್ಲಿ ಉದ್ದೇಶ ಏನಪ್ಪ ಅಂದಾಗ ನಿಮ್ಮ ಎಕ್ಸಾಮ್ ಡೈರೆಕ್ಟ್ ಹೇಳ್ಬೋದು ಯಾವ ಅಂತೇಳಿ ಇಸ್ರೋ ಏನು ಮಾಡ್ತು ಬ್ರೆಜಿಲ್ದೊಳಗೆ ಏನಪ್ಪ ಅಂದ್ರೆ ಭೂಮಿಯ ಶ್ವಾಸಕೋಶ ಲಂಗ್ಸ್ ಆಫ್ ದಿ ಅರ್ತ್ ಅಮೇಝಾನ್ ಅರಣ್ಯ ಅಂತೇಳಿ ಅಮೆಜಾನ್ ಅರಣ್ಯಕ್ಕೆ ಏನಪ್ಪ ಈ ಕಡೆ ಬರ್ತದೆ ಅಮೇಝಾನ್ ಅರಣ್ಯದಲ್ಲಿ ಅಲ್ಲಿಯ ಕಾಡ್ಗೆಚ್ಚು ಮತ್ತು ಬದಲಾವಣೆಗಳನ್ನು ವೀಕ್ಷಣೆ ಮಾಡೋಕೆ ಒಂದು ಉಪಗ್ರಹ ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ಅಮೇಝಾನ್ ಅರಣ್ಯದ ಮೇಲೆ ಇಡ್ರಿ ಅಲ್ಲಿ ಏನೋ ಬದಲಾವಣೆ ಆದರೆ ಇಮಿಡಿಯೇಟ್ಲಿ ಆಕ್ಷನ್ ತೊಗೋಬೋದು ರೆಸ್ಪಾಂಡ್ ಮಾಡ್ಬೋದು ಅಂತೇಳಿ ಅಮೇಝಾನ್ ಒನ್ ಅಂತೇಳಿ ಉಡಾವಣೆ ಮಾಡಿಕೊಡ್ತು ಯಾರ್ದು ಇಸ್ರೋ ಯಾರ್ದು ಬ್ರೆಜಿಲ್ದು ಹಾಗಾದರೆ ಅದು ಏನು ಬಂದಾಗ ಅಮೇಝಾನ್ ಅರಣ್ಯವನ್ನೇ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ವೀಕ್ಷಣೆ ಮಾಡುತ್ತೆ ಹಾಗಾದರೆ ಆ ಉಪಗ್ರಹ ಜಿಯೋ ಸಿಂಕ್ರೋಸ್ ಅಥವಾ ಜಿಯೋ ಸ್ಟೇಷನರಿ ಯಾವ ಉಪಗ್ರಹ ಅದ್ರ ಎಕ್ಸಾಕ್ಟ್ ಯಾಕಂದಾಗ ನನಗೇನು ಬೇಕಾಗಿ ಭಾರತದ ಸಾರಿ ಬ್ರೆಜಿಲ್ನ ಅಮೆಝಾನ್ ಅರಣ್ಯವನ್ನು ಇಪ್ಪತ್ನಾಲ್ಕು ಗಂಟೆ ವೀಕ್ಷಣೆ ಬರಬೇಕಂದ್ರಾಗ ಆಬ್ವಿಯಸ್ಲಿ ನನ್ನ ಉಪಗ್ರಹ ಕೂಡ ಏನಾಗಬೇಕು ಭೂಮಿಯ ಜೊತೆ ರೊಟೇಟ್ ಆಗಬೇಕು ಅದೊಂದೇ ನೋಡಬೇಕಲ್ಲ ಅಲ್ಲಿ ಏನಪ್ಪ ಅಂದ ಅಮೇಝೋನ್ ಎನ್ ಅದೊಂದು ಏನದಲ್ಲ ಜಿಯೋ ಸಿಂಕ್ನಸ್ ಜಿಯೋ ಅಂದ್ರೆ ಏನಪ್ಪ ಅಂದಾಗ ನಥಿಂಗ್ ಬಟ್ ಜಿಯೋ ಅಂದ್ರೆ ಏನೋ ಭೂಮಿ ಸೊ ಐ ಹೋಪ್ ಅರ್ಥ ಆಯ್ತು ಅನ್ಕೊತೇನೆ ಬಾಯಿ ಹೊಡ್ಯದಕ್ಕಿ ಹಿಂಗೆ ಓದೋದು ಬೆಟ್ರಲ್ರಿ ರೀ ಇಸ್ ಇಟ್ ಓಕೆ ಇಲ್ಲಿ ನೋಡಿಕೊಡ್ರಿ ಇದು ಎಷ್ಟು ಅಂದಾಗ ನಮ್ಮ ಗಡಿಭಾಗದಿಂದ ನಮ್ಮ ಗಡಿಭಾಗದಿಂದ ಏನಪ್ಪ ಅಂದಾಗ ಹದಿನೈದು ನೂರಿಂದ ನೂರು ಕಿಲೋಮೀಟರು ದೂರವಾಗಿ ಏನಪ್ಪ ಅಂದ್ರೆ ವೀಕ್ಷಣೆ ಮಾಡ್ಬೋದು ದೂರವಾಗಿ ವೀಕ್ಷಣೆ ಮಾಡ್ಬೋದು ಅಂದಾಗ ಇಲ್ಲಿಂದ ನೋಡ್ಕೊಡ್ರಿ ಇಲ್ಲಿ ಮಠ ಹೋಗ್ಬೇಕಂದ್ರೆ ಇಲ್ಲಿ ಮಠ ನಾವು ಜೂ ಮಾಡ್ಬೇಕಂದ್ರೆ ಯಾರು ಪರ್ಮಿಷನ್ ತೊಗೊಳೋ ಅವಶ್ಯಕತೆ ಯಾಕೆಂದಾಗ ಇಲ್ಲಿತನೇ ನಮ್ದು ಹೇಳ್ತಿತ್ತಲ್ಲ ಮೇನ್ ಲ್ಯಾಂಡಿಂದ ನೋಡ್ಕೊಡು ಮೇನ್ ಲ್ಯಾಂಡಿಂದ ಹದಿನೈದು ನೂರು ಕಿಲೋಮೀಟರು ನೂರು ಕಿಲೋಮೀಟರು ನಿಮ್ಮ ಎಕ್ಸಾಮ್ಗೆ ಭಾಳ ಅಂದ್ರೆ ಏನು ಕೇಳ್ತಾನೆ ಅಂದಾಗ ಐ ಆರ್ ಎನ್ ಎಸ್ನಲ್ಲಿ ಒಟ್ಟು ಉಪಗ್ರಹಗಳು ಎಷ್ಟು ಕೆಲಸ ಅಂದಾಗ ಏಳು ಅದರಲ್ಲಿ ಮೂರು ಜಿಯೋ ಸ್ಟೇಷನರಿ ಏನಪ್ಪ ಪ್ರಪಂಚವನ್ನು ಪೂರ್ತಿ ನೋಡ್ಬೇಕಲ್ಲ ನಾವು ನಾವು ಜಿ ಪಿ ಎಸ್ ಸಿ ಕಾಂಪಿಟೇಷನ್ ಕೊಡಬೇಕಲ್ಲ ಈಗ ಅಮೇರಿಕ ಕಾಂಪಿಟೇಷನ್ ಕೊಡಬೇಕಲ್ಲ ಅದಕ್ಕೆ ಅಂದ್ರೆ ನಾವು ಏನು ಮಾಡ್ತೀವಿ ನಾವು ಮೂರು ಏನು ಇಟ್ಟಿವೆ ಸ್ಟೇಷನರಿ ಇಟ್ಟಿವಿ ಅಂದ್ರೆ ಭೂಮಿಯ ಎಲ್ಲ ಭಾಗವನ್ನು ವೀಕ್ಷಣೆ ಮಾಡಿ ನೀವು ನಾಲ್ಕಿನಿಟ್ಟಿ ಅಂದಾಗ ಬರೀ ಭಾರತವನ್ನೇ ವೀಕ್ಷಣೆ ಮಾಡು ಭಾಗವನ್ನು ರಕ್ಷಣೆ ಮಾಡು ಅಂದಾಗ ಇಲ್ಲಿ ನೋಡಿಕೊಡ್ರಿ ಜಿಯೋ ಸಿಂಕ್ರಸ್ ಜಿಯೋ ಸೆಸ್ನಿಕೊಳ್ಳ್ರಿ ಒಟ್ಟು ಎಷ್ಟು ಕೆಲಸ ಮಾಡತ್ತಂದ್ರೆ ಏಳು ಆದರೆ ಎಷ್ಟು ಉಡಾವಣೆ ಮಾಡಿದರೆ ಇಲ್ಲಿವರೆಗೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಂಬತ್ತು ಒಂಬತ್ತು ಉಪಗ್ರಹ ಅಂದ್ರೆ ಇದರ ಅಡಿಯಲ್ಲಿ ಉಡಾವಣೆ ಮಾಡಿದ್ರ ವರ್ಕ್ ಮಾಡಾಕ್ತಿದ್ ಏಳು ಅಂದಾಗ ಅಂದಾಗ ಏನು ಉಡಾವಣೆ ಮಾಡಿದ್ರಲ್ರಿ ಅದು ವರ್ಕ್ ಮಾಡಿದಾಗ ಅದರ ಬದ್ಲಿಗೆ ಇನ್ನೊಂದು ರಿಪ್ಲೇಸ್ ಮಾಡ್ಯಾರ ವರ್ಕ್ ಮಾಡೋ ಏಳು ಆದರೆ ಒಟ್ಟು ಉಡಾವಣೆ ಮಾಡಿದ್ಯನ್ಪ್ರ ಒಂಬತ್ತು ಅದರಲ್ಲಿ ವರ್ಕ್ ಮಾಡತ್ತ ಏಳು ಓಕೆ ಇಸ್ ಇಟ್ ಕ್ಲಿಯರ್ ಅರ್ಥ ಆಯ್ತು ರೀ ರೈಟ್ ಐ ಹೋಪ್ ಅರ್ಥ ಆಗ್ತಾ ಇದೆ ಅನ್ಕೊತೀನಿ ರೈಟ್ ಸೊ ನೀವು ಏನಿದೆ ಇದಕ್ಕೆ ಜಸ್ಟ್ ಪ್ಲೀಸ್ ಮಾರ್ಕ್ ಮಾಡಿ ಇಟ್ಕೊಳ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡ್ಕೊಳ್ರಿ ನಾ ಸ್ಯಾಟರ್ಡೆ ಏನಪ್ಪ ಅಂದ್ರೆ ಗಗನಯಾನ ಅಂತ ಹೇಳಿದಿನಿ ಅದು ಪರೀಕ್ಷೆ ಬರ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಈ ವರ್ಷ ಏನು ಮಾಡಾತೈತಿ ಅಂದಾಗ ಚಂದ್ರಯಾನ ತ್ರೀ ಮಾಡ ಚಂದ್ರಯಾನ ತ್ರೀ ಅಂದಾಗ ಮೊದಲಿಗೆ ಏನು ನಾವು ಚಂದ್ರಯಾನ ಟು ಕಳಿಸ್ದಾಗ ಅಲ್ಲಿ ಏನಾಯ್ತಂದಾಗ ಲ್ಯಾಂಡರ್ ಯಶಸ್ವಿಯಾಗಿ ಏನಪ್ಪ ಅಂದ್ರೆ ಲ್ಯಾಂಡ್ ಆಗಲಿಲ್ಲ ಹೀಗಾಗಿ ಏನಪ್ಪ ಅಂದಾಗ ನಮ್ಮ ಒಳಗಿನ ರೋವರ್ ಹೊರಗೆ ಬರೋಕ್ಕಾಗಲಿಲ್ಲ ಇವಾಗ ಏನು ಮಾಡ್ತಾಯಿದಾರೆ ಅದನ್ನೇ ಮತ್ತೆ ಏನು ಮಾಡ್ತಾರೆ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಚಂದ್ರಯಾನ ತ್ರೀ ಅಂತ ಕಳಿಸ್ತಾ ಕಳಿಸ್ತಾಯಿದ್ದಾರೆ ಸೊ ನಿಮ್ಮ ಪರೀಕ್ಷೆ ಬಂದಾಗ ಚಂದ್ರಯಾನ ತ್ರೀದ ಹೆಸರು ನೋಡ್ಕೊಡ್ರಿ ಏನಪ್ಪ ಅಂದಾಗ ಆಲ್ರೆಡಿ ಅಂದ್ರೆ ರೋವರ್ ಹೆಸರು ಪ್ರಜ್ಞಾನ ಅಂತೈತಿ ಲ್ಯಾಂಡರ್ ಹೆಸರು ಏನಪ್ಪ ಲ್ಯಾಂಡರ್ ಹೆಸರು ಏನಾಗೈತೆ ಅಂದಾಗ ವಿಕ್ರಮ್ ಅಂತೈತಿ ವಿಕ್ರಮ್ ಇಲ್ಲಿ ನೋಡ್ಕೊಡು ಭಾಳ ಕನ್ಫ್ಯೂಸ್ ಇವಾಗ ಇವಾಗಿದು ರಿಮೋಟ್ ಐತೆ ಅಂತೇಳ್ಕೊಡ್ರಿ ಈ ರಿಮೋಟ್ ಅನ್ನೋದು ಏನಪ್ಪ ಲ್ಯಾಂಡರ್ ಅಂತ ಹೇಳ್ಕೊಡ್ರಿ ಇದು ಹೋಗಿ ಮೇಲೆ ಇದ್ರ ಒಳಗೆ ಏನೈತಿ ಅಂದಾಗ ಶೆಲ್ ಅದವಲ್ಲ ಶೆಲ್ ಅದವಲ್ಲ ರೀ ಏನಂತ ರೋವರ್ ಐತಿ ಅದೇ ಥರ ಏನಪ್ಪ ಅಂದಾಗ ಇದೊಂದು ದೊಡ್ಡ ಒಂದು ಇದ್ರ ಲ್ಯಾಂಡರಲ್ಲಿ ಬಂದು ನಿಲ್ತೈತಿ ಬಂದ್ ನಿಂತಾಗ ಅದು ಸರಿಯಾಗಿ ಇಳಿತಂದಾಗ ಅದರಿಂದ ಹೊರಗೆ ರೋವರ್ ಬರ್ತೈತಿ ಅಂದಾಗ ಸೊ ನಿಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದ್ರೆ ಇಲ್ಲಿದೆ ನೋಡ್ಕೊಡ್ರಿ ಇಲ್ಲಿದೆ ಅಂದಾಗ ಇತ್ತೀಚೆಗೆ ನೋಡ್ತಿರ್ಬೋದು ನೀವು ಭಾಳ ಸುದ್ದಿಯಲ್ಲಿ ಬರ್ತೈತಿ ಭಾಳ ಸುದ್ದಿಯಲ್ಲಿ ಬರ್ತದೆ ಯಾರಾದರೂ ಅಬ್ಸರ್ವ್ ಮಾಡಿದರೆ ಓಕೆ ಒಂದು ಸೆಕೆಂಡ್ ಸೊ ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಯಾರಾದರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ಕೊಡ್ರಿ ಮಂಗಳಯಾನ ಸುದ್ದಿಯಲ್ಲಿ ಭಾಳ ಅಂದ್ರೆ ಭಾಳ ಐತಿ ಮಾರ್ಸ್ ಮಿಷನ್ ಮಾರ್ಸ್ ಮಿಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಇವ್ನ ಟಾಪಿಕ್ ನೋಡ್ಕೊಡ್ರಿ ಯಾಕಂದ್ರೆ ಸುದ್ದಿಯಲ್ಲಿ ನೋಡಿಕೊಡ್ರಿ ನೀವು ಜನವರಿ ಸೊ ಫೆಬ್ರವರಿಯಿಂದ ಮಾರ್ಚ್ ತನಕ ನೋಡಿದ್ರೆ ಅಂದ್ರೆ ನಿಮಗೆಲ್ಲ ಸುದ್ದಿಯಲ್ಲಿ ಏನು ಬರೋತಿತ್ತು ಅಂದಾಗ ಪರ್ಸಿವರನ್ಸ್ ಪರ್ಸಿವರನ್ಸ್ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಂದಾಗ ಇತ್ತೀಚೆಗೆ ಯಶಸ್ವಿಯಾಗಿ 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 ಕಾರ್ಯವನ್ನು ಮುಗಿಸಿದ ಪರ್ಸಿವರನ್ಸ್ ಇದು ಯಾವ ದೇಶದಂತ ಕೇಳ್ಬೋದು ಯಾವ ದೇಶದ ಇದು ಪರ್ಸಿವರ್ ಅನ್ನೋದು ಏನಪ್ಪ ಅಂದಾಗ ರೋವರ್ ಪ್ಲೀಸ್ ನೆನ್ಪಿಡ್ಕೊಡ್ರಿ ರೋವರ್ ಇದರ ಉದ್ದೇಶ ನೋಡ್ಕೊಡಿ ಎಷ್ಟು ಜನ ಕನ್ಫ್ಯೂಸ್ ಆಗ್ತಿರ್ತೀವಿ ಅಂದಾಗ ಅಮೇರಿಕ ಮಂಗಳಯಾನ ಕೈಗೊಂಡ ಅದರ ಹೆಸರು ಕೇಳಿರ್ತಾರೆ ಅಮೇರಿಕದ್ದು ನಾನು ಬರ್ತೀವಿ ಬರೀ ಪರ್ಸಿವರನ್ಸ್ ಅಂತ ನೆನ್ಪಿಡ್ಕೊಂಡಿ ರೋವರ್ ಹೆಸರು ಪರ್ಸಿವರನ್ಸ್ ಆದರೆ ಇದರ ಮಿಷನ್ ಹೆಸರು ಏನಪ್ಪ ಅಂದಾಗ ಮಂಗಳಯಾನ ಮಂಗಳಯಾನ ಎರಡು ಸಾವಿರದ ಇಪ್ಪತ್ತಂತಿರದ ಪ್ಲೀಸ್ ಏನ್ಪಿಟ್ಕೊಡ್ರಿ ಅಮೇರಿಕ ಕೈಗೊಂಡ ಮಾಸ್ ಟೂ ತೌಸಂಡ್ ಟ್ವೆಂಟಿ ಅಂದಾಗ ಮಂಗಳೇನ ಎರಡು ಸಾವಿರದ ಇಪ್ಪತ್ತು ಆ ಪ್ರೊಜೆಕ್ಟ್ ಹೆಸರು ರೀ ಪ್ರೊಜೆಕ್ಟ್ ಹೆಸರು ಅದರಲ್ಲಿರುವ ರೋವರ್ ಹೆಸರು ಏನಪ್ಪ ಪರ್ಸಿವರೆನ್ಸ್ ರೋವರ್ ಹೆಸರು ಪರ್ಸಿವರೆನ್ಸ್ ಅಂದಾಗ ಇದೇ ಥರ ಇದು ಸೇರಿಕೆ ಕೆಲಸ ಮಾಡಿ ಅನ್ಪಂದ್ರಿ ಎಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಂದಾಗ ಇಲ್ಲಿ ಮಂಗಳ ಗ್ರಹದ ಮೇಲೆ ಏನಪ್ಪ ಅಂದಾಗ ಅಲ್ಲಿಯ ಕಲ್ಲಿನ ಬಗ್ಗೆ ಏನಪ್ಪ ಅಂದ್ರೆ ಕಲ್ಲಿನ ಬಗ್ಗೆ ಅಧ್ಯಯನ ಮತ್ತು ಎಷ್ಟೋ ಸ್ಯಾಂಪಲ್ಸ್ ತೊಗೊಂಡು ಅಧ್ಯಯನ ಮಾಡೋಕ್ಕೆ ಹೋಗೈತಿ ಇವಾಗ ಇದೇ ಮಾದರಿಯಲ್ಲಿ ಇತ್ತೀಚಿಗೆ ಚೀನಾ ದೇಶ ಚೀನಾ ದೇಶ ಕೂಡ ತನ್ನ ಯಶಸ್ವಿಯಾಗಿ ಏನಪ್ಪ ತನ್ನ ರೋವರ್ ನಿಲ್ಸೈತೆ ಅಂದಾಗ ಇದು ಸುದ್ದಿಯಲ್ಲಿ ಭಾಳ ಐತಿ ಇಲ್ಲಿ ನೋಡಿಕೊಡ್ರಿ ನಮ್ಮ ಗಡಿ ವಿವಾದಗಳದ್ದು ಅಂತೇಳಿ ಪರೀಕ್ಷೆಗೆ ಅಲ್ಲ ಯಾಕಂದ್ರೆ ನಮಗೊಂದು ಬಿಗ್ ಚಾಲೆಂಜ್ ಇದು ನಮ್ಮ ಪಕ್ಕದಲ್ಲಿರೋ ರಾಷ್ಟ್ರ ಯಶಸ್ವಿಯಾಗಿ ರೋವರ್ ಕಳ್ಸೈತೆ ಅಂದಾಗ ಆಬ್ವಿಯಸ್ಲಿ ಮುಂದೊಂದಿನ ಏನಪ್ಪ ಅಂದ್ರೆ ನಾವು ಕಳಿಸಿ ಕಳಿಸ್ತೀವಿ ಅಂತ ಅದು ಹಾಗಾದರೆ ಇಲ್ಲಿ ನೋಡಿಕೊಡ್ರಿ ಇದರ ಈ ಪ್ರಾಜೆಕ್ಟ್ ಹೆಸರು ಏನೈತಿ ಚೀನಾ ಕಳಿಸಿದ ಮಂಗಳಯಾನದ ಹೆಸರು ಏನಪ್ಪಾ ಅಂದಾಗ ಪ್ಲೀಸ್ ನೆನ್ಪಿಡ್ಕೊಡ್ರಿ ಟೈನ್ ವೇನ್ ಟೈನ್ ವೇನ್ ಒನ್ ಅನ್ನೋದು ಏನಪ್ಪ ಈ ಮಂಗಳಯಾನದ ಹೆಸರು ಇದರಲ್ಲಿ ಹೋಗಿರೋ ರೋವರ್ ಹೆಸರು ಏನೈತ್ರಿ ರೋವರ್ ಈಗ ಅಡ್ಡಾಡ ಮಂಗಳ ಮೇಲೆ ರೋವರ್ ಹೆಸರು ಏನೈತಿ ರೋವರ್ ಹೆಸರು ಸೊ ಪ್ಲೀಸ್ ನೆನ್ಪಿಡ್ ಜುರಾಂಗ್ ಇಲ್ಲೇ ಕನ್ಫ್ಯೂಸ್ ಆಗ್ತಿರಿ ಎಕ್ಸಾಮಲ್ಲಿ ನಾವು ಯಾವ ಮಿಷನ್ ಹೆಸರು ಏನಂತ ಕೇಳ ಟೈನ್ ವೇನ್ ಅನ್ನು ಚೀನಾದ ಇತ್ತೀಚೆಗೆ ಮಂಗಳ ಮಂಗಳ ಗ್ರಹದ ಮೇಲೆ ಇಳಿದ ರೋವರ್ನ ಹೆಸರು ಏನು ಬಂದಾಗ ಜುರಾಂಗ್ ಅನ್ನೋದು ಅರ್ಥ ಮಾಡಿಕೊಡಿ ನಿಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಕರೆಕ್ಟಾಗಿ ನೋಡಿಕೊಡ್ರಿ ಒಂದು ಕ್ವಶನ್ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಮಂಗಳ ಗ್ರಹದ ಮೇಲೆ ಎಷ್ಟು ದೇಶಗಳು ತಮ್ಮ ಆರ್ಬಿಟ್ರನ್ನ ಕಳಿಸಿದ್ವಿ ಆರ್ಬಿಟ್ರ್ ನಥಿಂಗ್ ಬಟ್ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಇದು ಭೂಮಿ ಐತಿ ಅಂತ ತಿಳ್ಕೊಡ್ರಿ ಭೂಮಿ ಅಥವಾ ಯಾವುದೊಂದು ಗ್ರಹ ಐತಿ ಅದರ ಸುತ್ತಮುತ್ತಲ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದಾಗ ಒಂದು ಉಪಗ್ರಹ ಅಥವಾ ಯಾವುದೇ ಒಂದು ವಸ್ತು ಅದರ ಗುರುತ್ವಾಕ್ಷಣ ಬಲದಿಂದ ಏನಪ್ಪ ಈ ಥರ ರೊಟೇಟ್ ಆಗ್ತಿರ್ತಲ್ಲ ಅದಕ್ಕೆ ಆರ್ಬಿಟ್ರ್ ಅಂತೀವಿ ಹಾಗಾದರೆ ಇಲ್ಲಿಯವರೆಗೆ ಒಟ್ಟು ಎಷ್ಟು ದೇಶಗಳು ಎಷ್ಟು ದೇಶಗಳು ಮಂಗಳನ ಮೇಲೆ ತಮ್ಮ ಆರ್ಬಿಟ್ರ್ ಕಳಿಸಿವ್ರಿ ಎಷ್ಟು ಕಳ್ಸ್ಯವು ನಾಲ್ಕು ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಅಮೇರಿಕಾ ಅಮೇರಿಕಾ ರಷ್ಯಾ ರಷ್ಯಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತಾರೆ ಓಕೆ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಅಮೇರಿಕಾ ಅಮೇರಿಕಾ ರಷ್ಯಾ ನೆಕ್ಸ್ಟ್ ಅನ್ಪಾರ ಯುರೋಪ್ ನಾಲ್ಕನೇದು ಯಾವ್ದು ಬಂದಾಗ ಒನ್ ಟೂ ತ್ರೀ ಫೋರ್ ನಾಲ್ಕನೇದು ಯಾವ್ದು ಬಂದಾಗ ಭಾರತ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾಕೆ ಇಂಪಾರ್ಟೆಂಟ್ ಅದು ಎಷ್ಟೋ ಜನಕ್ಕೆ ಏನಪ್ಪ ಪಾ ಓದಂಗಿಲ್ಲ ನಾವು ಏನೋ ಡೈರೆಕ್ಟಾಗಿ ನೋಡಿರ್ತೀವಿ ಇಲ್ಲಿ ನೋಡಿಕೊಡ್ರಿ ಇಲ್ಲಿವರೆಗೆ ಎಷ್ಟು ದೇಶಗಳು ನಾ ಏನು ಹೇಳ್ತೀನಿ ಚ ಇದು ಮಾರ್ಸ್ ಓಕೆ ಮಂಗಳನ ಮೇಲೆ ಮಂಗಳ ಗ್ರಹದ ಮೇಲೆ ತಮ್ಮ ಆರ್ಬಿಟ್ರ್ ಕಷಂದಾಗ ಯು ಎಸ್ ಎ ಸಾರಿ ಅಮೇರಿಕಾ ರಷ್ಯಾ ಯುರೋಪಿಯನ್ ಒಕ್ಕೂಟ ಭಾರತ ಇದ್ರದ್ದು ಭಾರತದ ಇಂಪಾರ್ಟೆಂಟ್ ಏನು ಬಂದಾಗ ಎರಡು ಸಾವಿರದ ಹದಿಮೂರಲ್ಲಿ ಉಡಾನ್ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೀಚ್ ಆಗೈತ್ರಿ ಇದು ನಮ್ಮ ಹೆಗ್ಗಳಿಕೆ ಏನೈತೆ ಅಂದಾಗ ಭಾರತದ ಹೆಗ್ಗಳಿಕೆ ಏನೈತೆ ಅಂದಾಗ ಒಂದೇ ಒಂದು ಏನಪ್ಪ ಅಂದ್ರೆ ಮೊದಲ ಅಟೆಂಪ್ಟಲ್ಲಿ ಏನಪ್ಪ ಅಂದ್ರೆ ನಮ್ಮ ಏನು ಕಳ್ಸಿವೆ ನಾವು ಯಶಸ್ವಿಯಾಗಿ ಕಳಿಸ್ತೇವೆ ಇದ್ರ ಪ್ರೋಗ್ರಾಮ್ ಇಟ್ಟಿದ್ರು ನೋಡಿದ್ರೆ ಹೆಸರು ಮಾಮ್ ಅಂತೇಳಿ ಮಾರ್ಸ್ ಆರ್ಬಿಟ್ರಿ ಮಿಷನ್ ಅಂತ ಇದ್ರ ಮೇಲೆ ಅಂತ ಪಿಕ್ಚರ್ ಆಗಿದೆ ಅಕ್ಷಯ್ ಕುಮಾರದ್ದು ಇದು ಪಿಕ್ಚರ್ ಆಗಿದೆ ಯಾಕೆ ಇಂಪಾರ್ಟೆಂಟ್ದಾಗ ಮೊದಲ ಯತ್ನದಲ್ಲೇ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಏನಪ್ಪ ಅಂದ್ರೆ ನಮ್ಮ ರೋವರನ್ನು ಕಳಿಸಿದ್ದೆವು ನಾವು ನೆಕ್ಸ್ಟ್ ಅಂದಾಗ ನಿಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತರ ಸಾರಿ ಇಪ್ಪತ್ತೊಂದರ ಕರೆಂಟ್ ಅಫೇರ್ಸಲ್ಲಿ ನೋಡಿಕೊಡ್ರಿ ಐದನೇ ರಾಷ್ಟ್ರವಾಗಿ ಐದನೇ ರಾಷ್ಟ್ರವಾಗಿ ಯು ಎ ಐ ಇಲ್ಲಿಂದಷ್ಟು ನಿಮ್ಗೆ ಕ್ವಶನ್ ಸ್ಟಾರ್ಟ್ ಆಗ್ತು ಇಲ್ಲಿ ಕೇಳೋಣ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದು ಕರೆಂಟ್ ಅಫೇರ್ಸಲ್ಲ ಐದನೇ ರಾಷ್ಟ್ರವಾಗಿ ಐದನೇ ರಾಷ್ಟ್ರವಾಗಿ ಏನಪ್ಪ ಅಂದ್ರೆ ಯು ಎ ಐ ಸೇರ್ಕೊಂತು ಇದರ ಹೆಸರು ಅಂದಾಗ ಹೋಪ್ ಹೋಪ್ ಅಥವಾ ಅಲ್ ಅಮಲ್ ಅಂತಿರ್ತೈತೆ ನೋಡಿ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ಆಲ್ರೆಡಿ ಕ್ವಶನ್ ಆಗೈತಿ ಆಲ್ರೆಡಿ ಕ್ವಶನ್ ಆಗೈತೆ ಅಂದಾಗ ಯು ಎ ಇ ದೇಶ ಅಂದಾಗ ಇಡೀ ಪ್ರಪಂಚದಲ್ಲಿರುವ ಇಸ್ಲಾಮಿಕ್ ದೇಶದಲ್ಲಿ ಮೊಟ್ಟ ಮೊದಲ ದೇಶ ಏನಪ್ಪ ಅಂದರೆ ಯಶಸ್ವಿಯಾಗಿ ಮಂಗಳಯಾನ ಕೈಗೊಂಡಿದ್ದು ಇದೇನಪ್ಪ ಬರೀ ಆರ್ಬಿಟ್ರ್ ಮಿಷನ್ನು ಆರ್ಬಿಟ್ರಿ ಪ್ಲೀಸ್ ಈ ಪಾಯಿಂಟ್ ಏನು ಬಿಟ್ಟು ಪ್ರಪಂಚದ ಇಡೀ ಇಸ್ಲಾಮಿಕ್ ದೇಶದಲ್ಲಿ ಮೊಟ್ಟ ಮೊದಲ ರಾಷ್ಟ್ರ ಮಂಗಳಯಾನದಲ್ಲಿ ಯಶಸ್ವಿಯಾಗಿ ತನ್ನ ಆರ್ಬಿಟ್ರ್ ಕಳಿಸಿದ್ದೆ ಅಂತ ಬಂದಾಗ ಯು ಎ ಇ ಯು ಎ ಇ ಇದ್ರ ಮೇಲೆ ಆಲ್ರೆಡಿ ಕ್ವಶನ್ ಆಗೈತಿ ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆರನೇ ರಾಷ್ಟ್ರವಾಗಿ ಇದು ಹೋಗಿ ಎರಡೇ ದಿನಕ್ಕೆ ಎರಡನೇ ದಿನಕ್ಕೆ ಏನಪ್ಪ ಅಂದ್ರೆ ಚೀನಾ ಚೀನಾ ಇದು ಏನಪ್ಪ ಅಂದ್ರೆ ತಲುಪ್ತಂದಾಗ ಯಾವುದು ಅಂದ್ರೆ ತೈನ್ ವೇನ್ ಒನ್ ತೈನ್ ವೇನ್ ಒನ್ ನನ್ನದು ಸೇರ್ಕೊಂತಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿಯವರೆಗೆ ಒಟ್ಟು ಎಷ್ಟು ರಾಷ್ಟ್ರಗಳು ಆರ್ಬಿಟ್ರ್ ಮಿಷನ್ ತೊಗೊಂಡು ಬಂದಾಗ ಆರು ರಾಷ್ಟ್ರಗಳು ಆರು ರಾಷ್ಟ್ರಗಳಲ್ಲಿ ಇತ್ತೀಚೆಗೆ ಅಂದಾಗ ಕರೆಂಟ್ ಅಫೇರ್ಸ್ ನಿಮಗೆ ಒಂದು ಯು ಎ ಕೇಳ್ಬೋದು ಹೆಸರು ನೆನ್ಪಿಟ್ಕೊಡ್ರಿ ಹೋಪ್ ನೆಕ್ಸ್ಟ್ ಚೀನಾ ಅಂತಂದ್ರೆ ತೈನ್ ವೇನ್ ವನ್ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಮಾಡ್ತಾನೆ ಇದೇನಪ್ಪ ಅಂದ್ರೆ ಬರೀ ಆರ್ಬಿಟ್ರ್ ಅಂತ ಅರ್ಥ ನಿಮಗೆ ಟ್ವಿಸ್ಟ್ ಮಾಡಿದೆ ಏನಪ್ಪ ಅಂದಾಗ ಇಲ್ಲಿಯವರೆಗೆ ಒಟ್ಟು ಎಷ್ಟು ರಾಷ್ಟ್ರಗಳು ಯಶಸ್ವಿಯಾಗಿ ರೋವರ್ನ ಅಂದಾಗ ಚಂದ್ ಸಾರಿ ಏನಪ್ಪ ಅಂದ್ರೆ ಮಂಗಳನ ಮೇಲೆ ತಮ್ಮ ರೋವರ್ ಇಳಿಸಿದಾರೆ ಅಂತ ಕೇಳೋದು ಇದು ಬರೀ ಈ ಆರು ದೇಶಗಳೇನಪ್ಪ ಅಂದ್ರೆ ಆರ್ಬಿಟ್ ಕಳಿಸಿದ್ದು ನೆಕ್ಸ್ಟ್ ಏನು ಕೇಳ್ತಂದಾಗ ಯಾವ ಎರಡು ದೇಶಗಳನ್ನ ಪ್ಲೀಸ್ ನೆನ್ಪಿಟ್ಕೊಡ್ರಿ ರೋವರ್ ಕಳಿಸಿದ್ದು ನೋಡಿಕೊಡ್ರಿ ಅಮೇರಿಕಾ ಮತ್ತು ಚೀನಾ ಪ್ಲೀಸ್ ನೆನ್ಪಿಟ್ಕೊಡ್ರಿ ಪಾಯಿಂಟು ಕ್ವಶನ್ ಓದ್ಬೇಕಾದ್ರೆ ಸರಿಯಾಗಿ ಓದ್ಕೊಡ್ರಿ ಎಷ್ಟು ಆರ್ಬಿಟ್ರಿ ಮಿಷನ್ ಆಗಿ ಅಂತಂದ್ರೆ ಏನಪ್ಪ ಅಂದಾಗ ಒಟ್ಟು ಆರು ದೇಶಗಳು ಅದೇ ಎಷ್ಟು ದೇಶಗಳು ತಮ್ಮ ರೋವರ್ನ ಅಂದ್ರೆ ಮಂಗಳ ಮೇಲೆ ಲ್ಯಾಂಡ್ ಅಂದಾಗ ಎರಡೇ ಎರಡು ದೇಶಗಳು ಏನಪ್ಪ ಅಂದ್ರೆ ರಷ್ಯಾ ಕೂಡ ರಷ್ಯಾ ಕೂಡ ಅಂದ್ರೆ ತಮ್ಮ ರೋವರ್ ಕಳಿಸಿರ್ತೈತಿ ಲ್ಯಾಂಡ್ ಆಗಿ ಕೆಲವೇ ಸೆಕೆಂಡ್ಗಳು ಏನು ಅಂದ್ರೆ ಅದರದ್ದು ಸಿಗ್ನಲ್ ಕಟ್ ಕಟ್ಟಾಗುತ್ತೆ ಅಂದಾಗ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿರೋದು ಅಂದ್ರೆ ರೋವರ್ ಕಳಿಸಿದ್ವು ಎರಡೇ ಎರಡು ಒಂದು ಅಮೇರಿಕಾ ಒಂದು ಚೀನಾ ಅಂದ್ರೆ ಪರ್ಸಿಬರೆನ್ಸು ಮತ್ತು ಜೂರಾಂಗ್ ಇವೆರಡೇನಪ್ಪ ಅಂದ್ರೆ ಯಶಸ್ವಿಯಾಗಿ ಆಗಿದ್ದು ಅಂದಾಗ ನಿಮ್ಮ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ಈ ಪಾಯಿಂಟ್ ನೆನಪಿಟ್ಕೊಡ್ರಿ ಬೇಕಾದ್ರೆ ಬೇಕಾದ್ರೂ ಸ್ಕ್ರೀನ್ಶಾಟ್ ಹತ್ತು ಕೊಡ್ರಿ ಇಲ್ಲಿ ವಿಶೇಷತೆ ಏನಪ್ಪ ಅಂದಾಗ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಪಂಚದ ಮೊಟ್ಟ ಮೊದಲ ದೇಶ ಏನಪ್ಪ ಅಂದಾಗ ಆರ್ಬಿಟ್ರು ಆರ್ಬಿಟ್ರ್ ಅಂದಾಗ ಆರ್ಬಿಟ್ರು ಲ್ಯಾಂಡರು ರೋವರ್ನ ಒಂದೇ ಸಮಯದಲ್ಲಿ ಯಶಸ್ವಿಯಾಗಿ ಮೂರನ್ನು ಸಾಧಿಸಿದ್ದೆ ಯಾಕಪ್ಪ ಅಂದ್ರೆ ಚೀನಾ ಇಲ್ಲಿ ನೋಡ್ಕೊಡ್ರಿ ಅಮೇರಿಕ ಒಮ್ಮೆ ಆರ್ಬಿಟ್ ಕಳಿಸ್ತಾ ಆಮೇಲೆ ಒಮ್ಮೆ ಏನಪ್ಪ ಅಂದ್ರೆ ಲ್ಯಾಂಡರ್ ಕಳಿಸ್ತು ರೋವರ್ ಕಳ್ಸಿ ಎಷ್ಟೋ ಅಟೆಂಪ್ ಆಗೈತಿ ಆದರೆ ಇಲ್ಲಿ ಚೀನಾ ನೋಡಿಕೊಡ್ರಿ ಭಾರತದ ಏನೈತಿ ಅಂದಾಗ ಒಂದೇ ಪ್ರಯತ್ನದಲ್ಲಿ ಆರ್ಬಿಟ್ ಕಳ್ಸಿನ ಆರ್ಬಿಟ್ ಯಶಸ್ವಿ ಆಗೈತಿ ಆದ್ರೆ ಚೀನಾ ನೋಡಿಕೊಡ್ರಿ ತನ್ನ ಮೊದಲ ಪ್ರಯತ್ನದಲ್ಲಿ ಆರ್ಬಿಟ್ ಕಳಿಸ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ರೋವರ್ನ ಕೂಡ ಏನಪ್ಪ ಜೂರಾಂಗ್ ರೋವರ್ನು ಲ್ಯಾಂಡ್ ಮಾಡ್ತು ಅಂದಾಗ ಪ್ಲೀಸ್ ಇವ್ನ ನೆನಪಿಟ್ಕೊಡ್ರಿ ಈ ಪಾಯಿಂಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತಕೊಡ್ರಿ ಓಕೆ ತಕೊಂತೀರ ಸೈಡ್ ಸರಿತಿನ ಇಸ್ ಇಟ್ ಓಕೆ ಐ ಹೋ ಪರ್ತಾ ಇತ್ತಾ ಯಾವ ಥರ ಟ್ವಿಸ್ಟ್ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ರೈಟ್ ಇಲ್ಲಿ ನೋಡ್ಕೊಡ್ರಿ ಏನೇ ಅಪ್ಡೇಟ್ಸ್ ಬಂದರೂ ಇಸ್ರೋದೇನಾಯ್ತಲ್ಲ ಸಪ್ರೇಟಾಗಿ ಒಂದೆರಡು ಪೇರ್ ಸಪ್ರೇಟ್ ಮಾಡಿಕೊಡ್ರಿ ಏನೇ ಅಪ್ಡೇಟ್ ಅಂದರು ಒಂದು ಚಂದ್ರಯಾನ ತ್ರೀ ಬಗ್ಗೆ ಅಪ್ಡೇಟ್ಸ್ ಬಂದರೂ ಮಾಡಿಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಗಗನಯಾನ ಅಪ್ಡೇಟ್ ಬಂದರೂ ಸಪ್ರೇಟ್ ಬರ್ಕೊಡ್ರಿ ಅಂದರೆ ಇಸ್ರೋದ್ ಅಂತೇಳಿ ಎರಡು ಪೇರ್ ಸಪ್ರೇಟ್ ಮಾಡಿಕೊಡಿರಿ ಕರೆಂಟ್ ಅಫೇರ್ಸ್ ತರ್ಸ್ಬೇಕು ಅದಕ್ಕೆ ಇನ್ನು ಮುಂದೆ ಏನಪ್ಪ ಅಂದ್ರೆ ಬಾಯ್ ಟುಡಿಬೇಡ್ರಿ ಐ ಥಿಂಕ್ ಇವಾಗಾದ್ರೆ ಈ ಡೆಫಿನೇಷನ್ಸ್ ಗೊತ್ತಾಗ್ತ ಯಾವಪ್ಪ ಅಂದಾಗ ಪಿ ಎಸ್ ಎಲ್ ವಿ ಅಂದ್ರೇನು ಜಿ ಎಸ್ ಎಲ್ ವಿ ಅಂದ್ರೇನು ಎಷ್ಟು ದಿನ ಬಾಯ್ ಹೊಡ್ತಿದ್ರು ಓಕೆ ಜಿಯೋ ಸಿಂಕ್ರೋಸ್ ಲಾಂಚ್ ವೆಹಿಕಲ್ ಅಂತಿದ್ವಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಿದ್ವಿ ಇವಾಗ ನಿಮ್ಗೆ ಜಿಯೋ ಸಿಂಕ್ರೋಸ್ ಪೋಲಾರ್ ಅಂದ್ರೆ ಗೊತ್ತಾದ ಮೇಲೆ ಅವನು ಬಾಯ ಹೊಟ್ಟು ಬಾಯ್ ಹೊಡೆಯೋ ಅವಶ್ಯಕತೆ ಇಲ್ಲ ರೈಟ್ ಐ ಹೋಪ್ ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ಆ್ಯಕ್ಚುಲಿ ನನಗೇನು ಬೇಕಾಯಿತು ಒಂದು ಕುಲಶೇಖರ ಪಟ್ಟಣ ಬೇಕಾಯಿತು ಎಲಾನ್ ಮಸ್ಕ್ ಯಾವ ಥರ ಎಫೆಕ್ಟ್ ಮಾಡ್ತಾ ಇದ್ದು ಮಾರ್ಕೆಟ್ ಅಂತ ಗೊತ್ತಾಗಬೇಕಾಯಿತು ನೆಕ್ಸ್ಟ್ ಏನಪ್ಪ ಅಂದಾಗ ರೀಸೆಂಟ್ಲಿ ಯಾವ ಲಾಂಚ್ ಆಗಿದ್ವು ಅಂತ ಕಲೆ ಒನ್ ಸೈಡ್ಗೆ ಮಾಡಿಕೊಟ್ಟಿದ್ದೇನೆ ಐ ಹೋಪ್ ನಿಮ್ಗೆಲ್ಲ ಟಾಪಿಕ್ ಅರ್ಥ ಆಗಿದೆ ಅನ್ಕೊತಾನೆ ಯಾಕೆ ಇದರಿಂದ ಸಬ್ಜೆಕ್ಟ್ಗಳು ಅಡಗಿದವ ಅಂತೇಳಿ ಓಕೆ ಓಕೆ ಇದು ಪಿ ಡಿ ಎಫ್ ಬೇಕಾದ್ರೆ ಏನಪ್ಪ ಅಂದ್ರೆ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫ್ ಅಪ್ಲೋಡ್ ಆಗುತ್ತೆ ಪ್ಲಸ್ ಏನಪ್ಪ ಅಂದ್ರೆ ನಿಮ್ಗೆ ಲೈಕ್ ಆಯಿತಂದ್ರೆ ಶೇರ್ ಮಾಡಿಕೊಡ್ ಬಿಕಾಸ್ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದಾಗ ಬರೀ ಕರೆಂಟ್ ಅಫೇರ್ಸ್ ಒನ್ ಲೈನ್ ಓದ್ತಾ ಇದ್ದಾರೆ ಅವರು ಕುಲಶೇಖರ ಪಟ್ಟಣಂ ಅಂತ ಅಷ್ಟೇ ಅದ್ರ ಹಿಂದೆ ಎಷ್ಟು ವಿಷಯಗಳು ಅಡ್ಕೊಂಡಿದ್ದವು ಎಷ್ಟೋ ಜನ ಅದಾಯ್ತಲ್ಲ ಇನ್ನು ಜಿಯೋ ಸ್ಟೇಷನರಿ ಜಿಯೋ ಸಿಂಕ್ರನ್ಸ್ ಬಾಯ್ ಹೊಡಿತೀವಿ ಆದರೆ ಅದರ ಅರ್ಥ ಒಮ್ಮೆ ಅಂದಾಗ ನಿಮ್ಗೆ ಬಾಯ್ ಹೊಡೆಯೋ ಅವಶ್ಯಕತೆ ಇಲ್ಲ ರೈಟ್ ಐ ಹೋಪ್ ಲೈಕ್ ಆಗಿರ್ಬೇಕು ಇವತ್ತಿನ ಸೆಷನ್ ಇದೇ ಥರ ಕರೆಂಟ್ ಅಫೇರ್ಸ್ನ ಸಬ್ಜೆಕ್ಟ್ ವೈಸ್ ಮಾಡಿಕೊಡ್ರಿ ನಾಳಿಂದ ಏನಾಯ್ತಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸೇ ತೊಗೊಂಬರ್ತೇನೆ Okay?